ಬಿಡಪ್ಪ. ಅಪ್ಪ ನೋಡು ನಿನ್ ಮಗ ಏನ್ ಮಾಡ್ತಿದ್ದಾನೆ. ಏನ್ ಮಾಡ್ತಾ ಇದೀಯಾ? ಅದನ್ನ ಕುತ್ಕೊಂಡು ಹೋಗ್ತಾ ಇದೀಯಾ? ಮತ್ತಿನ್ ಹೆಂಗ್ ತಗೊಂಡೋಗಕ್ಕಾಗತ್ತೆ? ಹೀಗೆ ಹಿಂಗ ಬಾರೋ ಇಲ್ಲಿ ತಗೋ ಈ ಫೈಲ್ನ ರಾಮನಾಯ್ಡು ಅವ್ರಿಗೆ ಕೊಟ್ಬಿಡು. ಆಮೇಲೆ ಈ ಚೆಕ್ನು ಅವ್ರಿಗೆ ಕೊಟ್ಬಿಡು. ರಾಮನಾಯ್ಡುನ? ಲೇ ಅದು ಡಿ ರಾಮನಾಯ್ಡು ಅಂತ, ರಾಮನಾಯ್ಡು ಅಲ್ಲ. ಇನ್ಶಿಯಲ್ ಸೇರ್ಸ್ ಓದ್ಬಿಟ್ಟೆ, ಸಾರಿ ಬಾಸ್. ಲೇ ಅಪ್ಪ ಅಂತ ಕರೆಯಕ್ಕಾಗಲ್ವೇನೋ, ಅದೇನ್ ಬಾಸ್ ಅಂತ, ಒಳ್ಳೆ ವಿಲನ್ ಕರೆದ ಹಾಗೆ. ಅವ್ರಿಗೆ ಫೋನ್ ಮಾಡ್ಬೇಕಾ? ಬೇಡ ಬೇಡ, ಅವರು ಟೈಮ್ ಸರಿಯಾಗಿ ಬಂದ್ಬಿಡ್ತಾರೆ, ನೀನು ಮಾತ್ರ ಲೇಟ್ ಮಾಡಬೇಡ. ಮಾಡಲ್ಲ 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 ಮಾಡಲ್ಲ, ಇನ್ ಟೈಮ್ ಇರ್ತಾನೆ. ಇವನ್ ಫ್ರೆಂಡ್ ಮುಂಗೂಸಿ ವಿನಯ್ ಏನಾದ್ರು ಬಂದ್ರೆ ಅಷ್ಟೇ. ಏನ್ರೆ ನಿಮ್ಮಿಬ್ರು ನೋಡಿದ್ರೆ ನಾವೇನೋ ದೇಶನೇ ಬಿಟ್ಟು ಹೋಗ್ತಿದೀವೇನೋ ಅನ್ಸ್ತಾ ಇದೆ. ನಾವ್ ಹೋಗ್ತಿರೋದು ದೇವಸ್ಥಾನಕ್ಕೆ, ನಾಳೆ ಸಂಜೆನೆ ಬಂದ್ಬಿಡ್ತೀವಲ್ಲ, ಅಷ್ಟೇ ಕಳ್ತಾರ? ನಾವು ನಿಮ್ ಜೊತೆನೆ ಬರ್ತಿದ್ವಲ್ಲಮ್ಮ. ಓಹೋ ನೀವು ನಮ್ ಜೊತೆ ಬರ್ತೀರಾ? ಎಕ್ಸಾಮ್ ಹತ್ರ ಬರ್ತಿದೆ, ಓದ್ಕೊಳ್ಳೋರು ಯಾರು? ರಾಮನಾಯ್ಡು ಅವರ? ಅದೇ ನಮ್ ರಾಮನಾಯ್ಡು. ನಿಮ್ಮದೇನಿದ್ರು ರಜದಲ್ಲಿ ಮಾತ್ರ ಗೊತ್ತಾಯ್ತಾ, ಚೆನ್ನಾಗಿ ಓದ್ಕೋಬೇಕು. ಏಯ್ ಈ ಕಮಂಗಿಗಳು ಸರಿಯಾಗಿ ಓದ್ತಾರೋ ಇಲ್ವೋ ನೀನ್ ನೋಡ್ಕೋಬೇಕು. ಓಕೆ. ತುಂಬಾ ಚೆನ್ನಾಗಿ ಓದ್ಕೋತಾರೆ, ಕೈಯಲ್ಲಿ ಸೆಲ್ ಫೋನ್ ಇಟ್ಕೊಂಡ್ರೆ ಫಸ್ಟ್ ರ್ಯಾಂಕ್ ಅಲ್ವಾ? ನೀನೇನ್ ಕಮ್ಮಿನ, ಯಾವಾಗ್ಲೂ ಕಂಪ್ಯೂಟರ್ಗೆ ಮಾಡ್ತಾ ಇರ್ತೀಯಾ? ಹೌದಮ್ಮ ನೀನು ಅಷ್ಟೇ, ಚೆನ್ನಾಗಿ ಓದ್ಕೋಬೇಕು ಗೊತ್ತಾಯ್ತಾ? ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. 5 ಗಂಟೆ ಒಳಗೆಲ್ಲ ಸೇರ್ಬೇಕಲ್ಲ. ಸಿದ್ಧು ಬ್ಯಾಗ್ ಎಲ್ಲ ತಗೊಂಡ್ ನಡಿಯಪ್ಪ ಬೇಗ. ಇಷ್ಟ ದೊಡ್ಡ ಸೂಟ್ ಕೇಸ ಮತ್ ಒಂದಿನದಲ್ಲಿ ವಾಪಸ್ ಬರ್ತೀವಿ ಅಂದ್ರಿ? ಇದ್ರಲ್ಲಿ ಅರ್ಧ ಲಗೇಜು ನಿಮ್ ಅಪ್ಪನ್ ಮೆಡಿಸನ್ಸ್, ಇನ್ ಅರ್ಧ ಲಗೇಜು ನಿಮ್ ಅಮ್ಮನ್ ಚಪ್ಪಲಿಗಳು, ಅದು ದೇವಸ್ಥಾನಕ್ಕೆ. ಹೌದೌದು, ಒಂದ್ ಸ್ವಲ್ಪ ಕೈ ಹಾಕಿ ಬನ್ನಿ. ಲೇ ದಡ್ಡ ಮುಂದಕ್ ಬಂದು ಎಳ್ಕೊಂಡ್ ನಡಿಯೋ. ನೀವಿಬ್ರು ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀತು ನೀನು ಅಷ್ಟೇ, ಜಾಸ್ತಿ ಚೇಷ್ಟೆ ಮಾಡಕ್ ಹೋಗ್ಬೇಡ, ಬೇಗ ಬಂದ್ಬಿಡ್ತೀವಿ. ಹುಷಾರು ಮಮ್ಮಿ, ಇದೇ ಫಸ್ಟ್ ಟೈಮ್ ನಿಮ್ಮಿಬ್ರು ಬಿಟ್ಟಿರ್ತಿರೋದು. ಗೊತ್ತು ಚಿನ್ನ, ಒಂದಿನದ ಮಟ್ಟಿಗೆ ತಾನೆ ಇಷ್ಟೊಂದ್ ಸೆಂಟಿಮೆಂಟಲ್ ಆಗ್ಬಿಟ್ರೆ ಮದ್ವೆ ಆದ್ಮೇಲೆ ಏನ್ ಮಾಡ್ತೀರಾ? ಅವಾಗ ನೀನ್ ಬೇಕಾಗಲ್ಲ ಮಮ್ಮಿ, ಅವ್ರ ಗಂಡ ಇರ್ತಾರಲ್ಲ. ಸಾಕು ಬಾಯಿ ಮುಚ್ಚೆ, ಎಷ್ಟೇ ಮಾತಾಡ್ತೀಯ ನೀನು. ಸರಿ ಸರಿ ನಡಿಯೇ. ಲೇ ಸಿದ್ರಾಮು, ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಈ ಕೋತಿಗಳ ಮೇಲೆ ಬೇಗ ಬಾರೆ, ನನಗ್ ಅರ್ಜೆಂಟ್ ಅಂತ ಹೇಳಿ ಒಳ್ಳೆ ಮದುವೆ ಹೆಣ್ಣು ಬರ್ತೀಯ. ಟಾಟಾ ಹೇಳಿದ್ ಸಾಕು, ಹೋಗ್ರೆ ಒಳಗೆ ಕೋತಿಗಳ. ಇವತ್ ಯಾರಿಗೋ ತಿರುಪ್ತಿಯಿಂದ ಡಬಲ್ ಪ್ರಸಾದ ಸಿಗುತ್ತೆ. ಈಗ ನಾನ್ ಕೊಟ್ಟ ಅಂದ್ರೆ ನಿನಗ್ ಸಿಗುತ್ತೆ ಪ್ರಸಾದ. ಅದಿರ್ಲಿ, ಚೆಕ್ ಫೈಲ್ ಎಲ್ಲಿ? ತಿರುಪ್ತಿ ಕೊಟ್ಟು ಏನಾಯ್ತು, ಯಾಕೆ ಕೊಡ್ತಿದ್ಯೋ? ತಿರುಪ್ತಿ 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 ಓಡಕ್ತಿಯಾ? ಅಲ್ಲ ಕಣೋ, ಫೈಲು ಚೆಕ್ಕು ಡಿಕ್ಕಿ, ಫೈಲು ಚೆಕ್ಕು ಡಿಕ್ಕಿ ಹೊಡಿತಾ? ಅಯ್ಯೋ ನಿಂಗೆ ಅರ್ಥ ಆಗಲ್ಲ ಬಿಡಪ್ಪ, ನೀನ್ ಬಂದಿದ್ ಒಳ್ಳೇದೇ ಆಯ್ತು, ನಿನ್ಗೆ ಅರ್ಜೆಂಟ್ ಆಗಿ ಫೋನ್ ಮಾಡೋಣ ಅಂತಿದ್ದೆ. ಏನು ನಿಮ್ಮ ಅಮ್ಮ ಮತ್ತೆ ಪ್ರೆಗ್ನೆಂಟ್? ಅಯ್ಯೋ ಬಾಯ್ ಮುಚ್ಚಳಿ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳಕ್ಕಾಗಲ್ಲಪ್ಪ, ನಿನ್ ತಂಗಿ ನೀತು ಹುಡ್ದಾಗ ಇಪ್ಪತ್ತಾಗಿತ್ತಲ್ವಾ? ಅದೆಲ್ಲ ಹಳೆ ಕತೆ, ಅದೆಲ್ಲ ಕಣೋ, ನಮ್ ಬಾಸು ನಮ್ಮ ಅಮ್ಮ ತಿರುಪ್ತಿಗೆ ಹೋಗಿದ್ದಾರೆ, ನಾಳೆ ಸಾಯಂಕಾಲನೇ ಬರೋದು. ಇಬ್ರು ಮಜಾ ಮಾಡ್ಬೇಡ, ಎಷ್ಟೊತ್ತಿಗೆ ಬರ್ಲಿ? ನೀನ್ ಬೇಡ, ನನಗೊಂದು ಹೆಲ್ಪ್ ಮಾಡೋ ಪ್ಲೀಸ್. ಏನು ಆಗಲ್ಲ ಪ್ಲೀಸ್, ನನ್ ಮಾತು ನಂಬು. ಬೇಡ, ನನ್ ಮಾತು ಕೇಳೋ, ಬೇಡ ಕಣೋ, ನನ್ ಫ್ರೆಂಡ್ ಅಲ್ವಾ ನೀನು, ಪ್ಲೀಸ್ ಕಣೋ. ಆಯ್ತು, ನನಗೆ ಏನಾಗ್ಬೇಕು ಬಿಡು. ಅಪ್ಪ ಅಮ್ಮ ಹೊರಟ್ರು ಈಗ, ಬೇಡ ಬೇಡ, ಈಗ ಬರ್ಬೇಡ, ಅಣ್ಣ ಇಲ್ಲೇ ಇದ್ದಾನೆ, ರಾತ್ರಿ ಬಂದ್ಬಿಡು. ಭಯ ಆಗತ್ತೆ ಅಂದ್ರೆ ಏನರ್ಥ? ಅಯ್ಯೋ ದಡ್ಡ, ನಮ್ಮನೇಲಿ 10:30 ಕುಂಕರ್ಣರ್ ತರ ನಿದ್ದೆ ಮಾಡ್ಬಿಡ್ತಾರೆ. ನೀನು 10:45 ಬಾ, ನೀನು ಗೇಟ್ ಹತ್ರ ಬಂದು ಮಿಸ್ಡ್ ಕಾಲ್ ಕೊಡು, ನಾನು ಬಾಲ್ಕನಿಯಿಂದ ಬರ್ತೀನಿ. ಓಕೆ, ನಾವ್ ಯೂಶಲಿ 10 ಗಂಟೆಗೆ ಮಲ್ಗೋದು, 10:30 ನೀನ್ ಇಲ್ಲಿ ಬಂದ್ಬಿಡು, ಮನೆ ಗೇಟ್ ಹತ್ರ ಬರ್ತಿದ್ ಹಾಗೆ ಮಿಸ್ಡ್ ಕಾಲ್ ಕೊಡು. ಓಕೆ, ಐಲ್ ಬಿ ವೇಟಿಂಗ್. Bye. Love you. ಇದು ಅಕ್ಕ, ಸೌಂಡ್ ಕಮ್ಮಿ ಮಾಡಿ. ಆಗಲ್ಲ. ಏನು ಆಗಲ್ಲ? ಏರೋಪ್ಲೇನ್ ಸೌಂಡ್ ಹೇಗ್ ಕಮ್ಮಿ ಮಾಡಿ? ಏನಾದ್ರೂ ಮಾಡಕ್ಕಾಗುತ್ತಾ ಅಂತ ಪೈಲಟ್ ಹತ್ರ ಕೇಳ್ತೀನಿ. ಈಗ ಸೌಂಡ್ ಕಮ್ಮಿ ಮಾಡ್ತಿದ್ರೆ ಬಂದು ಸಾಯಿಸ್ಬಿಡ್ತೀನಿ. ಓಕೆ ಓಕೆ, ಒಂದ್ ಏರೋಪ್ಲೇನ್ ಸೌಂಡ್ಗೋಸ್ಕರ ನೀನ್ ಕಿಲ್ಲರ್ ಆಗೋದ್ ಬೇಡ.
ಹಾ ಡಿ ರಾಮ ನಾಯ್ಡು ಅವ್ರೆ, ಇಲ್ಲ ಯಾಕಂಗ್ ಕರೆದೆ ಅಂದ್ರೆ ಬೆಳಗ್ಗೆ ನಿಮ್ನ ಡ್ರಾಮಾ ನಾಯ್ಡು ಅಂತ ಕರೆದಿದ್ದಕ್ಕೆ ಅಪ್ಪ ಬೈದ್ರು ಇನ್ಶಿಯಲ್ ಸೇರ್ಸೋರ್ನ ಕರಿಬೇಡ ಅಂತ. ಚೆಕ್ಕು ಫೈಲು ಅಪ್ಪ ತಿರುಪ್ತಿಗೆ ತೊಗೊಂಡು ಪೂಜೆ ಮಾಡಿಸ್ಕೊಂಡ್ ತರ್ತೀನಿ ಅಂದ್ರು. ಆ ಲೈಸೆನ್ಸೇ ಕ್ಯಾನ್ಸಲ್ ಆಗತ್ತ ಹೇಳ್ತೀನಿ ಬಂದಾಗ. ಕಾಲಿಂಗ್ ಬೆಲ್ ಒತ್ತಿದ್ರೆ ಬಾಗಿಲು ತೆಗಿತಿದ್ನಲ್ಲತ್ತೆ. ಏನ ಸ್ನಾನ ಮಾಡ್ತಿದ್ದ? ನೀ ಸ್ನಾನ ಮಾಡ್ತಿದ್ರೇನೋ, ನೀನ್ ತಂಗಿದಿರ್ಲಿಲ್ವಾ, ಅವ್ರು ತೆಗಿಬೋದಿತ್ತಲ್ಲ. ಓ ಅವರು ಸ್ನಾನ ಮಾಡ್ತಿದ್ರಾ? ಇಲ್ಲೊಂದು ಪ್ಲೇಟ್ ಇದೆಯಲ್ಲ, ಇದನ್ನ ಒತ್ತಿದ್ರೆ ಒಳಗಡೆ ಸೌಂಡ್ ಬರುತ್ತೆ, ಗೊತ್ತಾಯ್ತಾ? ಏನ್ ತಿಳ್ಕೊಂಡಿದ್ದೆ ನೀನನ್ನ? ನನ್ ಕಿವಿ ಕೇಳ್ದಲ್ಲೇ ಇರ್ಬೋದು, ಕಣ್ಣು ಕಾಣಲ್ಲ ಅಂತ ತಿಳ್ಕೊಂಡಿದ್ಯಾ? ಹಗ್ಲತ್ತೆ ಲೈಟ್ ಹಾಕೊಂತ ಹೇಳ್ತಿದ್ಯಾ? ಅಯ್ಯೋ ಅತ್ತೆ, ಇದನ್ನ ಒತ್ತಿದ್ರೆ ಒಳಗಡೆ ಡಣ 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 ಶಬ್ದ ಬರುತ್ತೆ, ಬಾಗಲ್ ತೆಗಿತೀರಿ. ಅಯ್ಯೋ ನೋಡ್ತಾ ನೋಡ್ತಾ, ಇಷ್ಟು ಚಿಕ್ಕ ವಯಸ್ಸಿಗೆ ಸಿಗ್ರೆಸ್ ಅದ ಕಲ್ತಿದ್ಯಾ? ನೋಡು ಹೇಗ್ ಕೆಂಪ್ತಾ ಇದ್ಯಾ, ಬಾ ಕಷಾಯ ಮಾಡ್ಕೊತೀನಿ. ಪದ್ಮ ಪಟ್ರೇ ಲವ್ಸ್ ಪದ್ಮ ಪಿಕ್ಚರ್ ಹೋಗೋರೆ. ಏನಂದ್ರೆ ಬಂದ್ರು ಬಂದ್ರು. ಯಾಕ್ರೆ ನೀವ್ ಕಾಲೇಜ್ಗೆ ಹೋಗ್ಲಿಲ್ವಾ? ಸ್ಟಡಿ ಲೀವ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸಾಮ್ ಓದಕ್ಕೆ ರಜಾ ಕೊಟ್ಟಿದ್ದಾರೆ. ಕಾಲೇಜ್ ಕೆಟ್ ಮಾಡ್ನೋರಕ್ ಹೋಗ್ತೀರಾ? ಯಾಕತ್ತೆ? ಅಲ್ಲ ಕಣ, ಮಕ್ಕಳನ್ನ ನಾವ್ ಕಾಲೇಜ್ಗೆ ಯಾಕೆ ಕಳಿಸ್ತೀವಿ? ಚೆನ್ನಾಗಿ ಓದ್ಲಿ ಅಂತ ತಾನೇ. ಅವ್ರು ನೋಡಿದ್ರೆ ಓದ್ಕಳಿಂತ ಮನೆಗೆ ಕಳಿಸ್ತಾರೆ. ಇದಕ್ ನಾವ್ ಯಾಕೆ ಫೀಸ್ ಕಟ್ಬೇಕು ಅಂತೀನಿ? ಕಟ್ಬಾರ್ದತ್ತೆ. ಕೊಡ್ದತ್ತೆ ಕಾಲೇಜಿನವ್ರು ಸಪೋರ್ಟ್ ಮಾಡ್ತೀಯ? ಹಂಗ ಅದಕ್ಕೆ ಈಗಿನ ಕಾಲ್ ಮಕ್ಳು ಯಾರು ಓದೋದೇ ಇಲ್ಲ, ಎಲ್ಲ ಹಾಳಾಗೋಗ್ಬಿಟ್ಟಿದ್ದಾರೆ. ಚಿ 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 ಅದೇ ಒಳಗಡೆ ಒಳ್ಳೆ ಅಡಿಗೆ ಇದೆ ಬಾ ತಿನ್ನೋಣ. ದುರಾಕಾರ ನಿನ್ಗೆ ನೋಡ್ದೇನೆ, ಎಂತ ದರಿದ್ರ ಪ್ರಶ್ನೆ ಕೇಳ್ತಾನೆ ನಿಮ್ಮಣ್ಣ. ಕೊಂಡು ನೋಡ್ಬಿಟ್ಟು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಕೊಡಿ ಅಂತ ಹೇಳ್ತಿದ್ದಾನೆ. ಎಲ್ಲ ನಿಮ್ಮಮ್ಮ ಇಂತ ದರಿದ್ರ ನನ್ ಮಗನ್ ಯಾಕೆ ಜನ್ಮ ಕೊಟ್ಟೆ ಅಂತ ಕೇಳ್ತೀನಿ. ಎಲ್ಲಿ ಹೇಳು? ಮನೇಲಿಲ್ವಾ? ಎಲ್ಲ ಹಾಳಾಗೋದ್ಲೆ. ಅಪ್ಪ ಅಮ್ಮ ತಿರುಪತಿಗೆ ಹೋಗಿದ್ದಾರೆ, ನಾಳೆ ಸಾಯಂಕಾಲ ಬರ್ತಾರೆ. ಏನ ನಿಮ್ಮಪ್ಪ ನನ್ನ ಬಿಟ್ಟು ತಿರುಪ್ತಿಗೆ ಹೋದ್ನ? ಅಯ್ಯೋ ನಾವು ಅದೇ ಪ್ರಶ್ನೆ ಕೇಳಿದ್ವಿ. ತಿರುಪ್ತಿ ಈಗ ಅತ್ತೆನ್ ಕರ್ಕೊಂಡು ಹೋದ್ರೆ ಬೇಜಾರು ಮಾಡ್ಕೋತಾರೆ, ಬೇಡ ಅಂದ್ರು. ಹಾಗನ್ನ ಗುಬೆ ನನ್ ಮಗ, ಹಾ ನನ್ನ ತಿರುಪ್ತಿ ಕರ್ಕೊಂಡ್ರೆ ನಾನು ಬೇಜಾರು ಮಾಡ್ಕೊತೀನಂತ? ಬರ್ಲಿ ಆ ನಾಯಿ ನನ್ ಮಗ, ಸರಿಯಾಗಿ ಬುದ್ಧಿ ಕಲ್ಸ್ತೀನಿ. ಅಲ್ಲೆಲ್ಲ ಈಗ ಹೊಸ ರೂಲ್ಸ್ ಆಗಿದ್ಯಂತೆ. ಏನಂತ? 60 ವರ್ಷ ಮೇಲ್ಪಟ್ ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ ತಲೆನೆಲ್ಲ ಕ್ಲೀನ್ ಆಗಿ ಬೋಡಿಸ್ಬಿಡ್ತಾರಂತೆ. ನೀನ್ ಬೇರೆ ಉದ್ದ ಕೂದ್ಲು ಬೆಳೆಸಿದ್ಯಾ, ಅದನ್ನ ಬೋಡಿಸಿ ಗಂದ ತೆಗೆದಿನ್ ನೋಡಿದ್ರೆ ಅಪ್ಪಂಗ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರಂತೆ. ಅದಕ್ಕೆ ಬೇಡ. ನಿಮ್ ಅಪ್ಪಂಗ್ ಎಷ್ಟು ಒಳ್ಳೆ ಬುದ್ಧಿನ. ಹೌದು, ಯಾಕಂಗ್ ರೂಲ್ಸ್ ಮಾಡೋರೆ? ತಿರುಪ್ತಿ ವೆಂಕಟೇಶಪ್ಪ ಆ ಪೂಜಾರಪ್ಪನ್ ಕನ್ಸಲ್ ಬಂದಿದ್ದಂತೆ. ಅಯ್ಯೋ ಆ ಪೂಜಾರಪ್ಪ ಎಷ್ಟು ಪುಣ್ಯ ಮಾಡಿದಾನೆ, ಆ ವೆಂಕಟೇಶ್ವರ ಅವನ್ ಕನ್ಸಲ್ ಬಂದ್ಬಿಟ್ಟಿದ್ದಾನೆ. ಅಯ್ಯೋ ದೇವ್ರೆ ವೆಂಕಟೇಶ್ವರ, ಈ ಒಂದು ಸಲ ನನ್ ಕನ್ಸಲ್ ಬಂದ್ಬಿಟ್ರೆ ನಾನು ಆಗ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಇವತ್ತೇ ಬರ್ತಾನೆ ಬಿಡು. ಇವತ್ತೇ ಬರ್ತಾನೆ ನಿಮ್ಮಪ್ಪ? ಹೇ ತಿನ್ನಕೇನಾದ್ರ ಕಡೆ ಹೊಟ್ಟೆ ಚಿರ್ಗೊಡ್ತೈತೆ. ಅಣ್ಣ ಆಗ್ಲೇ ಅದನ್ನೇ ಕೇಳಿದ್ದು, ತಿಂಡಿ ತಿಂತ್ಯಾ ಅಂತ. ಅದ್ ನಿನಗ್ ಮದ್ವೆ ಅಂತ ಕೇಳಿಸ್ತು. ಅಯ್ಯೋ ನಂಗಂತ ನನ್ ಗೊತ್ತಿಲ್ದಲೆ ಹೊಡ್ಬಿಟ್ಟೆ, ಕ್ಷಮ. ಏನತ್ತೆ ಹೋಗಿ ಬಂದು ಹೊಡಿತ್ಯಾ? ಇರ್ಲಿ ಬಿಡು, ನಿಂಗ್ ಹೊಡಿಯೋ ಅಧಿಕಾರ ಇದೆ. ಏನ್ ಮುಖ ನೋಡ್ತಾ ಇದ್ರೆ, ಹೋಗಿ ಜಲ್ದಿ ಅಡಿಗೆ ರೆಡಿ ಮಾಡೋಗಿ. ಬರತ್ತೆ, ಬೇಗ ತಿನ್ಬಿಟ್ಟು ರೆಡಿ ಆಗ್ಬಿಡು, ನಾನು ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬಿಟ್ಬಿಟ್ಟು ಬರ್ತೀಯಾ? ನಿಮ್ ಮನೆಗೆ. ಅಯ್ಯ ಒಂಟಿ ಗೋಬೆಗಳ ತರ ಇದ್ದೀರಾ, ನಿಮ್ ಅಪ್ಪ ಅಮ್ಮ ಇಲ್ಲಿದ್ ಹೊತ್ತಲ್ಲಿ ನಿಮ್ಮನ್ ಬಿಟ್ಬಿಟ್ಟು ಹೇಗ ಹೋಗೋದ್ ನಾನು? ಅಯ್ಯೋ ಇವತ್ತು ಒಂದ್ ರಾತ್ರಿ ತಾನೇ ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ನೀನ್ ನಡೀರಿ. ಗೋಬೆ ನನ್ ಮಗನೆ, ನೀನೇನೋ ಒಂದ್ ರಾತ್ರಿ ಇರ್ತೀಯ, ಹೆಣ್ಮಕ್ಳು ನೆಮ್ಮದಿಯಾಗಿ ಮಲ್ಗಕ್ಕಾಗತ್ತೇನಾ? ಪರವಾಗಿಲ್ಲ ಅತ್ತೆ, ನಮ್ಗೇನ್ ಭಯ ಆಗಲ್ಲ. ಮುಚ್ಚೆ ಬಾಯಿ. ಏನೇನಾಗುತ್ತೆ ಅಂತ ನಿಮ್ಗೇನೆ ಗೊತ್ತು. ನೋಡಿ ನಿಮ್ ಅಪ್ಪ ಅಮ್ಮ ಬರೋರ್ಗು ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗೋದಿಲ್ಲ. ಇದ್ರ ಬಗ್ಗೆ ಯಾರು ಏನು ಮಾತಾಡಾಗಿಲ್ಲ, ಅರ್ಥ ಆಯ್ತಾ? ಸರಿ. ಹೊಟ್ಟೆ ಎಸಿತಾ ಇದೆ, ತಿನ್ನಕ್ ಏನಾದ್ರೂ ಕೊಡ್ರಿ ಅಮ್ಮ. ಈ ನಾಯಿಗಳು ಕೇಳ್ತಾ ಇದ್ರೆ ಆಗೋದಿಲ್ಲ. ಅದಕ್ಕೇನೋ ಪಾಪ ನಮ್ ಮಾವ ಫಸ್ಟ್ ನೈಟ್ ದಿನನೇ ಎದ್ದು ಓಡೋಗ್ಬಿಟ್ಟ ಇವಳು ಕಾಟ ತಡಿಯಕ್ಕಾಗದೆ. ಅಯ್ಯೋ ದೇವ್ರೆ. ಓ ಸೋನು, ಐ ಲವ್ ಯು ಲವ್ ಯು ಡ. ನಮ್ ಸೋನು ಹಿಂದಿ ಹೇಳಲ್ಲ, ಹಿಂದಿ ಯಾರೇ ಹೇಳ್ಬೇಕು? ಕಬೂತರ್ ಝಾ 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 ಕಬೂತರ್ ಝಾ. ಅಣ್ಣ ಇವತ್ ಗ್ಯಾರಂಟಿ ಮಳೆ ಬರುತ್ತೆ. ಟಿವಿ ಸ್ಟೇಷನ್ ಇಂದ ಫೋನ್ ಬಂದಿತ್ತ? ಅಯ್ಯೋ ಯಾರು ಫೋನ್ ಮಾಡಿರ್ಲಿಲ್ಲ. ಲೈಫ್ ಅಲ್ಲಿ ನೀನ್ ಫಸ್ಟ್ ಟೈಮ್ ಬೆಡ್ ರೆಡಿ ಮಾಡ್ತಿದ್ಯಲ್ಲ, ಇದು ನೋಡಿ ಮಳೆ ರಾಯಿಂಗು ತುಂಬಾ ಸಂತೋಷ ಆಗಿದೆ. ನೋಡ್ತಾ ಇರು ಹೇಗ್ ಮಳೆ ಸುರಿಸ್ತಾನೆ ಅಂತ. ಅಮ್ಮ ಅಪ್ಕೋ ಬೋಲಾ? ಅಣ್ಣ ಅಮ್ಮ ಅಪ್ಕೋ ಬೋಲಾ ಅಲ್ಲ, ತುಮ್ ಮುಜೆ ಬತಾ ರಹೇ ಹೋ, ಇದೆ ಕರೆಕ್ಟ್ ಹಿಂದಿ. ದೊಡ್ಡ ಹಿಂದಿ ಟೀಚರ್ ಹೇಳು.
ಅಣ್ಣ ಅಣ್ಣ ನಂಗೊಂದ್ ಹೆಲ್ಪ್ ಮಾಡಣ್ಣ ಪ್ಲೀಸ್. ಅಣ್ಣ ನನ್ ಕಂಪ್ಯೂಟರ್ ಹ್ಯಾಂಗ್ ಆಗೋಗಿದೆ, ಸರಿ ಮಾಡ್ಕೊಡು. ಕಂಪ್ಯೂಟರ್ ಹ್ಯಾಂಗ್ ಆಯ್ತಾ? ನೇಣಾಕೋತ ಒಳ್ಳೇದಾಯ್ತು. ಅಣ್ಣ ಅಣ್ಣ ನನ್ ಗೇಮ್ ಇನ್ನು ಕಂಪ್ಲೀಟ್ ಆಗಿಲ್ಲ, ನಾನೇ ವಿನ್ ಆಗ್ತಿದ್ದೆ. ಏನು ಕಂಪ್ಯೂಟರ್ ಅಲ್ಲಿ ಗೇಮ್ ಆಡ್ತಾ ಇದ್ದ? ಬಿಗ್ ಬಾಸ್ ಆಚೆ ಹೋಗ್ಬೇಕಾದ್ರೆ ಏನಂತ ಹೇಳಿದ್ದು? ಓದ್ಕೋಬೇಕು, ಕಂಪ್ಯೂಟರ್ ಆಡ್ಬಾರ್ದು ಅಂತಲ್ಲ. ಅಯ್ಯ ನಾನ್ ಕಷ್ಟಪಟ್ಟು ಮಾಡ್ಸಿದ್ದೆ. ಅಯ್ಯ ಹೇಳು ಮೇಲೆ ಬರ್ಲಿ ಬಾಸು, ಕೈಮಾ ಕೈಮಾ ಮಾಡಿಸ್ತೀನಿ ನಿನ್ನ. ಅಣ್ಣ ಡ್ಯಾಡಿ ಹತ್ರ ನಾನ್ ಗೇಮ್ ಆಡ್ತಿದ್ದು ಹೇಳ್ತೀಯಾ? ಅದೇ ಕೆಲ್ಸಕ್ ಫಿಟ್ಟಿಗೆ ಇರ್ತೀರಿ. ಅಯ್ಯೋ ಹೇಳ್ಕೋ ಹೋಗು, ಅದರಿಂದ ನಿಂಗೆ ತೊಂದ್ರೆ. ನನಗ್ ತೊಂದ್ರೆ? ಹೆಂಗೆ? ನೀನ್ ಮುಂಗೂಸಿ ಜೊತೆ ಪ್ಲಾನ್ ಮಾಡ್ತಿದ್ದನ್ನ ಡ್ಯಾಡಿಗ್ ಹೇಳ್ತೀನಿ ಈಗ ನಗು. ಸುಮಾರ ಮಾಡಿದೀರ ಕಣೆ. ಏನ ನೀವ್ ಮಾಡಿದೀರ ಅಂತ ತಿಂದೆ ಕಣೆ, ಚೆನ್ನಾಗಿಲ್ಲ. ಉಪ್ಪು ಜಾಸ್ತಿ, ಖಾರ ಜಾಸ್ತಿ. ಏನ್ ಅಡ್ಗೆ ಅಂತ ಮಾಡ್ತಾರೆ? ಅಯ್ಯ ಅದೇನ ಹೆಂಗ ಆಡ್ತೀಯ? ಅಲ್ಲಿ ಹೊಸ್ಕೊಂಡ್ ಏನ ಬಿಡುತ್ತೆ? ನಿಮ್ಮ ಅಪ್ಪನ ಮೇಲೆ ಗಂಟೆ ಹೋಗ್ಬಿಡ್ತಾ? ಇದನ್ನೇ ಮೈನ್ ಕಟ್ಕೊಂಡಿದ್ಯಾ? ಇದು ಫ್ಯಾಷನ್ ಅತ್ತೆ. ನಿನ್ ಮಕ್ಕೆ ಫ್ಯಾಷನ್ ಅಂತೆ, ಗಂಡಸು ಕಟ್ಕೊಂಡೆ. ಓಕೆ ಬಿಚ್ಚಾಕೆ, ಬೇರೆ ಹಾಕೋ ಹೋಗೋ. ಏನ್ ಹುಡುಗಿರ? ಅಯ್ಯೋ ನೆಟ್ಟಿಕೊಂಡು ಡ್ರೆಸ್ ಮಾಡ್ಕೊಳಕ್ ಬರಲ್ಲ, ಫ್ಯಾಷನ್ ಮಾಡ್ತಂತ ಫ್ಯಾಷನ್. ಈಗ ಎಸ್ಕೇಪ್ ಆಗ್ಬಿಡೋಣ ಕಣೆ. ಅಯ್ಯೋ ಬೇಡ ಕಣೆ, ರಾತ್ರಿ ಹೊತ್ತು ನಾನು ಹಾಲು ಕುಡಿಯೋದಿಲ್ಲ. ಅಯ್ಯೋ ನಾವ್ ಮಲಗ್ತೀವಿ ಅಂದ್ವಿ. ಮಲಗ್ತೀನಿ ಅಂದ್ರ ಮಲಿಕಣೆ ಮಲಿಕಣೆ ತಪ್ಪಿಸ್ಕೊಂಡ್ವಿ. ಏನ್ರೆ ಆ ದಳಿಯ ಇಲ್ಲಿ ಕಾಣ್ತಾ ಇಲ್ಲ, ಮಲ್ಕೊಂಡಿರ್ಬೇಕತ್ತೆ. ಇಷ್ಟ ಬೇಗ ಮರಿಕೊಂಡ್ಬಿಟ್ನ? ಅಯ್ಯೋ ಅವ್ನ್ ಮರಿಕೊಂಡ್ಬಿಟ್ಟ, ನನ್ ಕಾಣುತ್ತಾರೆ ಯಾರು? ಅಣ್ಣ ಅಣ್ಣ ಅತ್ತೆ ಹುಷಾರಿಲ್ಲ, ಬೇಗ ಬಾ. ಅಯ್ಯೋ ಪಾಪ ಮರೀದನ್ ಬಿಡು, ಅವ್ನ ಯಾಕೆ ಬಿಡಿಸ್ತೀಯ? ಮಲಿಕೊಳ್ಳಿ, ನೀನ್ ಮಲಿಕೋಬೇಕಾ? ಹೋಗ್ ಮಲಿಕು. ಗುಡ್ ನೈಟ್ ಅತ್ತೆ. ನೀನ್ ಹೊರಟ್ಬಿಟ್ಟೆ, ನೀನ್ ಹೋಗ್ಬಿಟ್ರೆ ನನ್ ಕಾಲು ಹೋಗ್ತಾರೆ ಯಾರು? ಬಾ ಕಾಲು ಹೋಗ್ತಾ. ಏನೆ ಅಯ್ಯೋ ನೀನ್ ನಿನ್ನ ಮಲಗಿಲ್ವಾ? ಏನೋ ಒಳ್ಳೆ ಕಳ್ಳ ಬಕ್ಕಿಂತ ಓಡಾಗ್ತಿದ್ಯಾ? ಬಾಬಾ ಬಂದ್ ಕಾಲಿಸ್ಕೊ, ಕಾಲು ತುಂಬಾ ನೋವ್ತಾ ಇದೆ. ಗುಡ್ ನೈಟ್ ಅಣ್ಣ. ಏ ಬಾಬಾ ಬಂದೈತೆ, ಅವರೆಲ್ಲ ಎಸ್ಕೇಪ್ ಆಗಿ ನನ್ನ ಕಾಲಿಸ್ಕೊಂಡ್ ಮಾಡಿದ್ರು. ಈ ಮುದ್ಕಿಗ್ ಬೇರೆ ಮಸಾಜ್ ಮಾಡ್ಸ್ಕೊಳೋ ಶೋಕಿ, ಏನ್ ಕರ್ಮನಯ ಇದು? ಪದ ಆಡ್ತಿದ್ಯಾ? ಸ್ವಲ್ಪ ಜೋರಾಗುತ್ತೆ. ಬಂದಿದ್ದೀನಿ ಕಡೆ. ಹಾ ಬಂದೆ. ಬೇಗ ಬಾ, ಗೇಟ್ ಹತ್ರ ಇದ್ದೀನಿ, ಬೇಗ. ರಮ್ಮಿ ಸರಿ ಯಾರು ಮಾಡ್ತಿಲ್ಲ. ಅಲ್ಲ ಹೇಗ್ ಬರೋದು? ಸುತ್ಕೊಂಡ್ ಬಾ. ಎಸ್ ಬಂದೆ ಬಂದೆ ಬಂದೆ. ಸುರೇಶ್ ಬಾಬಾ ಇಲ್ಲಿ ಏನೇ ಇಟ್ಟಿದ್ದೀನಿ ಬಾ. ಓಕೆ ಓಕೆ. ಹುಷಾರು. ಎಸ್ ಗಟ್ಟಿಯಾಗಿ ಇಟ್ಕೋ, ಶಬ್ದ ಮಾಡ್ಬೇಡ. ನಿಧಾನ ನಿಧಾನ ಕುಡು ಕುಡು ಕುಡು. ಮುಂದೆ ಹಲೋ. ಹೇ ಬಂದೇನ್ ಕಣೆ? ಹಾ ಬಂದೆ. ಆ
ಮನೇಲಿ ನಾ ಇಲ್ದಿದ್ರೆ ಸಾಕಪ್ಪ. ಹಾಯ್ ಹಾಯ್, ಈ ಕಡೆ ಬಾ. ಓಕೆ ಓಕೆ, ಹತ್ತು ಹತ್ತು. ಇದ್ರಲ್ಲಿ ಬರೋದ? ಏನು ಆಗಲ್ಲ ಬಾ. ನನ್ ಕೈಲಾಗಲ್ಲಪ್ಪ. ಯೋ ಬಾರೋ, ಮಧ್ಯೆ ಬೇಕ ಬಾ. ಅಯ್ಯೋ ಹುಷಾರು, ನಾನು ಬೀಳ್ತಿರೋ ತರ ಮಾಡಪ್ಪ. ಯಾವ ಅಂದ್ರೆ ಇಷ್ಟು ಕಷ್ಟ ಅಂತ ಗೊತ್ತಿರ್ಲಿಲ್ಲ. ಅಯ್ಯಪ್ಪ ಮೆತ್ಕೆ. ನೀ ಬಾ. ಅಯ್ಯೋ ಹುಷಾರಾಗಿ ಬರ್ಬೇಕು ಅಂತ ಹೇಳಿರ್ಲಿಲ್ವಾ? ನಿಂಗೊಂದು ಏಣಿ ಹತ್ತಕ್ಕೂ ಬರಲ್ಲ. ನಮ್ಮನೇಲಿ ಯೂಸ್ ಮಾಡೋದು ಸ್ಟೆಪ್ಸ್ ಮತ್ತೆ ಡೋರ್ನ, ಏಣಿನಲ್ಲ. ಓಕೆ ಓಕೆ ಬಾ ಇವಾಗ ನನ್ ಜೊತೆಗೆ, ಬಟ್ ಕೇರ್ಫುಲ್ ಆಗಿರು, ಏನಾದ್ರೂ ಬಿದ್ದ್ಯೋ. ಸರಿ ಸರಿ, ನನ್ ಚಾಕ್ಲೇಟ್ ತಂದ್ಯಾ ಬಾ. ಓಕೆ 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 ಬಾಬಾ. ಪಡಿ, ನಾನು ಅವ್ರ ಫ್ರೆಂಡು, ಕಳ್ಳ ಅಲ್ಲ. ಏನ್ ಮಾಡ್ತಿದ್ಯಾ ನೀನು? ಅವಳ ನನ್ ತಂಗಿ ಕಾಣೋ, ಅವಳ ನಿದ್ದೆ ಕಾಣ ನಡೆಯೋ ಅಭ್ಯಾಸ ಇದೆ. ಹೌದಾ? ಇವಳ ನೋಡಿಲ್ಲ. ಅಯ್ಯೋ ಬೆಳಿಗ್ಗೆ ಇದ್ದ ತಕ್ಷಣ ಎಲ್ಲ ಮರ್ತ್ ಬಿಡ್ತಾಳೆ. ನೀನ್ ಬಾ ನೀನು. ಹೇಗಿದೆ ಬಿರಿಯಾನಿ ಟೇಸ್ಟ್? ಸೂಪರ್ ಅದ, ಅದ್ರ ಸ್ವಲ್ಪ ಉಪ್ಪು ಕಮ್ಮಿ. ಈ ನೈಟಿ ಹೇಗಿದೆ? ಇವತ್ ತಗೊಂಡಿದ್ದು. ನಾಟ್ ಬ್ಯಾಡ್. ಅವತ್ ಹಾಕೊಂಡಿದ್ ಸಲ್ವಾರ್ ಸೂಪ್. ಪಾಪ ನಿದ್ದೆಲ್ಲೂ ಮಾತಾಡ್ತಾವಳೆ. ಯಾರೇ? ನಮ್ಮಣ್ಣ. ಇವಳನ್ನ ಚೆಕ್ ಮಾಡ್ಬಿಡಣ ಒಂದ್ಸಲ. ಯಾರು ಅಣ್ಣ? ಮಲಗಿದಳ ಇಲ್ಲ ಎದ್ದಿದ್ದಾಳ? ಏನೋ ಕೇಳಿಸ್ತಾ ಇದೆಯಲ್ಲ. ಏನು ಕೇಳಿಸ್ತಾ ಇಲ್ಲ. ಅಪ್ಪ ಸದ್ಯ ಎಲ್ಲ ಮಲಗಿದ್ದಾರೆ, ಒಳ್ಳೇದಾಯ್ತು. ಈಗ ಐದು ನಿಮಿಷ ಕೂತ್ಕೊಳ್ಳೋಣ. ಅಯ್ಯ ಅಯ್ಯೋ ಅವ್ರದ್ದು. ಅಯ್ಯೋ ನೀನೇನೋ ಮಾಡ್ತಾ ಇದೀಯಲ್ಲಿ. ನಿನ್ಗೆ ಹೊಡಿತೀರ. ये कहाँ जा रही है? आओ आओ जाओ, ऊपर फर्स्ट फ्लोर राइट साइड. जाओ जाओ. क्या जाओ हो रहा है? सोनू सोनू नीतू 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 नीतू. अयो आप तो मित्र सौंदर्य नडकोंडंग नडकोंडताळे. निंतको निंतको ಅದನ್ನ ಮನೆ ಪುಟ್ಟಾಗವಳಿ. ಕಣ್ಬಿಡು ಬಿಡು ಕಣ್ಬಿಡು. ನಾನು ಎಲ್ಲಿದ್ದೀನಿ ಈಗ? ನಮ್ಮನೆ ಗೇಟ್ ಹತ್ರ ಇದ್ಯಾ? ಬಿಟ್ಟಿದ್ರೆ ಇನ್ನೊಬ್ರು ಮನೆ ಗೇಟ್ ಹೋಗ್ಬಿಡ್ತಾ ಇದ್ದೆ. ನಾನು ಯಾಕೆ ಇಲ್ಲಿಗೆ ಬಂದೆ? ನೋಡಮ್ಮ ಪುಟ್ಟನಾಗವಲ್ಲಿ, ನಿಂಗೆ ನಿದ್ದೆ ನಡೆಯೋ ಅಭ್ಯಾಸ ಇದೆ, ಕಾಲ್ಗೆ ಹಗ್ಗ ಕಟ್ಕೊಂಡು ಮಲ್ಕೋ. ನಾನು ಯಾಕೆ ನಿದ್ದೆ ನಡೀತೀನಿ? ನನ್ನ ನೆಮ್ಮದಿನ ಆಡಿಸಿ ಅಳ್ಳಾಡಿಸಿ ಅರ್ಧ ಕುಡಿಯೋಕ್ಕೆ ಬಾ ಅಮ್ಮ ಬಾ. ಏನಂದೆ? ನಡಿ ಹೇಳ್ತೀನಿ ನಡಿ ನಡಿಯಮ್ಮ. ಇನ್ನೊಂದ್ಸಲ ಹಂಗೆ ಬರಬೇಡ ಅಮ್ಮ, ನೆಮ್ಮದಿ ಹಾಳಾಗತ್ತೆ. ಈ ಕಾಯಿಲೆ ನಮ್ಮ ಅಜ್ಜಿಗಿತ್ತಂತೆ, ಈಗ ನಿನಗೆ ಬಂದ್ಬಿಟ್ಟಿದೆ. ಬಾ ಬಾ ಬಾ, ಕತೆ ಹೇಳ್ತೀನಿ. ಹೋಗ ಮಲ್ಕೊ ನಡಿ ಚಿನ್ನ. ಹೋಗಪ್ಪ, ಹಿಂಗ್ ಬರಬಾರ್ದು. ಅಣ್ಣ ಒಂದ್ ನಿಮಿಷ. ಏನಮ್ಮ? ನೀನ್ ರಾತ್ರಿ ಸ್ನಾನ ಮಾಡ್ಕೊಂಡು ಸೆಂಟ್ ಹಾಕೊಂಡ್ಯಾ? ಯಾರಾದ್ರೂ ಬರ್ತಾರ? ನಿನ್ಗೆ ಯಾಕೆ ಹೇಳ ಈ ವಯಸ್ಸು? ಹೋಗ ಮಲ್ಕೋ. ಹೋಗಿ ಹೋಗಿ, ಫಸ್ಟ್ ಪ್ರಾರ್ಥನೆ ಮಾಡಿ ಮಲ್ಕೋ. ಹೋಗ ಹೋಗಿ, ಎಲ್ಲ ಒದ್ಬಿಡ್ತೀನಿ ಸೋನು. ಕತ್ತೆ ತರ ಒದ್ಬಿಡ್ತೀನಿ. ಹೋಗಿ ಸೋನು.
ಬಂದೆ. ನಮ್ ಬಾಸ್ ಬೇರೆ ಎರಡೆರಡು ಬಾಟ್ಲಿಕ್ಕ ಒಂದ್ ಬಾಟ್ಲಿಕ್ಕ ಬಂದ. ಸೋನು ಚಿನ್ನ ಬೇರೆ ಬಟ್ಟೆ ಹಾಕೋ ಮುಂದಿದ್ದೆ ಚೇಂಜ್ ಮಾಡ್ಬಿಟ್ಟಿದ್ಯ ಅದು ನೈಟಿ ಚೆನ್ನಾಗ್ ಕಾಣ್ತೀಯ ಟ್ರಾನ್ಸ್ಪರೆಂಟ್ ನೈಟಿ ಸಾರಿ ಲಡ್ಕಿ ಕೌನ್ ಥಿ ಕುಂತಿಯಲ್ಲ ನೀತು ನನ್ ತಂಗಿ ಬಟ್ ನೀನೇನು ಯೋಚನೆ ಮಾಡ್ಬೇಡ ಅವಳಿಗೆ ನಿದ್ದೆಲ್ ಓಡಾಡೋ ಅಭ್ಯಾಸ ಗುರ್ತೇ ಹಿಡಿಯಲ್ಲ ಬೆಳಿಗ್ಗೆ ಎದ್ರೆ ಜಬ್ ಲಡ್ಕಿ ಮೇರಿ ತರಫ ಆಯ್ ನಾ ಮುಝೆ ಐಸಾ ಲಗಾ ಮೈ ಉಸಿ ಸಮಯ ಉಸೆ ಮಾರ್ ಡಾಲೂಂಗಿ ಅಚ್ಚಾ ಇನ್ನೊಂದ್ ಸಲ ಹೇಳು ಓಕೆ ಜಬ್ ಲಡ್ಕಿ ಮೇರಿ ತರಫ ಆಯಿ ಮುಝೆ ಐಸಾ ಲಗಾ ಮೈ ಉಸಿ ಸಮಯ ಉಸೆ ಮಾರ್ ಡಾಲೂಂಗಿ ಏಕ್ ಮಿನಿಟ್ ಅಚ್ಚಾ ಏನಂತ ಲವ್ ಮಾಡುತ್ತೆ ಇವಳನ್ನ ಇವಳಿಗೆ ಕನ್ನಡ ಬರಲ್ಲ ನನಗೆ ಹಿಂದಿ ಬರಲ್ಲ ನಾಳೆ ಮದ್ವೆ ಆದ್ಮೇಲೆ ಏನಾಗತ್ತೆ ಮದ್ವೆ ಆದ್ಮೇಲೆ ಮಕ್ಕಳಂತೂ ಆಗತ್ತೆ ಆದ್ರೆ ನಮ್ಮ ಮಕ್ಕಳು ಯಾವ ಭಾಷೆ ಮಾತಾಡ್ತಾ ಅಂತ ಗೊತ್ತಾಗ್ತಾ ಇಲ್ವಲ್ಲ ಏನ್ ಮಾಡೋದ ಅವಾಗ ನೀತು ಮಮ್ಮಿ ಆಮೇಲೆ ಓದ್ಕೋತೀನಿ ಇನ್ನು ಸ್ವಲ್ಪ ಹೊತ್ತು ಮಲ್ಕೋತೀನಿ ನಾನ್ ನಿಮ್ ಮಮ್ಮಿ ಅಲ್ಲಪ್ಪ ನಿಮ್ ಅಣ್ಣ ಎದೋಳಪ್ಪ ಎದೋಳ ಚಿನ್ನ ಇಲ್ಲೇನ ಮಾಡ್ತಿದ್ಯಾ ಓ ಒಬ್ನೆ ಮಲ್ಕೊಳಕ್ ಭಯನ ಅದೆಲ್ಲ ಏನಿಲ್ಲ ಜಬ್ ತುಮಾರ ಬೆನ್ ಸಾಮ್ನೆ ಆಯ ಮಾರ್ ಡಾಲ ಚಾಹ ಅಂದ್ರೆ ಏನಪ್ಪ ಇಷ್ಟೊತ್ತಲ್ಲಿ ಏನನ್ನ ಹಿಂದಿ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ಯಾ ಇಲ್ಲಪ್ಪ ಹಿಂದಿ ಫಿಲಂ ನೋಡ್ತಿದ್ದೆ ಅರ್ಥ ಆಗ್ತಿಲ್ಲ ಹೇಳಪ್ಪ ಪ್ಲೀಸ್ ನಿನ್ ತಂಗಿನ ಸಾಯಿಸ್ ಬಿಡ್ಬೇಕು ಅಂತ ಅನ್ಸುತ್ತೆ ಏನು ನಿನ್ ಕೇಳಿದ್ದಕ್ಕೆ ಕನ್ನಡದಲ್ಲಿ ಇದೇ ಅರ್ಥ ಈಗ ಆ ತಂಗಿನ ಸೇವ್ ಮಾಡು ಗುಡ್ ನೈಟ್ ಏನು ನಿದ್ದೆಯಲ್ಲಿ ನಡ್ಕೊಂಡು ಹೋಗೋ ಕಾಯಿಲೆ ಇರೋ ನನ್ ತಂಗಿನ ಸಾಯಿಸ್ತೀನಿ ಅಂತಳ ಅವಳ್ನ ಏನಣ್ಣ ಮತ್ತೆ ನೀನ್ ಮಲ್ಕೋ ಗುಡ್ ನೈಟ್ ಪಚು ಪಚು ಚೆನ್ನಾಗ್ ಪಚು ಏನೇ ನನ್ ತಂಗಿನ ಕೊಲೆ ಮಾಡ್ತೀನಿ ಅಂದ ನೀನ್ ಹಿಂದಿಲ್ ಮಾತಾಡಿದ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಸ್ದೆ ಪಾಪ ನಿದ್ದೆಲ್ಲಿ ನಡ್ಕೊಂಡು ಹೋಗಿ ಕೊಲೆ ಮಾಡ್ತೀನಿ ಅಂತ್ಯ ನಾನ್ ಹೇಳ್ದೆ ನನ್ ಹಿಂದೆ ಬೀಳ್ಬೇಡ ನಿಮ್ದು ಮಹಾರಾಷ್ಟ್ರ ನಮ್ದು ಕರ್ನಾಟಕ ಬಾರ್ಡರ್ ಪ್ರಾಬ್ಲಮ್ ಎಲ್ಲಿ ಕೇಳ್ದೆ ಈಗ ಬಂದು ನನ್ ತಂಗಿನ ಕೊಲೆ ಮಾಡ್ತೀನಿ ಅಂತ್ಯ ಮಜಾಕ ಕೊಲೆ ಮಾಡೋದ್ ನಿಂಗ್ ಮಜಾಕನ ಓಕೆ ಅಗರ್ ತುಮೇ ಮೇರಾ ಮಜಾಕ್ ಬುರಾ ಲಗಾ ತೋ ಐ ಆಮ್ ಸಾರಿ ಸಾರಿ ಅಚ್ಛಾ ಇದರ್ ಬೈಠೋ ಬೈಠೋ ನಾ ದೇಖೋ ಮೈ ಘರ್ ಸೇ ಫ್ರೈಡ್ ಚಿಕನ್ ಲಾಯಿ ಹೂಂ तुमने खाना खाया नहीं कौन छी यारो नहीं कौन आया कब से छुपा अरे बाप रे नानी ने कुछ बोल बोल यारो नानो नीतू येन ನನ್ನ ಸಾಯಿಸ್ಬೇಕು ಅಂತ ಯಾರು ಹೇಳಿದ್ದು ನಿನ್ ಯಾರಾದ್ರೂ ಸಾಯಿಸಕ್ಕೆ ಆಸೆ ಪಡ್ತಾರೇನಪ್ಪ ಅದು ಹಿಂದಿ ಫಿಲಂ ಡೈಲಾಗ್ ಹೋಗ್ ಮಲ್ಕೋ ಹೋಗಪ್ಪ ಅಣ್ಣ ನಿಂತ್ಕೋ ಅದು ಯಾವ ಫಿಲಮ್ ಯಾರ್ ಹೀರೋ ಆ ತಂಗಿ ಯಾರು ಎಲ್ಲ ಹೇಳ್ಬೇಕೀಗ ಏಯ್ ಮಲ್ಕೋ ಮಲ್ಕಕ್ ಅಣ್ಣ ಈಗೇನೆ ಚಿಕನ್ ವಾಸನೆ ಬರ್ತಾ ಇದೆ ಚಿಕನ್ ಇವತ್ ತಾನೆ ಒಂದ್ ಕೋಳಿ ಓಡಾಯ್ತಲ್ಲ ಫ್ರೈಡ್ ಚಿಕನ್ ವಾಸನೆ ಬರ್ತಿದೆ ಕೋಳಿನ ಬಾಣಲಿ ಫ್ರೈ ಮಾಡ್ಬೇಕಾದ್ರೆ ಎದ್ದು ಬಿದ್ದು ಓಡಾಯ್ತು ಏಯ್ ಮಲ್ಕೋ ಏನ್ ಒಳ್ಳೆ ಫೂಲ್ ತರ ಮಾತಾಡ್ತಿದ್ಯಲ್ಲ ಫಸ್ಟ್ ನೀನ್ ಹೋಗ್ ಮಲ್ಕೋ ಆಯ್ತು ನಡಿ ನನ್ ತಂಗಿ ತುಂಬಾ ಬುದ್ಧಿವಂತೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ ಅದಕ್ಕೆ ಹಂಗ ಹೇಳ್ದೆ ಚಿಕನ್ ತಂದಿದ್ಯಲ್ಲ ಕೊಡು ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಖಾನಿಕಿ ಬಾತ್ ಬಾದ್ಮೆ ಪೆಹ್ಲಿ ಮುಜೆ ಏಕ್ ಪಪ್ಪಿ ದೋ ಪಪ್ಪಿ ಈಗ ಎಲ್ಲೋ ಗುಡುಕ್ಲಿ ನಮ್ ಮನೇಲಿ ನಾ ಇನ್ನು ಪಪ್ಪಿ ಹಾಕಿಲ್ಲ ಅರೆ ಬುದ್ಧು ಪಪ್ಪಿ ಕಾ ಮತ್ಲಬ್ ಹೀನೆ ಪತಾ ಇದು ನಾ ಆಮೇಲೆ ಕೊಡ್ತೀನಿ ಫಸ್ಟ್ ಅದೇನೋ ಹೇಳ್ದಲ್ಲ ಅದನ್ನ ಹೇಳು ವೈ ತೋ ಕ್ಯಾರಿ ಹೋ ಕಿ ತುಮ್ ಬುದ್ಧು ಹೋ ನಾನ್ ಬುದ್ಧು ಅಂತ ನಿಜ ಒಂದ್ ನಿಮಿಷ ಬಂದೇ ಇರು ಕಾಲ್ ಮುಟ್ಟಿದ್ಕೆ ಸತ್ತು ಹೋಗ್ತೀಯ ನಾನಮ್ಮ ನಿಮ್ ಅಣ್ಣ ನಾನು ನಿಮ್ ಅಣ್ಣ ನಾನೇ ತಿರ್ಗಾ ನೀನೇನಾ ಹಿಂದಿ ಟ್ರಾನ್ಸ್ಲೇಷನ್ ಅಂದ್ರೆ ಬೆಳಗ್ಗೆ ಬಾ ಪ್ಲೀಸ್ ಅಪ್ಪ ಪ್ಲೀಸ್ ಅಪ್ಪ ಚಿಕ್ಕ ಟ್ರಾನ್ಸ್ಲೇಷನ್ ಬಂಗಾರ ಅಂತೀನಿ ಪ್ಲೀಸ್ ಹೇಳಪ್ಪ ಅದೇ ಫಿಲಮ್ ನ ಬೇರೆ ಇದು ಸೀರಿಯಲ್ ದು ಓಕೆ ಸೆಂಟೆನ್ಸ್ ಹೇಳು ಮುಜೆ ಪಪ್ಪಿ ದೋನಾ ಮುಜೆ ಪಪ್ಪಿ ದೋನಾ
ಯಾಕಪ್ಪ ಅರ್ಥ ಗೊತ್ತಾಗ್ತಾ ಇಲ್ವಾ, ಹಿಂಗ್ ನೋಡ್ತಾ ಇದ್ಯಾ? ಇದು ಸೀರಿಯಲ್ ಡೈಲಾಗ. ಮದರ್ ಪ್ರಾಮಿಸ್ ಹಿಂದಿ ಸೀರಿಯಲ್ದು. ಬಾಯಿಲಿ ಈಗ ಹೇಳು. ನೀನ್ ಕೇಳಿದ್ದಕ್ಕೆ ಕನ್ನಡದಲ್ಲಿ ಇದೆ ಅರ್ಥ, ನನ್ಗೊಂದು ಮುಟ್ಕೊಡು ಅಂತ. ಇಷ್ಟೇನಾ? ನಾನೇನೋ ಸೀರಿಯಸ್ ಅನ್ಕೊಂಡ್ಬಿಟ್ಟೆ. ತುಂಬಾ ಸೀರಿಯಸ್, ಆದ್ರೆ ಯಾರ್ ಯಾರು ಕೊಡ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೋನು ಇಲ್ಲಲ್ಲ, ಇಲ್ಲಿ ಇಲ್ಲಿ ಪಪ್ಪಿ ದೋತ ದೋತ ನೋಡ್ತಾ ಇರು ದೋತ. ಕಳ್ಳಿ ಪಪ್ಪಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಚಿಕನ್ ಆಮೇಲೆ ತಿನ್ನ, ಮೊದಲು ನಂಗೊಂದು ಪಪ್ಪಿ. ಅಭಿ ಮುಚ್ಚೆ ಭೂಕ್ ಲಗಿ ಹೇ. ನನಗೂ ಹಸು ಆಗ್ತಾ ಇದೆ ಸಿದ್ದು. ಮುಝೆ ಪತಾ ಹೇ ತುಮ್ಹಾರಿ ಆಂಖು ಮೇ ಕೈಸಿ ಭೂಕ್ ಹೇ. ಒಂದು ನಿಮಿಷ ಬರ್ತೀನಿ ಇದು. ಅರೆ ಬೈಠೋ. ಅಯ್ಯಾ ಹೊಟ್ಟೆ ಪ್ರೆಸ್ ಮಾಡಿದ್ ಬೆಲ್ ಸೌಂಡ್ ಡೋರ್ ಬೆಲ್. ನೆಮ್ಮದಿ ಕೂತ್ಕೊಳಕ್ಕೆ ಬಿಡಲ್ಲ. ಒಂದ್ ನಿಮಿಷ ನೋಡ್ಕೊಂಡ್ ಬರ್ತೀನಿ. ಬಂದೇ ಬಂದೇ. ಯಾರದು? ಏ ಬಾಕಲ್ ತಗಿಲ. ಯಾರು? ಅಪ್ಪು. ಅಪ್ಪು ಪುನೀತ್ ರಾಜ್ಕುಮಾರ್. ಯಾವ ಅಪ್ಪು ಹೇಳಿ? ಅಯ್ಯೋ ಬಟದ ಸೋಮ್ರಳ್ಳಿ ಅಪ್ಪುಗಲ ಎಸ್ ಎಂ ಕೃಷ್ಣ ಅವ್ರ ಊರು. ಏಯ್ ಅಲೋ ಯಾರ್ರಿ ನೀವು? ಏ ಸಿದ್ದ ಬಾಕಲ್ ತಗಿಯಲ. ಸಿದ್ದು ನನ್ನ ಹೆಸರು ಗೊತ್ತು. ಏಯ್ ಅಲ್ಲಿ ಉಗ್ಗಂಗಿಲ್ರಿ. ಎಲ್ಲ ಹೆಂಗಾ ಬಿಡಿದಿಲ್ಲ ಸಾನೆ ಬಿಡ್ ಬಿಡ್ದ್ಯಾ? 8 ವರ್ಷ ಆಯ್ತು ನೋಡಿ, ನಾನ್ ನೋಡ್ದ ಇಟ 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 ಇದೆಯಲ್ಲ ಇದು. ಈ ಸ್ಕೂಲ್ ಹಾಕೊಂಡಿ ಚಡ್ಡಿನ ಇನ್ನೂ ಹಾಕೊಂಡಿದ್ಯಾ? ಆ ಚಡ್ಡಿ ಅಲ್ರಿ, ಹೊಸ ಚಡ್ಡಿ ಬರ್ಮಡ ಫ್ಯಾಷನ್. ಓ ಟೇಲರ್ ಮಾಡಿದ ಮಿಸ್ಟೇಕ್ ಅಲ್ಲ ಪಾಸನಪ್ಪ. ಏಡ್ ಸಂದಾಗ ಮನೆ. ಏಯ್ ಅಲ್ಲೆಲ್ಲ ಉಗ್ಗಂಗಿಲ್ಲ, ಎಲ್ರಿ ಹೋಗಿದ್ದ ಏನ್ರಿ? ನೀವು ನಮ್ ಕೈ ಮೇಲೆ ಹೋಗ್ಬಿಟ್ರಿ. ಯಾವ ಸಿನಿಮಾ ಚೆನ್ನಾಗಿರ್ರಿ ನೀವು? ಕೈಯೆಲ್ಲ ಗಲೀಜ್. ಅಪ್ಪ ಎಲ್ಲಿಲ್ಲ? ಏ ಅಪ್ಪನೂ ಇಲ್ಲ ಯಾರು ಇಲ್ಲ, ಬನ್ರಿ ನೀವು, ಹೋಗ್ ಬನ್ರಿ. ಇವೇನ್ರಿ ಬಾಕ್ಲು? ಏನು ಬಾಕ್ಲು? ಬಾಕ್ಲು ಮುಚ್ಚು ಬಾಕ್ಲು. ಏ ಅಲ್ಲ ರೀ, ನಾನ್ ನೀವ್ ಹೇಳಿದ್ ಏನ್ರಿ? ಬಾಕ್ಲು ಮುಚ್ಚಲ ಆಯ್ತು. ಆಗ್ತೀನಿ ಆಗ್ತೀನಿ. ಅಲ್ಲ ಅಲ್ಲ ಸ್ವಾಮಿ, ತಾವ್ ಯಾರು ಅಂತ ಹೇಳಿ. ಅಯ್ಯ ಸದ್ದು. ಆಯ್ ಚುಪ್ ಚುಪ್. ಅಲ್ಲ ಅಲ್ಲ, ತಾವ್ ಯಾರು ಅಂತ ಹೇಳಿ. ಬುಟ್ಟ ಅಂದ್ರ ಆಯ್ತು. ಅಲ್ಲ ನೀವ್ ಯಾರ ಕಡೆ ಅವ್ರು ಹೇಳಿ ಸ್ವಾಮಿ? ಜಾಸ್ತಿ ಒದ್ದ ಅಂದ್ರ ಏನ್ರಿ? ಒಡಿಯಕ್ಕೆ ಬರ್ತೀರ ನಮ್ ಮನೆಗ್ ಬಂದು? ಗುರಹಿಸ್ತಾ ಇರ್ದ್ರೆ ಓ ಪಸಂದ ಆಯ್ತಲ್ಲ ಮನೆ. ಇವ್ರೆ ಇದೇನ್ಲ ಇದು ಮುದುರ್ ಕಂಡದ? ಅದ್ ಹಂಗೇನೆ. ಏಯ್ ಏನ್ರಿ ಮಾಡ್ತಾ ಇದ್ದೀರಾ? ಒಬ್ರ ಆಯ್ತದ ಬುಡ್ಲಾ. ಪ್ಲಾಸ್ಟಿಕ್ ಗಿಡ. ಏ ಗಿಡವಲ್ಲ ಪ್ಲಾಸ್ಟಿಕ್ ಆಗೋಯ್ತಿ ಏನ್ ಕಾಲವ. ದೇವ್ರೆ ಇವನ್ನ ಚೆನ್ನಾಗ್ ಬೈಯ ಶಕ್ತಿ ಕೊಡು. ಹುಲ್ಲಿಂದ ಇದ್ದಂಗ ಅದಕ್ಕಲ್ಲ. ಏ ಮಿಸ್ಟರ್ ಹೇಳ್ರಿ ಮೇಲೆ. ಥ್ಯಾಂಕ್ ಯು ದೇವ್ರೆ. ನನ್ನೇ ಹೇಳ್ಸಿಲ್ಲ ಕುಂತಿರೋ, ನನ್ನೇ ಹೇಳ್ಸಿಲ್ಲ. ಅಪ್ಪನ ಕೂಡ ಹಿಂಗೆ ಮಾಡಿಲ್ಲ. ಅಪ್ಪ ಅಮ್ಮ ಊರಲ್ಲಿಲ್ಲ. ಬರ್ಲಿ ಬಿಡೋ, ನಾನಿಲ್ಲ ತಂಗಿದ್ದೋ ಒತ್ತಾರೆ ನೋಡ್ಕೊಂಡು ಹೋಯ್ತೀನಿ. ನಾಳೆ ಹೋಗ್ತೀನಿ ಅಂದ್ರೆ ರಾತ್ರಿ ಇಲ್ಲೇ ಇರ್ತೀರಾ? ಹೌದು. ಯಾಕ್ಲ ಇರ್ಬಾರ್ದಲ್ಲ? ಅದ ಹಂಗಲ್ಲ, ನನ್ನ ಇರ್ಬಾರ್ದು ಅಂತ. ಇರಿ ಇರಿ ಇರಿ. ಆಯ್ತು ಅಪ್ಪ. ಇರಿ ಇರಿ. ಸುಬ್ಬತ್ತ ಎಲ್ಲಿ? ಸುಬ್ಬತ್ತೆ ಗೊತ್ತಾ ನಿಮ್ಗೆ? ಸರಿ ಅಲ್ಲಿ. ಏ ಹಿಂದೆ ಕತ್ತೋಗ್ತೀರಿ, ಆಮೇಲೆ ನೀವು ದೇವ ಆಗ್ಬಿಡ್ತೀರಾ, ನಡೀರಿ. ಆಯ್ತು ಆಯ್ತು ಆಯ್ತು. ಅಲ್ಲ ನೋಡಿ ಇವರೇ, ನಿಮ್ ಹೆಸರೇನ್ ಹೇಳಿದ್ರಿ ಹೇಳಿ? ಅಪ್ಪು. ನೋಡು ಅಪ್ಪು ಏನಲ್ಲ, ಅಲ್ಲ ಅಪ್ಪು ರೀ, ಮರ್ವಾದೆ ಅಪ್ಪು ದೇವ್ರು. ಮರ್ವಾದೆ. ಅಲ್ಲ ಸ್ವಾಮಿ, ನೀವು ನಾಳೆ ಬನ್ನಿ ಮಾತಾಡೋಣ. ಇದೇ ಕೋಣೆಯ? ಕೋಣೆ ಅಲ್ಲ, ರೂಮು. ಅತ್ತಿಯ ಕತ್ತಲಾಗ ಮಲ್ಸಿದ್ಯಲ್ಲ, ಇನ್ನೇನ್ ಲೈಟ್ ಹಾಕ್ಬಿಟ್ಟು ಮಲಗಿಸಕ್ಕಾಗತ್ತಾ? ನಾನು ಲೈಟ್ ಬೇಕು. ಸ್ವಿಚ್ ಹಾಕಿ. ನಾನೇ ಹಾಕ್ತೀನಿ, ನಾನೇ. ಮುಟ್ಟಕ್ ಮುಂಚೆ ಏನಪ್ಪು ರೀ, ನೀವು ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇದೀರಾ? ನನ್ನೇ ಪ್ರಶ್ನೆ ಮಾಡ್ತಾರ. ಅಲ್ಲ ರೀ, ನೀವ್ ಏನ್ ದೊಡ್ಡ ಗೂಂಡ ಆಡ್ದಂಗ ಆಡ್ತಾ ಇದೀರ ನಮ್ಮ ಮನೆಗ್ ಬಂದು? ಸರಿ 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 ಆಯ್ತು. ಬಾಯ್ ಮೇಲ್ ಬೆಟ್ಟಿಕ. ಆಯ್ತು. ನಮ್ಮಪ್ಪ ಬರ್ಲಿ ನೋಡ್ರಿ ನೀವು. ಏನ್ಲ ಅಂದ? ನಮ್ಮಪ್ಪ ಬಂದ್ಮೇಲೆ ನೋಡ್ಬೇಕು ಅಂದ್ರಲ್ಲ, ನೋಡಿ ಅಂತಂದೆ. ಏ ಇಲ್ಲಿ ಇಲ್ಲೂಗಿರಿ ಇಲ್ಲೂಗಿರಿ. ಮಾಡಿಲ್ಲ ತಲೆ ಓಡ್ದಂಗೆ ಸಾಯ್ತು. ಸರಿ ಸುಮ್ನೆ 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 ಆಯ್ತು. ಅತ್ತೆ ಸುಮತ ಯಾರ್ ಬಂದವ್ರ ನೋಡು? ಯಾರ್ ಬಂದವ್ರೆ ನೋಡು? ಯಾರು
ನಾನು ರಾಘವಣ್ಣ ಗೊತ್ತಲ್ಲ ಅವ್ರ ಅಕ್ಕನ ಮಗ. ರಾಘವಣ್ಣ ನಾ ಮೂರ್ ಜಾತ್ರನಾಗ ಗೂಳಿ ಗುದ್ದಿ ಸಾಯ್ಲಿಲ್ವಾ? ಓ ಕರಿ ಗುಳಿ ಹಣೆ ಮೇಲೆ ಬಿಳೆ ಮಚ್ಚೆ ಎಲ್ಲ ಏಳ್ ಸಂದ ಗೆತ್ತಿರ್ಕೊಂಡಿದ್ಯಾ? ಅಬ್ಬಬ್ಬ ಯಾ ಪಾಟಿ ರಕ್ತ, ನನ್ ಜೀವನದಲ್ಲೇ ನೋಡಿಲ್ಲ ಕಣಪ್ಪ. ಅವತ್ತೆ ತಲೆ ಸುತ್ತಿ ಕೆಳಗ್ ಬೀಳಿಲ್ವಾ ನೀನು? ಅಯ್ಯೋ ಈಗ್ಲೂ ಯಾರು ರಕ್ತ ಅಂತ ಸಾಕಾಗಿ ಹುಡುಗಿರ್ತೀನಿ. ಹೌದು ನಿಮ್ ಅವನ ಹೆಸರು ಏನಂದೆ? ಸಾವಿತ್ರಿ. ನೀನ್ ಪ್ರೀತಿಯಾಗೆ ಸಾವಿ 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 ಅಂತ ಕರಿತಿರ್ಲಿಲ್ವಾ? ಸಾವಿ ಸಾವಿ ಅಂತನ ನಾಪಕ್ ಬರ್ತಿಲ್ಲ. ಹೌದ್ರಿ, ಎಲ್ಲೋ ಕೇಳಿದೀನಿ. ಹ್ಮ್, ಹೋದ್ ವರ್ಷ ತೀರೋಗ್ಬಿಟ್ಲು, ಬರೋ ಸೋಮವಾರ ಅವಳ ತಿಥಿ. ಅಯ್ಯೋ ನಿಮ್ಮವ್ವ ಈ ವಯಸ್ಸಲ್ಲಿ ಸೋಮವಾರ ಇನ್ನೊಂದ್ ಮದ್ವೆ ಮಾಡ್ಕೊತಾವಳ? ಮದ್ವೆ ಅಲ್ಲಾತೆ, ತಿಥಿ ತಿಥಿ. ಹೋಗ್ಬಿಟ್ಟವಳ ಹೋಗ್ಬಿಟ್ಟು ಬಿಡು, ಎಲ್ಲಾರು ಒಂದಿನ ಹೋಗದೆಯ. ಹೊಟ್ಟೆಗೇನ ತಿಂದಿದ್ಯ ತಾನೇ? ಎಲ್ಲತ್ತೆ ಮಧ್ಯಾಹ್ನ ಊರ್ನಾಗ ಹೊಟ್ಟೆ ಉಂಡಿದ್ದು, ಏನಾರು ಕೊಡು. ಅಯ್ಯೋ ನನ್ ಮಗ ಬಾ. ಸಿದ್ದು ಬಾಯ್ಲಿ, ಇವನ್ಗೆ ತುಂಬಾ ಹಶವಾಗ್ತಾ ಇದ್ದಂತೆ, ತಿನ್ನಕ್ಕೆ ಏನಾದ್ರು ಕೊಡು. ಏನ್ ಮಾಡ್ಕೊಡು ತಿನ್ ಮಲಿ ಬೆಳಿಗ್ಗೆ ಮಾತಾಡೋಣ. ಬಾ ಪಾಸ್ ಬರ್ಲಿ. ಎಲ್ಲಿಂದ ಬಂದಯ್ಯ ನಮ್ಗೆ ಇವನು? ಹಿಂಗಿಂದೆ ಬಿಂದೆ ಟಚ್ ಮಾಡಿದ್ಕೆ ಬಿದ್ದೆ. ಏನ್ ಅಡಿಗೆ ಮನೆನಾ ಅರಮನೆನಾ? ಸಿದ್ಧ ಕೆಳಗೆ ಎಲ್ಲ ಮಾಡ್ತಿದ್ದೆ. ಏನಿಲ್ಲ. ಆಹಾ, ಇಂತ ಅಡಿಗೆ ಮನೆಯ ನನ್ ಜೀವನದಾಗ ನೋಡಿಲ್ಲ. ಈ ಕೋಣೆನೇನಾರು ಮಾಡಿದ್ರೆ ನಮ್ ಹಳ್ಳಿನಾಗೆ ಕೆರೆ ಪಕ್ಕ ಎರಡೆಕರೆ ಗದ್ದೆ ತಗೋತಲ್ಲ, ಅವ ಅಡಿಗೆ ನನ್ ಗದ್ದೆ ಎಲ್ಲ ಮಾಡ್ತಾರೆ. ಕಾಮಿಡಿ ಟೈಮ್, ಕಾಮಿಡಿ ಟೈಮ್. ನಿನ್ನ ಅಡಿಗೆ ಸಾಮಾನ್ ಅಂತಲ್ಲ ಸಿದ್ದ, ಇಲ್ಲಿ ಬೆಂಕಿ ಎಲ್ಲಿ ಇಕ್ಕೋದು? ಇಲ್ಲಿ ಎಲ್ಲಿ? ಇಲ್ಲಿ 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 ಅಲ್ಲ. ಅದ್ರಾಗ ಏನ್ ಮಾಡಿಯೇ? ಆಮ್ಲೆಟ್. ಆಮ್ಲೆಟ್? ಇದ್ರಾಗ ಏನು ಮೊಟ್ಟೆಲ್ ಆಮ್ಲೆಟ್ ಮಾಡಕ್ಕಾಗಲ್ವಾ ಸಿದ್ದ? ಆಮ್ಲೆಟ್ ಮಾಡ್ತೀನಿ ಅಂತ ಹೇಳಿ ಹಸಿ ಮೊಟ್ಟೆ ನುಂಗ್ಬಿಟ್ಟಲ್ಲ, ಏನಾಯ್ತ? ಏನಾಯ್ಕಲ್ಲ ಬಿಡು, ಒತ್ತಾರ ಹೊಂಟೋಯ್ತದ. ಸರಿ, ನೀನ್ ತಿನ್ಬಿಟ್ಟು ಕಬೋರ್ಡ್ ಅಲ್ಲಿ ಬೆಡ್ಶೀಟ್ ತಗೊಂಡ್ ಮಲ್ಕೋಗು. ನಾನ್ ಇಟ್ಕಟ್ಟಬಿಟ್ಟು ಅಡಿಗೆ ಮಾಡಕ್ ಹೊಂಟಿವ್ನಿ, ಹೋಯ್ತಿದ್ಯಾ? ನೀನು ಉಸಿ ಉಂಡು ನನ್ ಕೈ ರುಚಿ ನೋಡಿ ಬಹು ಸಂದಾಗೈತೆ ಅಂತ ತಪ್ಕೋಬೇಕು. ಆಗ್ಲೇ ಸಮಾಧಾನ. ಅಡಿಗೆ ತುಂಬಾ ಚೆನ್ನಾಗಿತ್ತು. ಇನ್ನು ಅಡಿಗೆ ಶುರುನೇ ಹಚ್ಕೊಂಡಿಲ್ಲ. ನಿನ್ ಕೈ ರುಚಿ ಸೂಪರ್ ಆಗಿರುತ್ತೆ ನಂಗ್ ಗೊತ್ತು. ನಾನು ಹೋಗ್ಲಾ? ಹೋಗು, ನಾನೇ ಕೋಣಕ್ ತತ್ತೀನಿ. ರೂಂಗ ಸೋನು, ಬೇಡ ಬೇಡ ಬೇಡ, ನಾನೇ ಇಲ್ಲಿ ಇರ್ತೀನಿ. ಎಷ್ಟೊತ್ತ ಅಡಿಗೆ ಮಾಡಕ್ಕೆ? ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆಗ್ಬೋದ ಏನೋ. ಪ್ರೀತಿ ಹೆಚ್ಚಾಯ್ತು ಅದಕ್ಕೆ ತಪ್ಕೊಂಡೆ. ಆಯ್ತು ಸಾಕು, ಹೋಗ್ ಪ್ಲೇಟ್ ಎಲ್ಲ ಸಿದ್ಧ ಮಾಡು. ಆಯ್ತು. ಹಸಿಮೆಣಸಿನಕಾಯಿಲ್ಲ? ಅಯ್ಯೋ ಪಾಪ, ನನ್ ಸೋನು ಟ್ರಾನ್ಸ್ಪರೆಂಟ್ ನೈಟ್ ಹಾಕೊಂಡು ಕೈಯಲ್ಲಿ ಚಿಕನ್ ಇಟ್ಕೊಂಡು ನನಗೋಸ್ಕರ ಕಾಯ್ತಾ ಇದ್ದಾಳೆ. ಹಸಿಮೆಣಸಿನ್ಕಾಯಿ ಎಲ್ಲದೆ ಅಂದ ಕೊಳೆ ಪಕ್ಕ ಇದೆ. ಬರೀ ಕಾಲ್ ಕೆಜಿ ಹೋಗದೆ? ಕಾಲ್ ಕೆಜಿ? ಅದು ಬೆಂಕಿ ಪಟ್ಟದ ಪಕ್ಕ ಇದೆ. ಏನು ಏನು ಕಾಲ್ ಕೆಜಿ ಖಾರ ಹಾಕಿ ಏನ್ ಮಾಡ್ತಾವನೆ? ಖಾರ ಬಾತ ಒಂದ್ ಹಿಡೀನೇ ಇಲ್ವಲ್ಲೋ. ಮೆಣಸಿನ ಪುಡಿ? ಅದು ಅಕ್ಕಿ ಪಕ್ಕ ಇದೆ. ಅಯ್ಯೋ ಸೋನು, ಒಂದ್ ನಿಮಿಷಕ್ ಬರ್ತೀನಿ ಅಂತ ಇಲ್ಲಿ ಒಂದ್ ಗಂಟೆ ಆಯ್ತು. ನಿನ್ ಕೋಪ ಇರುತ್ತೆ ಗೊತ್ತು. ಕಾರ ಎಲ್ಲಿ ಏನು ಇಲ್ಲ, ಅಷ್ಟೇ ಅಷ್ಟೇ ನಮ್ಮ ಮನೇಲಿ ಇರೋದು. ಸ್ಪೆಷಲ್ ಚಿತ್ರಾನ್ನ? ಚಿತ್ರಾನ್ನ ಕೆಂಪು ಇರುತ್ತೆ ಸಾಕು. ಉಳ್ಳ ಹೆಂಗಾಯ್ತಲ್ಲ ನನ್ನ ಅಡಿಗೆ? ಹೊಸಿ ಖಾರ ಕಮ್ಮಿ ಆಯ್ತಲ್ವಲ್ಲ. ಹೆಂಗಾಯ್ತಲ್ಲ ನನ್ ಕೈ ಚಲಕ? ಇನ್ನು ಹೊಸಿ ಖಾರ ಬೇಕಿತ್ತಲ್ಲ. ಅದು ಹಸಿಮೆಣಸಿನಕಾಯಿ ಇಟ್ಟೆ ಇಟ್ಟಿತ್ತಲ್ಲ ಒತ್ತಾರಕ್ಕೆ, ಅರ್ಧ ಕೆ ಜಿ ಯಾಕೆ ಮಾಡ್ತೀನಿ ನೋಡು, ಹಂಗೆಪ್ಪ ಅದ್ರ ಊಟ ಬೇಕು ನೀನು. ಯಾಕೆ ಹಿಂಗ್ ಬೆಳ್ತಿದ್ಯಾಲೆ? ಇದೇನ್ ಸಣ್ಣ ಐಕ್ಳು ಉಣ್ಣ ಅಡಿಗೆ ಹಾಕೊಂಡ್ಲಾ? ಗಂಡಸ್ರು ಗಂಡಸ್ರು ಉಣ್ಣದು ಇನ್ನೊಸ ಯಾಕೆ? ಬೇಡ 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 ಬೇಡ, ಸಾಕು ಸಾಕು, ಬೇಡ ಉಣ್ಣ.
ಸಿದ್ದು ನಮ್ ರಮ್ಯ ಸೌಮ್ಯ ನೀತಿ ಹೆಂಗ ಅವ್ರಲ್ಲ ನನಗೆ ನಿದ್ರೆಗೆ ಅವಸರ ಇಲ್ಲಕಲ್ಲ ಅವ್ರು ಹೆಂಗ ಅವ್ರೆ ಅವ್ರು ನೋಡ್ಬೇಕು ಅಂತ ಮನ್ಸಾಗ್ತೈತ ಮಲ್ಗವ್ರ ಕಣಯ್ಯ ಕಾಲೇಜ್ ಹೋಗ್ಬೇಕು ಬೆಳಿಗ್ಗೆ ಅರ್ಥ ಮಾಡ ಉಣ್ಣು ಅಣ್ಣ ಅರ್ಥ ಮಾಡ ಸಿದ್ದ ಏನೋಪ್ಪ ವಿದ್ಯಾಭ್ಯಾಸ ಮುಖ್ಯನೆ ನೀನ್ ಹೇಳೋ ಸರಿ ಆದ್ರೂ ಮನೆಗೆ ಬಂದು ಕುಂತ್ಕೊಂಡ್ಲ ಎಲ್ಲಾದು ಸಣ್ಣಂಗ್ ಆಟ ಆಡ್ಕೊಂಡು ನೋಡ್ಲ ತಟ್ಟಿಯಾಗೆ ಅಗಳನ್ನ ನೋವು ಬಿಡಬಾರ್ದು ಏನು ಸಣ್ಣ ಕತ್ತರಿಸು ನಾಸಿ ಬಡ ಇನ್ನೂಸಿ ಹಾಕೋ ಒಟ್ ತುಂಬಾ ಉಂಡು ನಿದ್ದೆ ಮಾಡು ನಾನು ನೋಡ್ಕೊಂಡ್ ಬರ್ತೀನಿ ಕರ 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 ಅಯ್ಯೋ ನಂಗೆ ಯಾಕೋ ಭಯ ಆಗ್ತದೆ ಅವ್ನು ನೆಕ್ಸ್ಟ್ ಇಲ್ಲೇ ಬರ್ತಾನೆ ಯಾಕೆ ವರಿ ಮಾಡ್ಕೋತೀಯ ಬಂದ್ರೆ ಬರ್ಲಿ ಬಿಡು ಮಾತಾಡು ಅಷ್ಟೇ ಮಾತಾಡೋದಂತೆ ಯಾರದು ನಿಮ್ಮ ಊರವನವಾ ರಾಮೆ ಪೊಟ್ಟೆ ಯಾರು ಹೆಂಗ ಬಿಡ್ದ ತಾಯಿ ನಾ ನೋಡ್ದ ಇಟ್ಟ 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 ಯಾರು ಹೇಳಿ ನೋಡಮ್ಮ ಸೋಮನಹಳ್ಳಿ ಏ ಅಪ್ಪು ಯವ ತಾಯಿ ಹೆಣ್ಣ ಬಿಡಿಯಲ್ಲವ ಅಂದ್ರೆ ಏನರ್ಥ ನನ್ ಹುಟ್ಟಾಗ್ಲೇ ಹೆಣ್ಣು ಪೆದ್ದ ಸಿದ್ಧ ಮಾತ್ರ ಅನ್ಕೊಂಡೆ ನೀನು ಕಾಮಿಡಿ ಟೈಮು ಎರಡ್ ಸೊಗಸಾಗಾಯ್ತಪ್ಪ ನಿಮ್ಮ ಅಪ್ಪ ಕಟ್ಟಿದ ಮನೆ ಇದೇನ ಸೌಮ್ಯನ್ ಕೊಡಗ ಹೋಯ್ತದ ಇಲ್ಲ ಅದು ಬಾತ್ರೂಮ್ ಮನೆ ಒಳಗೆ ಸ್ನಾನ ಮಾಡಿರಾ ಏ ನಮ್ಮ ಹಳ್ಳಿಯಾಗ ಈಗ್ಲೂ ಕೈ ಕಾಲು ತೊಳಿಬೇಕು ಅಂದ್ರೆ ಹಿಂದುಗಡ ಇತ್ಲಿಗೆ ಹೋಗ್ಬೇಕ್ ನಾವು ಇದೇನು ಇದು ವಾರ್ಡ್ರೋಬ್ ವಾರ್ಡ್ರೋಬ್ ಅಂದ್ರೆ ಒಳಗೇನದ ಒಳಗಡೆ ಬಟ್ಟೆ ಒಡವೆ ಫೋಟೋಸ್ ಎಲ್ಲ ಇದೆ ಪಡಗಳವ ನಾವು ಚಿಕ್ಕನ್ನ ಪಡಗಳವ ನಾವು ಜಾತ್ರೆಯಲ್ಲಿ ತೆಗಿಸುದ್ವಲ್ಲ ಮನೆ ಮುಂದೆ ತೆಗಿಸುದ್ವಲ್ಲ ಚೆನ್ನ ಪಡೆದ ಕುದುರ ಮೇಲೆ ಕುಂತ್ಕೊಂಡು ಜಿಯಾ ಜಿಯಾ ಗುಬ್ಬಕ್ಕ ಮೊಸರು ಕಡಿಯೇ ಸುಬ್ಬಕ್ಕ ಗ್ಯಪ್ತಿ ಇಲ್ವೇನೋ ಬರೀ ಚಡ್ಡಿಯಾಗಿ ಕುಂತಿದ್ಯಲ್ಲ ಇಲ್ ಬಚ್ಚೆ ಇತ್ತು ಅಲ್ವಾ ಈ ತೋಡಿಯಾ ಸರಿ ಪಟ ತೋರ್ಸ್ ನೀನು ಇಲ್ಲ ಅಂದ್ರೆ ಕಳ್ದೋಗಿದೆ ಹೆಂಗ್ ಕಳ್ದೋಗ್ತೈತೆ ಬಿಗತ್ ಕೈಗೆ ಏನ್ ಕೈ ಕಾಲವ ನಡ್ಕೊಂಡು ಹೋಗಕ್ಕೆ ಇಲ್ಲೋ ಇರ್ತೈತೆ ಹುಡುಕ್ಬೇಕಪ್ಪ ಎಲ್ಲ ಕಡೆ ಹುಡುಕಾಯ್ತು ಎಲ್ಲ ಸಿಕ್ತಿಲ್ಲ ಕಾರ್ಪೆಂಟರ್ನ ಕರೆಸಿ ತೆಗಿಸ್ಬೇಕು ಏ ಅವ್ರ ಇವ್ರನ್ನ ಯಾಕೆ ಕರ್ದಿಯ ನಾನೇ ಇಲ್ವೇನು ಹಿಡ್ಗ ಹಿಡ್ಗ ಅಡಿಕೆ ಚೀಲ ಕೊಡು ಅದು ಇತ್ತೀಚೆಗೆ ನಮ್ಮ ಹಳ್ಳಿಯಾಗ ಕಳ್ಳರು ಜಾಸ್ತಿ ಆಗ್ಬಿಟ್ಟವ್ರೆ ಅದಕ್ಕೆ ಬಾಗಿಲುಗಲ್ದೆ ಕಿಟಕಿಗೂ ಜಡಾಯಿಸಿ ಬೀಗಕ್ಕೆ ಎಲ್ಲ ಜೊತೆಗೆ ತಂದ್ಬಿಟ್ಟಿವ್ನಿ ಇದ್ರಲ್ಲಿ ಒಂದಾದ್ರೂ ಒಂದ್ ಕತ್ತದ ನೋಡುಮ್ಮ ತೂಕ ಜಾಸ್ತಿ ಆಯ್ತಾ ಇತ್ಬಾ ಕೊಡ ಯಾವ ಯಾರ ಉಸಿರಾಡ್ತಾವ್ರೆ ಯಾರು ಇಲ್ಲ ಬೆಕ್ಕು ಇಲಿನೂ ಇರ್ಬೇಕು ಇಲಿಯಾಗಿದ್ರೆ ನಿನ್ ತೊಡೆ ಮೇಲೆ ಮಚ್ಚೆ ಕಚ್ಬಿಡ್ತಾರೆ ಪಟ್ಟದಲ್ಲಿ ಕಚ್ಬಿಟ್ರೆ ಬಿಡ್ರೆ ತೆಗಿಬೇಕು ಕೊಡ್ 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 ಯಾವ್ದು ಆಗಲ್ಲ ಆಯ್ತದೆ ಸುಮ್ಕಿರ್ ನೀನು ಅದೆಲ್ಲ ಸ್ಪೆಷಲ್ ಲಾಕ್ಗಳು ಒರಿಜಿನಲ್ ಬೇಕು ಓ ಅದ್ನಾರು ಹುಡುಕುಮ ಎಲ್ಲಿಟ್ಟೆ ಕಡಸಿಯಾಗಿ ಯೋಚನೆ ಮಾಡು ಯೋಚನೆ ಮಾಡು ಎಲ್ಲಿಟ್ಟೆ ಗೊತ್ತಿಲ್ಲ ಹಾಸಿಗೆ ಕಡೆ ನೋಡ್ದ ನಮ್ಮ ಅವ್ವ ಯಾವಾಗಲು ಬಿಗದೆ ಸುಳ್ಳ ಹಾಸಿಗೆ ದಿಮ್ ಕೆಳಗೆ ಇಡೋಳು ನಿಂದು ಹೆಣ್ ಬುದ್ಧಿ ನೋಡವ ಇರು ನಾನು ಹೇಳಿಲ್ವೇ ಮಂಕೆ ಇದನ್ನ ನೀನೇನು ಚಿಂತೆ ಮಾಡ್ಬೇಡ ಇದ್ರಾಗಿ ಎಲ್ಲೋ ಆಯ್ತಲ್ಲ ಒಂದೊಂದಾಗ ಹಾಕ್ ನೋಡುವ ಸಿಕ್ಕ ಸಿಕ್ತೈತೆ ನೀನ್ ಹಣೆ ಬರ ಸಂದಾಗಿದ್ರೆ ಮೊದಲನೇ ದಿಸಿಗೆ ಹಾಕೋತದೆ ಕುಂತ್ಕೊಂಡು ಉಸಿರಾಡ್ತೈತೆ ಮತ್ತೆ ಇಲ್ಲಿನ್ ಸಾಯಿಸ್ಬಾರ್ದು ಅದ್ರ ಅಪ್ಪ ಶಿವನ್ ಮಗ ಇಗ್ನೇಶನ್ ವಾಹನ ಅಮ್ಮ ಎಂದರೆ
ಏನು ಅರ್ಸವು ಆಗಿಲ್ವಾ ನಮ್ಮ ಪಾಲಿಗೆ ಇದನ್ನಾಕ್ ನೋಡು ಅವಳೇ ದೈವ ಸಾರಿ ಸೋನು ಏನ್ ಮಾಡೋದು ಅಪ್ಪು ಬಲವಂತ ಮಾಡಿ ಖರಾಬಾದ್ ತಿನ್ನಿಸ್ಬಿಟ್ಟ ತಿಂದಿದ್ಕೆ ಮೂಗಿಂದ ಬಾಯಿಂದ ಕಿವಿಯಿಂದೆಲ್ಲ ಹೊಗೆ ಬಂತು ಗೊತ್ತಾ ನಾನ್ ತಿಂದಿರ್ಲಿಲ್ಲ ಅಂದ್ರೆ ಅವ್ನು ಇಲ್ಲಿಗೆ ಬಂದಿರೋನು ಆಮೇಲೆ ನಿನ್ಗೂ ತಿನ್ಸಿರೋನು ಆಮೇಲೆ ಮೂಗಿಂದ ಬಾಯಿಂದ ಕಿವಿಯಿಂದ ಹೊಗೆ ಬಂದಿರೋದು ಸಿದ್ದು ತುಂಬ ಪತಾ ಮೈ ಯಹಾಂ ಪೆ ಕಿತ್ನೆ ಸಪ್ನೋ ಕೆ ಸಾಥ್ ಆಯಿ ಥಿ ಅಪ್ನೆ ಸಾಥ್ ಚಿಕನ್ ಲೇಕರ್ ಆಯಿ ಥಿ ಮೈನೆ ಸೋಚಾ ತುಂಬೆ ಅಪ್ನೆ ಹಾಥೋ ಸೆ ಖಿಲಾಓಂಗಿ ತುಮ್ ಮುಝೆ ಅಪ್ನೆ ಹಾಥೋ ಸೆ ಖಿಲಾಓಗೆ ತುಮ್ನೆ ಸಬ್ ಖರಾಬ್ ಕರ್ ದಿಯಾ ನೀನ್ ಏನ್ ಹೇಳ್ತಾ ಇದ್ದ ಅರ್ಥ ಆಗ್ತಲ್ಲ ಕೇಳ್ಕೊ ಬರ್ತೀನಿ ಅರೆ ರುಕೋ ಅಭಿ ಜಾಓಗೆ ಅಪ್ನೆ ಬಹನ್ ಕೆ ಕಮ್ರೆ ಮೇ ಯೇ ಪೂಚ್ನೆ ಕೆ ಲಿಯೆ ಕಿ ಮೈನೆ ಕ್ಯಾ ಬೋಲಾ ಮುಝೆ ಬೋಲ್ನಾ ಹಿ ನಹೀ ಹೈ ಬೈಠ್ ಜಾ ಇವಾಗ ಇನ್ನೂ ಉದ್ದ ಹೇಳಿದೆ ನಂಗೆ ಏನು ಅರ್ಥ ಇಲ್ಲ ಕೇಳ್ಕೊ ಬರ್ತೀನಿ ಇರೋ ನಿಮಿಷ ಮೇರಾ ನಾಮ ಸೋನು ಹೈ ಬೈಠೋ ನಾ ಆಪ್ ಭಿ ಬೇಟಿಯೇ ಆಪ್ ಬಹುತ್ ಅಚ್ಚೆ ಹೈ ನೀವು ಬಾಯಿ ಮುಚ್ಚಿ ಮಾತಾಡ್ಬೇಡಿ ಮೈ ನೀತು ಹೂ ಆಪ್ ಕಹಾ ರಹತೆ ಹೈ ಅಡ್ರೆಸ್ ಮಾತ್ರ ಹೇಳ್ಬೇಡ ನಮ್ಮ ಬಾಸ್ ತ ಮನೆ ತರ ಕರ್ಕೊಂಡ್ ಬಂದ್ಬಿಡ್ತಾಳೆ ಆಪ್ ಮುಜೆ ಪಸಂದ್ ನಹಿ ಕರ್ತೆ ಅರೆ ಬಹುತ್ ಪಸಂದ್ ಕರ್ತೆ ಹೈ ಮೈ ಯಹಾಂ ಪಾಸ್ ಮೇ ಹಿ ರಹತಿ ಹೂ ಥೋಡಿ ದೇರ್ ಮೇ ಚಲಿ ಜಾಉಂಗಿ ಆಪ್ ಆಜ್ ಮತ್ ಜಾಓ ಮೈ ಇಧರ್ ಹಿ ಸೋ ಜಾಓ ಕ್ಯೂ ಬಡಾ ಬಡಾ ಕಲ್ಸು 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 ಅಯ್ಯೋ ಹ್ಮ್ ತಟ್ಟು ಹಂಗೆ ಇಂದಿಲ್ ಜೋಜೋ ಲಾಲಿ ಹೇಳು ಅವಳು ಎದ್ರು ನಾವು ಸಿಕ್ಕಾಕೋತೀವಿ ಅಬ್ ಇಸ್ಮೇ ಭಿ ಮೇರಿ ಗಲ್ತಿ ಹೈ ಕ್ಯಾ ಅಗರ್ ವೋ ಖುದ್ ಹಿ ಇಧರ್ ಚಲ್ ಕರ್ ಆ ಗಯಿ ತೋ ಮೈ ಕ್ಯಾ ಕರೂ ಆಕರ್ ಇಧರ್ ಸೋ ಗಯಿ ಫಿರ್ ಮೈ ಕ್ಯಾ ಕರೂ ಹರ್ ಬಾತ್ ಮೇ ತುಮ್ಹೇ ಮೇರಿ ಗಲ್ತಿ ಹಿ ದಿಖಾಯಿ ದೇತಿ ಹೈ ನೀ ನಿಂದಿ ಚಾನೆಲ್ ನಿಲ್ಲಿಸ್ತ್ಯಾ ಪ್ಲೀಸ್ ಅಳುಕದೆ ಮುಂದೆ ಸಾಗುವೆ ಅರಬೈ 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 ನೀ ಹಾಡೋ ನಿಲ್ಲಿಸ್ತ್ಯಾ ನಿಂಗ್ ಹಾಡ್ ಇಷ್ಟ ಇಲ್ವಾ ಹಾಡ್ ಇಷ್ಟ ನೀ ಹಾಡೋದ್ ಇಷ್ಟ ಇಲ್ಲ ಹಂಗಾರ ನೀನೇ ಹಾಡೋ ನಿನ್ ಕೊಳ್ಳೆ ಚಂದಾಗೈತೆ ತಕ್ಕಂತ ಇಲ್ಲ ತಕ್ಕಂಡಂಗಿತ್ತು ಏನಂಗಿ ಕೊಡು ಅದನ್ ಕೊಡು ತಿರುಪಿ ತಿರುಪಿ ಅದನ್ನೇ ಆಗ್ತೀಯ ತತ ಇಲ್ಲಿ ತತ ಯಾರವನು ಯಾರಿಗ್ ಗೊತ್ತು ಯಾವ್ದೋ ಹಳ್ಳಿಯಿಂದ ಬಂದೇನೆ ಹೇಗಾದ್ರೂ ಆಗ್ಲಿ ಅವ್ನ ಇಲ್ಲಿ ಬಂದಿ ನೋಡಿದ್ರೆ ನಾನ್ ಸತ್ತೆ ನೀ ಸತ್ತೋಗೋ ಬಗ್ಗೆನೆ ಹೇಳ್ತಿದ್ಯಾ ನನ್ಗತಿನು ಅದೇನೆ ಈ ಮಣ್ಣ ಬಂದು ನನ್ನನ್ನು ಸಾಯಿಸ್ಬಿಡ್ತಾನೆ ತುಮೇ ಪತಾ ಹೈ ಕಿ ಮೈನೆ ಅಪ್ನಿ ಮಮ್ಮಿ ಕೋ ಕಿತ್ನಿ ಮುಷ್ಕಿಲ್ ಸೆ ಮನಾಯಾ ಕಿ ಮೈ ಪೂರಿ ರಾತ್ ತುಮ್ಹಾರೆ ಸಾಥ್ ರಹ ಸಕೂ ತುಮ್ಹಾರೆ ಲಿಯೆ ಮೈನೆ ಝೂಟ್ ಬೋಲಾ ಕಿ ಮೈ ಕಿಸಿ ದೋಸ್ತ್ ಕೆ ಯಹಾಂ ಜಾ ರಹೀ ಹೂಂ ತುಮ್ಹಾರೆ ಲಿಯೆ ಮೈ ಫ್ರೈಡ್ ಚಿಕನ್ ಲಾಯಿ ಔರ್ ಅಬ್ ತುಮ್ಹೀ ಮುಝೆ ಯಹಾಂ ಸೆ ಜಾನೆ ಕೆ ಲಿಯೆ ಕಹ ರಹೇ ಹೋ ವೋ ಭಿ ಅಪ್ನೆ ಕಿಸಿ ಫಾಲ್ತೂ ಸೆ ರಿಶ್ತೆದಾರ್ ಕೆ ಲಿಯೆ ಜೋ ಕಿಸಿ ಫಾಲ್ತೂ ಕೆ ಗಾಂವ್ ಸೆ ಉಠ್ಕರ್ ಆ ಗಯಾ ತಿರುಪ್ತಿ ಕಾರಲ್ಲಿ ಹೋಗಿರೋ ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆಗೂ ನೀನ್ ಏನ್ ಹೇಳ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಆದ್ರೆ ನಿನ್ ಕೋಪ ಯಾಕೆ ಬರ್ತಾ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನೇನ್ ಮಾಡ್ಲಿ ಆ ಪಟ್ಟೆ ಹಳ್ಳಿಯಿಂದ ಬಂದು ಇಲ್ಲಿ ಅಡ್ಕಾಯಿಸ್ಕೋತಾನೆ ಅಂತ ನನ್ ಕನಸು ಬಿದ್ದಿತ್ತ ಆಮೇಲೆ ನೀನ್ ಇಲ್ಲೇ ಇರೋದ್ನ ಆ ಕತ್ತೆ ಅತ್ತೆ ಗೊತ್ತಾಯ್ತು ಅಂದ್ರೆ ಮಾನ ಮರ್ಯಾದೆ ಹರಾಜಾಕ್ಬಿಡುತ್ತೆ ನೋಡು ಚಿನ್ನು ಪ್ಲೀಸ್ ಚಿನ್ನು 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 ಕೊನೆ ನಿನ್ನೆ ಪ್ರೀತಿನ ಸೋನನ ಚಿನ್ನು ಅಂತ ಕರೆದೆ ದಯವಿಟ್ಟು ಇನ್ನೊಂದಿನ ಇದೇ ತರ ಚಿಕನ್ ಮಾಡ್ಕೊಂಡು ಇದೇ ತರ ನೈಟಿ ಹಾಕೊಂಡ್ಬರು ಅಂತೆ ಈಗ ಹೊರಟ್ಬಿಡು ಪ್ಲೀಸ್ ಹೊರಟ್ಬಿಡು ತಗೋ 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 ಜಲ್ದಿ ಹೊರಟ್ಬಿಡು ನಡಿ ಚೇಂಜ್ ಮಾಡಿಸ್ಬಿಡ್ತೀನಿ ಹೆಲ್ಪ್ ಮಾಡೋಣ ಅನ್ಕೊಂಡೆ ಬೇಡ ನಡಿ ನಡಿ ಆಯ್ತು ಬಾಗ್ಲಾಕೋ ಆಸೆ ಆಗ್ತಾ ಇದೆ ನೀನ್ ಇಲ್ಲಿಂದ ಹೋಗದೆ ಬೆಟರ್ ಹೋಗದ ಏನಿ ಬಿದ್ದೋಗಿದ್ಯಲ್ಲ ಹೇಗೋಗ್ಲಿ ಜಂಪ್ ಮಾಡೋ ಜಂಪ ಸ್ಪಾಟ್ ಔಟ್ ಅಲ್ಲೇ ಸತ್ತೋಗ್ಬಿಡ್ತೀನಿ ಅಷ್ಟೇ ಬ್ಯಾಕ್ ಡೋರ್ ಇಂದ ಹೊರಟೋಗು ಬ್ಯಾಕ್ ಡೋರ ಎಲ್ಲಿದೆ ಅದು ಬಾ ನೀನೆ ಬಾ ನೀನೆ ತೋರ್ಸು ತಟ್ಟಿನ ತರ ಮಾತಾಡ್ಬೇಡ ನಾನ್ ನಿನ್ ಜೊತೆ ಬರೋದು ಆ ಟೈಮಲ್ಲಿ ಅವನಿಲ್ ಬರೋದು ನಾನು ಇಲ್ದಿರೋದು ನೋಡಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ನೀನ್ ಒಮ್ಮೆ ಇಲ್ಲಿಂದ ಹೊರಟೋಗು ಸರಿ ಯಾರು ಇಲ್ಲ ನೈಟ್ ಇಲ್ಲೇ ಚೆನ್ನಾಗಿ ಕಾಣ್ತಿದ್ದೆ ನಡಿ ಚಿಕನ್ ನಾನು ಆಮೇಲೆ ತಿಂತೀನಿ ಹೋಗು 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 ಅಬ್ಬ ಚಿಕನ್ನೇ ಸಿತ್ತು ತಗೋ ಇದು ಬಿಚ್ಕೊಡು ನೀನ ಅವ್ನ್ ಬಂದ ಅವ್ನ್ ನೋಡುದ್ನ ಅಯ್ಯೋ ಅವನೇನ ಹೇಳುದ್ನ ಉಸ್ನೆ ಮುಚ್ಚೆ ದೇಖ ಘಬರಾಕೆ ಭಾಗ್ಯ ನೀನೇನ್ ಹೇಳ್ತಾ ಇದ್ದ ಅರ್ಥನೇ ಆಗ್ತಾ ಇಲ್ಲ ಉಸ್ನೆ ಮುಚ್ಚೆ ದೇಖ ಘಬರಾಕೆ ಭಾಗ್ಯ ಅವ್ರ ದರ್ವಾಜಾ ಬಂದ್ ಕರ್ಲಿಯ ಅವನು ನಿನ್ ನೋಡಿ ಭಯ ಬಿದ್ದು ಓಡೋಗಿ ಬಾಗ್ಲ ಹಾಕೊಂಡ ತಗದಿ ಚಿಕನ್ ಎಲ್ಲ ಓಡ್ಬಿಡ್ತೀನಿ ಅವ್ನ ಎಂತ ಗೊತ್ತಾ ನನ್ನೇ ಬೇಕಾದ್ರೆ ಮನೆಯಿಂದ ಓಡಿಸ್ಬಿಡ್ತಾನೆ ಓಡೋಗ್ಬಿಡ್ತಂತೆ
ಹುಚ್ಚನ್ ತರ ಮಾತಾಡ್ಬೇಡ. ನಮ್ಮ ಅಣ್ಣನ ರೂಮಿಂದ ಹುಡುಗಿ ಬರದ, ಬರ್ಬೇಕಾದ್ರೆ ಎರಡ್ ಮಸಲ ಬಿದ್ಯಲ್ಲ, ತಲೆ ಲೂಸ್ ಆಗಿರ್ಬೇಕು. ಇಲ್ಲ ಸುಮಿ, ನಾನ್ ನಿಜವಾಗ್ಲೂ ನೋಡ್ದೆ, ನಾನ್ ನೋಡ್ತಿದ್ದಾಗೆ ಓಡೋದ್ಲು, ನೋಡೋದಕ್ಕೆ ನಾರು ತಿಂಡಿ ತರ ಇದ್ಲು. ಆಹಾಹಾ, ಬಿಟ್ರೆ ಐಶ್ವರ್ಯ ರೈಯ ಬಂದಿದ್ಲು ಅಂತ್ಯ. ನೀ ಸೌಮ್ಯ ನೋಡ್ದ್ಯಾ? ಮರ್ತ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಉಳ್ಕೋಣೆ, ಇಲ್ಲೇ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗು, ಅವ್ಳ ರೂಮ್ ಸಿಗುತ್ತೆ. ಬೀಗದಿಸ್ಲಲ್ಲ ಜೋಪಾನ, ಕಿಡಿಗಿದಲ್ಲ ಅದೇ. ಮೊದ್ಲು ಹೋಗಪ್ಪ. ಏನು ಆ ಬೆಚ್ಚಿ ಕಮರ್ಡಲ್ಲ ಇದೆ, ಅದರ ಈಜಿಗೆ ಬಲ ಬಿಡಲ್ಲ. ಏನು ನಿದ್ದೆ ಮಾಡ್ತಿದ್ದ? ಇಲ್ಲ ಡ್ಯಾನ್ಸ್ ಮಾಡ್ತಾ ಇದೆ. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು. ನಾನ್ ಏನಕ್ ಬಂದೆ? ನನ್ ನಿದ್ದೆಯಿಂದ ಎಬ್ಬರ್ಸಕ್ಕ? ಅಲ್ಲ ಏನಕ್ಕೂ ಟೈಮ್ ಎಷ್ಟು ಅಂತ ಕೇಳ್ಬೇಕ? ಕಳಕಳಿಸ್ಬೇಡ, ನಾನೇ ಹೇಳ್ತಿರ್ಲಿಲ್ಲ. ಏನಕ್ ಬಂದೆ ಅಂದ್ರೆ, ಸೌಮ್ಯನ್ ಕೋಣೆ ಅಲ್ಲದೆ ಅಲ್ಲಿ ಇನ್ನೇನೋ ಹೇಳ್ಬಿಡು. ಸಿದ್ಧ ಯಾಕ್ಲ ಹಿಂಗಾಡಿಯ? ಮನಿಕಾ ಮನಿಕಾ, ಏನ್ ಹೇಳಕ್ ಹೊಂಟೆ ಅಂದ್ರೆ, ರಮ್ಯನ್ ಕೋಣೆಯಾಗ ಒಂದ್ ಇಲಿ. ಸಿದ್ಧ ಬಾ. ಹಬ್ಬ ಸದ್ಯ ಅವ್ನ ನೋಡ್ಲಿಲ್ಲ. ನಮ್ಮ ಹಳ್ಳಿಯಿಂದ ಬಂದವನು, ಅದೇ ನೀನ್ ನೋಡ್ದೆ ಅಂದಲ್ಲ. ನೀ ಮಗರ್ ಏ ವೋ ಆದ್ಮಿ ನೀ ಹೆಜ್ಜೆ ಸೆ ಮೈನೆ ದೇಖಾ ಬಾ ಬಾ ಅಂತ ಹೇಳಿ ಏನು? ಐ ಗಾ, ಏ ವೋ ಆದ್ಮಿ ನಹಿ ಥಾ ಜಿಸೆ ಮೈನೆ ದೇಖಾ, ವೋ ಕೋಯ್ ಔರ್ ಥಾ. ಏನು, ನನ್ನ ತಂಗಿ ರೂಮ್ ಇಂದ ಬಂದವನು ಇವನಲ್ವಾ? ಏ ಮೆಂಟಲ್, ಏನ್ ಹೇಳ್ತಾ ಇದ್ಯಾ? ನನ್ ಪರ್ಮಿಷನ್ ಇಂದ ಯಾರು ಮನೆಗೆ ಬರಂಗಿಲ್ಲ. ಅರೆ ಬಾಬಾ, ಕಸಮ್ ಸೇ ವೋ ಆದ್ಮಿ ನಹಿ ಥಾ ಜಿಸೆ ಮೈನೆ ದೇಖಾ. ಏನ್ ಹೇಳ್ತಾ ಇದ್ಯಾ? ನಮ್ ಮನೇಲಿ ಬೇರೆ ಯಾರೋ ಗಂಡಸ್ತಿದ್ದಾರೆ, ಅದು ನನ್ ತಂಗಿ ರೂಮ್ ಅಲ್ಲಿ. ಪಾಪ ನನ್ ತಂಗಿ ಅಂತೇಳಲ್ಲ, ತುಂಬಾ ಒಳ್ಳೆ. ಯಾವ್ದಕ್ಕೂ ಚೆಕ್ ಮಾಡ್ಕೊಂಬತ್ತೀನಿ. ಅವಳು ಏನಾದ್ರೂ ಅಲ್ಲಿ ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಷ್ಟೇ. ನೀನಾ? ನೀನಾ? ಯಾಕೆ ಇನ್ನೂ ಮಲಗಿಲ್ವಾ? ನಿಂತೆ ಬರ್ಲಿಲ್ಲ ಅಣ್ಣ ನಿನಗೆ? ಎಲ್ ಮಲ್ಗಕಾತ, ಭೂತ ಮನೆ ಎಲ್ಲ ಓಡಾಡ್ತಾ ಇದೆಯಲ್ಲ. ಹೌದು, ನೀನ್ ಹೋಗಿ ಮಲ್ಕೋ, ಇಲ್ಲ ನಿನ್ ಬಂದ್ ಇಟ್ಕೊಂಡ್ಬಿಡ್ತಾನೆ. ಗುಡ್ ನೈಟ್ ಅಣ್ಣ. ನೀನ್ ಕುಡ್ದಿದ್ಯಾ? ಹುಡ್ಗ ಹುಡ್ಗಿಗೆ ವ್ಯತ್ಯಾಸ ಗೊತ್ತಿಲ್ಲ ನಿಂಗೆ? ಕ್ಯಾಬಾತ್ ಕರ್ರಿಯೋ ಯಾರ್? ವಾಂಗಿ ಬಾತ್. ರೂಮ್ ಇಂದ ಬಂದಿದ್ದು ಹುಡ್ಗ ಅಲ್ಲ, ಹುಡ್ಗಿ. ನನ್ ತಂಗಿ ಸೌಮ್ಯ. ವೋ ಕೈಸೆ ಹೋ ಸಕ್ತಾ ಹೈ, ಕೋನ್ ಲಡ್ಕಾ ಹೈ, ಮೈನೆ ದೇಖಾ. ಕುಚ್ ಮೈನೆ ದೇಖಾ, ಮೈನೆ ದೇಖಾ, ನಾನು ದೇಖಾ. ಶುದ್ಧ ಇದೆಯಾ ಕಣೋ ನೀನು? ಹುಡ್ಗಂಗ ಹುಡ್ಗಿಗೋ ವ್ಯತ್ಯಾಸ ಗೊತ್ತಾಗಲ್ವಾ ನಿಂಗೆ? ಅದು ಗೊತ್ತಿಲ್ದೆ ಇರುತ್ತಾ? ಬಾಯ್ ಮುಚ್ಚು. ಆಗ್ಲೇ ಹೇಳಿದ್ಯಲ್ಲ, ನಮ್ಮ ಅಣ್ಣನ ರೂಮಿಂದ ಒಂದ್ ಹುಡ್ಗಿ ಬಂದು ಅಂತ. ಅದು ಹುಡ್ಗಿ ಅಲ್ಲ, ಹುಡ್ಗ, ನಮ್ಮ ಅಣ್ಣ. ಇಲ್ಲ ಸುಮಿ, ಅದ್ ಹುಡ್ಗಿನೇ, ನನ್ನ ನಂಬು ಪ್ಲೀಸ್. ಸರಿ, ಆ ಹಳ್ಳಿ ಗಮಾರ ಇಲ್ಲಿಗೆ ಬರಕ್ಕಿಂತ ಮುಂಚೆ ಇಲ್ಲಿಂದ ಹೋಗು. ಅಯ್ಯೋ ಬಾ. ಸೌಮ್ಯ ಪುಟ್ಟಿ, ಸೌಮ್ಯ ಪುಟ್ಟಿ, ನಾನು ಮಲ್ಕೊಂಡಿದ್ದೀನಿ, ಬೆಳಿಗ್ಗೆ ಸಿಗ್ತೀನಿ. ಸುಳ್ಳು ಹೇಳ್ಬೇಡ ತಾಯಿ, ಮನಿಕೊಂಡಿದ್ರೆ ಮಾತಾಡಕ್ಕಾಯ್ತದ? ತೆಗಿಯವ ತೆಗಿಯವ. ಯವಿ 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 ಯವಿ, ನಿನ್ ದರ್ಶನ ಮಾಡ್ಕೊಂಡು ಹೋಗುಮ ಅಂತ ಬಂದೆ. ತಿಂಗಳೆ ಮರಿ ಇದ್ದಂಗಿದ್ದೆ, ಒಳ್ಳೆ ತೆಂಗಿನ ಮರ ಆಗ್ಬಿಟ್ಟಿದ್ಯಲ್ಲ ತಾಯಿ. ಸಂದಾಗಿದ್ಯಾ? ಸಂದಾಗಿದ್ಯಾ? ಈಗ ತಾನೆ ರಮ್ಯವನ್ ನೋಡ್ಕೊಂಡ್ ಬಂದೆ, ಹುಸಿ ದಪ್ಪ ಆಗ್ಬಿಟ್ಟವ್ಲೆ. ನೀನ್ ಹಂಗೆ ಸಂತವಾಗಿದ್ಯಾ ತಾಯಿ? ತಿರ್ಕ ತಿರ್ಕ. ಆಹ್, ಅಲ್ಲಿ ಸಿದ್ಧ ಸಿದ್ಧ ಕೆಮ್ಮಿತ್ತು ಅಣ್ಣ. ಕೆಮ್ಮ ಪೆದ್ದ, ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಣ್ಣನ ಬಾಸನೆ ಬರ್ತಿರ್ಲಿಲ್ಲ, ರಕಾರನೇ ಬರ್ತಿರ್ಲಿಲ್ಲ. ನಾನೇ ಹೇಳ್ಕೊಟ್ಟಿದ್ದು. ಊರು ಹೇಳೋ ಅಂದ್ರೆ ಊರ್ಲು ಅನೋನು, ಮರ ಹೇಳೋ ಮಲ ಅನೋನು. ಬಾಗಿಲು ಹಾಗೇನೆ. ಹಂಗೇನಾ? ಏನೋ ಇಟ್ಕೊಂಡ ಹಿಂಗೆಯಾ? ನಿಮ್ಮಪ್ಪ ಎಲ್ಲ ಸಂದಾಗ ಮಾಡವನೆ, ಈ ಬಾಗ್ಲಾಕ್ ಸರಿ ಮಾಡಿಲ್ಲ. ಏನ್ ಮನೆ ಕಟ್ಟವನವ್ವ, ದ್ಯಾವಲಕ ದ್ಯಾವಲಕ ಇದ್ದಂಗ ಅದ. ಅದೇನದು? ಬಾತ್ರೂಮ್. ನಿಮ್ ಮನೆಯಾಗ ಎಷ್ಟು ಬಾತ್ಕೋಣೆಗಳವೆ? ಬಾತ್ಕೋಣೆ ಅಂದಾಗ ಗೆಪ್ತಿಗ್ ಬಂತು ನನಗೆ. ಸರ್ನೆ ಒಂದ ಕೋಬೇಕು ಕೆಳಗಡೆ ಇದೆ. ನಾವ್ ಹಳ್ಳಿಯವರು, ನಮ್ಗೆ ಯಾಕೆ ಬಾತ್ಕೋಣೆ ಅಲ್ಲ? ಮರ ಆಯ್ತಲ್ಲ ಆಚೆ, ತುಂಬಾ ಇದೆ. ಸದ್ಯಕ್ಕೆ ಒಂದ್ ಸಾಕು, ಮಾಡ್ ಬರ್ತೀನಿ. ನೋಡವಾ, ಕಳ್ಕಾಕ್ರು ಓಡಾಡೋ ಹೊತ್ತು ಜೋಪಾನ ಮಲ್ಕೋತಾಯಿ. ಬರ್ತೀನವ, ಸಂಧಾನ ನಿದ್ದೆ ಮಾಡು. ಏನಾಯ್ತು? ಕುತ್ಕೋ, ತೋರ್ಸು. ಥ್ಯಾಂಕ್ ಗಾಡ್, ಚಿಕ್ಕ ಗಾಯ. ನನ್ನ ಹತ್ರ ಬ್ಯಾಂಡೇಜ್ ಇದೆಯೋ ಅಲ್ವೋ ಗೊತ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ, ಪ್ಲಾಸ್ಟ್ರೋ ಕಾಟನ್ ಕತ್ರಿ. ಏನು ಜೇಬನ್ನ ಮಿನಿ ಆಂಬ್ಯುಲೆನ್ಸ್ ಮಾಡ್ಕೊಂಡಿದ್ಯಾ? ಯು
ಮಾಡಿರೋ ಎಡವಟ್ಗೆ ಕರ್ಮ. ಸತ್ಯ ಬಂದಿದ್ದಾನೆ. ನಾನೇನು ಬದುಕಿದ ಇದ್ದಳು. ಥ್ಯಾಂಕ್ ಗಾಡ್, ನಾನೇನು ನಿನ್ ಸತ್ತೇ ಹೋಗಿದ್ದೇನೋ ಅನ್ಕೊಂಡಿದ್ದೆ. ಕೈ ಕಾಲು ಏನು ಆಡ್ತಿರ್ಲಿಲ್ಲ ಕಣೋ. ಅಯ್ಯೋ, ಎಲ್ಲೇ ಕೈ ಕಾಲಾಡೋದು? ಒಳಗಡೆ ಸಾಕಷ್ಟು ಆಕ್ಸಿಜನ್ ಇರ್ಲಿಲ್ಲ, ಉಸಿರಾಡಕ್ಕೆ ಎಷ್ಟೊಂದು ತೊಂದರೆ ಆಗ್ತಿತ್ತು ಗೊತ್ತಾ. ರಮ್ಮಿ ಪುಟ್ಟಿ, ಬೀಗದ ಕೈ ಸಿಗ್ತಾ? ಇಲ್ಲ, ಇನ್ನು ಹುಡುಕ್ತಿದ್ದೀನಿ. ನಾನು ಬಂದು ಹುಡುಕಾನೆ? ಬೇಡ ಬೇಡ ಬೇಡ, ನಾನೇ ಹುಡುಕೋತೀನಿ. ಮತ್ತೆ ನನ್ನ ಪಟ ನಿನಗೆ ಫೋಟೋಸ್ ನಾಳೆ ತೋರಿಸ್ತೀನಿ, ಓಕೆನಾ? ನಾನು ಒಂದಕ್ಕೆ ಹೋಗಿ ಬರ್ತೀನಿ. ಏನೇ ಒಳ್ಳೆ ಸಿನಿಮಾಗೆ ಹೋಗೋಂತಾರ ಹೇಳ್ತಾನೆ. ಕೆಳಗಡೆನೆ ಬಾತ್ರೂಮ್ ಇದೆ. ಏ, ಅಲ್ಲಾರು ಉಯ್ತಾರ? ಮರ ಉಡಿಕೊಂಡು ಅದ್ರ ಕೆಳಗೆ ನಿಂತ್ಕೊಂಡು ಆಡಾಡ್ಕೊಂಡು ಉಯ್ದ್ರೇನೆ ಒಂದ ಒಂದ ಆನಂದ. ಗಾಜಿನ ಚಪ್ಪಲಿ ಹಾಕೊಂಡಿದೆ, ಬಿಚ್ಚು ಶಬ್ದ ಆಗುತ್ತೆ. ಬಿಚ್ಚು ನಡೆದಾಡ್ತಾ ಇದೆ ಭೂತ. ಯಾವ ಮರದ ಬೇರು ನೀರ್ ಹಾಕೋದು? ಭದ್ರವಾಗೈತೆ. ಚಂದಿರ ತಂದ ಹುಣ್ಣಿಮೆ ರಾತ್ರಿ ನೋಡಬಾರ್ದು, ಕಣ್ಣು ಮುಚ್ಚಿಕೊಳ್ಳೆ. ಆಯಾಗಿ ನಾವು ಇತಿರಲು ಒದ್ದೆಯಾಯಿತು. ಸರಿ, ಈಗ ಹೊರಡು. ದಯವಿಟ್ಟು ಎಲ್ಲೂ ಬೀಳ್ಬೇಡ ನೀನು. ನೀನ್ ಹೇಳ್ತಿರೋದ್ ನೋಡಿದ್ರೆ ನಾನ್ ಬೇಕು ಅಂತಾನೆ ಬಿದ್ದು ಅದನ್ನ ಎಂಜಾಯ್ ಮಾಡ್ತೀನಿ ಅನ್ನೋ ಆಗಿದೆ. ಒಂದೊಂದ್ಸಲ ಅದೇ ನಿಜ ಅನ್ಸುತ್ತೆ. ಎಂಜಾಯ್ ಮಾಡ್ತಿದ್ಯಾ ನೀನು? ಸರಿ ಬಾ ಈಗ. ಈಗೇನಾಯ್ತು? ಏನೋ ನಿನ್ ಗೋಳು. ಸರಿ ಕೂತ್ಕೋ. ನಿಂಗ ಆಗ್ಲೇ ಹೇಳ್ದೆ ನಾನು ಬೀಳ್ಬೇಡ ಅಂತ. ಛೇ, ಸರಿ ಇಲ್ಲಿಂದ ಹೊರಡು, ಎಲ್ಲೂ ಬೀಳ್ಬೇಡ. ಓಕೆ. ಅವಳು ನಿದ್ದೆಲ್ ನಡೀತಾ ಇದ್ದಾಳೆ ಬಾ, ಅವಳು ಕಾಣ್ಸಲ್ಲ ಬಾ, ನಿದ್ದೆಲ್ ನಡೀತಾ ಇದ್ದಾಳೆ, ಆಟ ಆಡಣ ಬಾ. ಅವಳು ಹೋಗ್ತಾಳೆ ಕೆಳಗಿನ, ನಾಗವಳ್ಳಿ ಮಲ್ಕೊಳಕ್ ಹೋಗ್ತಾವಳೆ. ನಿಮ್ಮಣ್ಣ ಆ ಹುಡುಗಿನ ರೂಮಿ ಕರ್ಕೊಂಡು ಹೋಗ್ತೇನೆ, ಹೋಗಿ ನೋಡು. ಅಯ್ಯೋ, ನಿಂಗೇನೋ ಆಗಿದೆ. ಅವಳು ನನ್ ತಂಗಿ ನೀತು, ಅವಳಿಗೆ ನಿದ್ದೆ ಕಣ್ಣಲ್ಲಿ ನಡೆಯೋ ಅಭ್ಯಾಸ ಇದೆ. ಆಗ್ಲೇ ಒಬ್ಬಳು ನೋಡ್ದೆ ಅಂತ ಹೇಳ್ದೆ, ಈಗ ನಿಂಗೆ ಡಬಲ್ ಡಬಲ್ ಆಗಿ ಕಾಣಿಸ್ತಿದಾರ? ಇಲ್ಲ ಸುಮಿ, ನಿಜವಾಗ್ಲೂ ನಾನು ನೋಡ್ದೆ, ನನ್ನ ನಂಬು. ಬಾಯ್ ಮುಚ್ಚು, ಬಾ ನಾನೇ ಬಿಟ್ಬಿಟ್ಟು ಬರ್ತೀನಿ. ಸರಿ ನಡಿ. ಕಣ್ಕಣ ನನಗೆ ಸಾಕು. ಡಬ್ ಡಬಲ್ ಭದ್ರ ಆಗ್ತೈತೆ. ನೀನ್ ಆಚರಿಂದ ಹಾಕವ. ಈಗ ಪರವಾಗಿಲ್ವಾ? ರಮ್ಯೇ, ನಾನು ಈಗಲೇ ಹೊರಡ್ತೀನಿ. ಏ, ನೀ ಬೆಳಗ್ಗೆ ಹೊರಡೋದೇ ವಾಸಿ. ಆ ಇಡಿಯಟ್ ಇನ್ನೂ ಮಲಗಿರಲ್ಲ, ಇಲ್ಲಿಲ್ಲೇ ರೌಂಡ್ ಹೊಡಿತಾನೆ ಒಳ್ಳೆ ಪಿಶಾಚಿ ತರ. ನೋಡು, ಅವನೇನಾದ್ರೂ ನೀನ್ ನೋಡ್ಬಿಟ್ರೆ ದೊಡ್ಡ ರಂಪ ಮಾಡ್ಬಿಡ್ತಾನೆ. ನೋಡು, ಅವ್ನ ಕಣ್ ತಪ್ಪಿಸಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ನಾನು ಬೆಳಗ್ಗೆ ಅವ್ರಿಗೆ ಇಲ್ಲೇ ಇದ್ರೆ ಅಷ್ಟೇ. ಹೇಳಿ ಕೇಳಿ ಅವನು ಹಳ್ಳಿ ಗಮಾರ, ಯಾವಾಗ ಎದ್ದು ಬಂದ್ಬಿಡ್ತಾನೋ ಹೇಳಕ್ಕಾಗಲ್ಲ, ತೊಂದರೆ ಆಗತ್ತೆ. ನಾನು ಹೊರಡ್ತೀನಿ. ನಿನ್ ಜೊತೆ ಇರ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ,
ಮತ್ತೆ ಇತರ ಚಾನ್ಸ್ ಯಾವಾಗ ಸಿಗುತ್ತೋ ಏನೋ. ರಮ್ಮಿ ಮತ್ತೆ ಸಿಗುತ್ತ ಕಣೆ, ಡೋಂಟ್ ವರಿ. ಓಕೆ ಬಾಯ್ ಬಾಯ್. ಯಾರದು? ನಾನ್ ಕಣೆ ಸುರೇಶ್. ಮತ್ತ್ಯಾಕ್ ಬಂದ? ಏನಾಯ್ತು? ಅಯ್ಯೋ ಹೊರಗಡೆ ಏನೇನೇ ಇಲ್ಲ. ಏನು ಏನೇ ಇಲ್ವಾ? ಯಾರು ತಗೊಂಡು ಹೋದ್ರು? ಅದೇ ಆ ಹಳ್ಳಿಗ ಮರ, ಎಲ್ಲಿಂದ ಹಿಡ್ಕೊಂಬಂದ್ರೆ ಅವನ? ಈಗ ಏನೇ ಮಾಡೋದು? ಏನೇ ಯೋಚನೆ ಮಾಡ್ಬೇಡ, ಬ್ಯಾಕ್ ಡೋರಿಂದ ಹೋಗ್ಬೋದು. ಓಕೆ. ಯಾವ್ದು ಚಿಕ್ಕ ಹುಡುಗಿ ನನ್ನ ಹತ್ರ ನಡ್ಕೊಂಡ್ ಬರ್ತಾ ಇದ್ಲು, ನನ್ನ ನೋಡ್ಬಿಟ್ಲು. ಅವ್ಳು ನನ್ ಕೊನೆ ತಂಗಿ ಕಣು, ಅವ್ಳು ರಾತ್ರಿ ನಿದ್ದೆಲ್ ನಡೀತಾಳೆ, ನೀನೇನ್ ಅವ್ಳಿಗೆ ಹೆದರ್ಕೋಬೇಡ, ಹೋಗೋ. ಎಂತ ವಿಚಿತ್ರ ಮನೆ ನೀನ್. ಸಾರಿ ಚಿನ್ನ, ಮಧ್ಯದಲ್ಲಿ ನಿನ್ನ ಕಳ್ಸಕ್ಕೆ ನಂಗೂ ಬೇಜಾರಾಗ್ತಾ ಇದೆ, ಬಟ್ ಏನ್ ಮಾಡೋದು, ಅಪ್ಪು ರೇಸ್ ಕುದಿತರ ಒಳಗ್ ಬಂದ್ಬಿಡ್ತಾನೆ. ನಡಿ ಪ್ಲೀಸ್ ನಡಿ. ನನಗೊತ್ತು ನಿಂಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂತ. 2020 ಮ್ಯಾಚ್ ನೋಡ್ಬೇಕಾದ್ರೆ ಕರೆಂಟ್ ಹೋದ್ರೆ ಎಷ್ಟು ಬೇಜಾರಾಗುತ್ತೋ ಅಷ್ಟು ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಐಲೇಶ್ ನು ಸೇರಿಸಿ ತೋರಿಸ್ತೀನಿ. ಈಗ ಮುಂದೆಯಿಂದ ಹೋಗಕ್ಕಾಗಲ್ಲ, ಹಿಂದೆಯಿಂದ ಹೋಗೋಣ ಬಾ. ಸಿದಾ ಅಯ್ಯೋ ಬಂದ್ಬಿಟ್ಟ ಹುಡುಗ ಹುಡುಗ ಚಿಕ್ಕ ಬಂದೆ. ಅಪ್ಪು ಸಿದಾ ಏನು ನಿದ್ದೆ ಮಾಡ್ತಿದ್ದ? ಮಲಗಿದ್ದಾನೆ ಎಬ್ಬಿಸ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾನೆ ಕೇಳ್ತೀಯಾ? ಮಣಿಕಾ ಮಣಿಕಾ ಮಣಿಕಾ, ಕಳ್ಳರು ಬಂದೆಲ್ಲ ಓದ್ಕೊಂಡೋಗ್ಲಿ. ಕಳ್ಳ ಎಲ್ಲಿ ಏನ್ ಮಾತಾಡ್ತಾ ಇದ್ಯಾ? ಮತ್ತಿನೇ ಇಲ್ಲ, ಇತ್ತಲ್ ಬಾಗಿಲು ತಂದಿಟ್ರ ಕಳ್ಳರು ಬರ್ದೆ ನಿಮ್ಮ ಅತ್ತೆ ಮಾವ ಬಂದಾರೆ. ಇತ್ತಲ್ ಬಾಗಿಲು ಅದೆಲ್ಲಿದೆ ನಮ್ಮ ಮನೇಲಿ? ಅಡಿಗೆ ಮನೆ ಪಕ್ಕ ಇಲ್ವಲ್ಲ, ಅದು ಬ್ಯಾಕ್ ಡೋರ್. ಆ ಬಾಕ್ಲೆ ತಕ್ಕೊಂಡಿತ್ತು. ಹೌದಾ? ಸ್ವಲ್ಪ ಜವಾಬ್ದಾರಿ ಬೇಡ ನಿಮ್ಗೆ. ಬಲ ಇಲ್ಲಿ ಮನೇಲಿ ಈ ಪಾಟಿ ಬೆಲೆ ಬಾಳಿದೆ. ಮೂರ್ ಹೆಣ್ಣೆ ಕಳೆ ನಿಮ್ಗೆ? ನಂಗಿನ್ನ ಮದ್ವೆ ಆಗಿಲ್ಲ. ಮನೆಗೆ ಹೇಳ್ತಿರೋದು? ಆ ಮೂರ್ ಹೆಣ್ಣೆ ಕಳೆ ಗತಿ ಏನ್ಲ, ಆಚೆಯವ್ರು ಯಾರು ಮನೆ ಒಳಗ್ ಬಂದ್ರೆ ಯಾರಲ್ಲ ಅದು ಟಿವಿ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡ್ಕೊಂಡು ಟಿವಿ ನೋಡ್ತಿದ್ದೆ ಏನಿವಾಗ? ಸಿದ್ದು ನಿನ್ ಭಯ ಅಲ್ಲ, ಕ್ವಾಪದ ರೂಪದಾಗ ಬರ್ತಾ ಇದಕ್ಕಲ್ಲ. ಏನು ಎದುರುಬೇಡ, ಮನೆಗಿರೋದು ಏಟು ಬಾಗ್ಲು ಮೂರ್ ಬಾಗ್ಲು. ಆ ಮೂರ್ ಬಾಗ್ಲು ಆಚ ಕಡೆಯಿಂದ ದೊಡ್ಡ ದೊಡ್ಡ ಬೀಗ ಹಾಕಿ ಜಡ ಹಾಕ್ಬಿಟ್ಟು ನೀ. ಆಚೆಯಿಂದ ಈಚೆ ಯಾರು ಬರಂಗಿಲ್ಲ, ಈಚೆಯಿಂದ ಆಚೆ ಯಾರು ಹೋಗಂಗಿಲ್ಲ. ನೀನೇನು ಎದುರ್ಕೋಬೇಡ, ಇದೆ ಮಾಡ್ಲ. ಈಗ ಇವಳು ಹೆಂಗ ಹಚ್ಚ ಹೋಗ್ತಾಳೆ? ಯಾರಲ್ಲ ಯಾರು ಇಲ್ಲ, ಯಾರ್ಲ ಯಾರು ಇಲ್ಲ, ಯಾರ್ಲ ಅದು ಯಾರು ಇಲ್ಲ ಅಂತಂದಲ್ಲ. ಈಗ ನಿದ್ದೆ ಮಾಡೋ ಎಲ್ಲ ಲಕ್ಷಣ ಕಾಂತಕಲ್ಲ, ನಿದ್ದೆ ಮಾಡೋ ನನ್ ಕಡಲ ಎಳಿತದ ಸಿದ್ದು ಪ್ರಯಾಣ ಮಾಡಿ ದಾಸ. ಸ್ಟೂಪಿಡ್ ಇಡಿಯಟ್, ಈಗ ಏನ್ ಮಾಡೋದು, ಹೇಗೆ ಹೋಗೋದು? ಇರೋದೊಂದೇ ದಾರಿ, ಮೇನ್ ಡೋರ್ ಇಂದ ಹೋಗೋದು. ಆದ್ರೆ ಅವ್ನ್ ಮಲುಕೊಳ್ಳೋ ತನಕ ಕಾಯ್ಬೇಕು. ಆದ್ರೆ ನಂಗ್ ನಿಂದೆ ಯೋಚನೆ, ಹಾಲ್ ಅಲ್ಲಿ ಏನಾದ್ರು ಬಿದ್ಬಿಟ್ರೆ? ಹೇ ಇವತ್ತಿನ ಕೋಟ ಮುಗ್ದಿದೆ, ಬೀಳಲ್ಲ. ಹಾ ಪ್ರತಿ ಸಲನೂ ನೀನ್ ಇದನ್ನ ಹೇಳ್ತೀಯ. ಈಗ ನಮ್ಗಿರೋದ್ ಒಂದೇ ದಾರಿ. ನನಗ್ ಗೊತ್ತು, ಮೈನ್ ಡೋರ್. ಆದ್ರೆ ತುಂಬಾ ಡೇಂಜರಸ್ ಕಣೋ. ಮೊದ್ಲ ಅವನ್ ಮಲ್ಕೊಳ್ಳಿ, ಆಮೇಲೆ ನೋಡೋಣ. ಅಲ್ಲಿ ತನಕ ನಾವು ಮಲ್ಗಿರೋಣ. ಅಬ್ ಕ್ಯಾ ಕರೆಂಗೆ, ಅಭಿ ಕ್ಯಾ ಕರೆಂಗೆ, ಬ್ಯಾಟ್ನೆ ಕಾ ಹೇ. ನಿನ್ ಮಲ್ಕೊ ಅಂತ ಹೇಳಿಲ್ಲ, ಅವ್ನ್ ಮಲ್ಕೊಂಡ್ ಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಡಬ್ಬ ಹತ್ರ ಮಲ್ಕೋತಾ ಇದೆ. ಮುಖ್ಯ ಪತಾ ಸೋನೆ ಕಾ ನೀ ತುಮ್ ಬಾತ್ ಮೇ ಬುದ್ಧು ಹೋ ಬುದ್ಧು ಸೋ ರಾ ತುಮ್ ಕ್ಯೂ ಸುನಾ ಹಮೇಶಾ ಮುಂದೆ ಪರೇಷಾನ್ ಕರ್ತಿ ಹೋ ಪತಾ ನೀ ಮುಂದೆ ತುಮ್ಹೇ ಕ್ಯೂ ಮಿಲೇ ಥೇ ಪ್ಯಾರ್ ಕರ್ನೆ ಕೇ ಲಿಯೇ. ಯೇ ಕ್ಯಾ ಬಾತ್ ಹೈ, ಮುಝೇ ಕ್ಯೂ ನೀ ಬತಾಯಾ ತುಮ್ನೆ, ಅಬ್ ಮೈ ಸೋ ಜಾತಿ ತೋ ಉಸ್ಕೆ ಬಾದ್ ಮುಝೇ ಪತಾ ಅರೇ ಕ್ಯಾ ಕರ್ ರಹೇ ಹೋ? ಉದ್ದುದ್ದ ಮಾತಾಡಿದ್ರೆ ಅರ್ಥ ಆಗಲ್ಲ, ಪ್ಲೀಸ್ ಕುತ್ಕೋ. ಕ್ಯೂ ಬ್ಯಾಠು ಮಾತಾಡ್ಬೇಡ. ಒಂದು ಸ್ಟೆಪ್ಸ್ ಇದೆ, ಬೀಳ್ಬೇಡ ಹುಷಾರು ಮದ್ಗೆ. ಈ ತರ ಹೇಳ್ದೆ ಕರ್ಮ, ಬೇಗ ಬಾ. ಅಯ್ಯೋ ಏನ್
ಭೂತ ಸೋರ ನೋಡು ಹೆಂಗೋದು ನೋಡು ಯಾರತ್ತೆ ಆ ಮಗ ಮಧ್ಯ ಹತ್ರ ಹೊಟ್ಟೆ ತುಳಿತೈತೆ ನನ್ ತಮ್ಮನ್ ಮಗಳು ಓ ನೀತು ಪುಟ್ಟಿನಾ ಮಧ್ಯರಾತ್ರ ಇಲ್ಲೇನವ ಮಾಡ್ತಿದ್ದೆ ಇವಳಿಗೆ ನಿದ್ದೆಗಣ್ಣಲ್ಲಿ ಓಡಾಡೋ ಅಭ್ಯಾಸ ನನ್ ತಮ್ಮಗ್ ಸಾವು ಸತಿ ಹೇಳ್ತೀನಿ ನಮ್ಮ ಊರಿಗೆ ಕರ್ಕೊಂಡೋಗಿ ಮಾರಮ್ಮನ ದೇವಸ್ಥಾನದಲ್ಲಿ ತಾಯ್ತಾ ಕಟ್ಸೋದು ನನ್ ಮಾತ್ ಕೇಳೋದೇ ಇಲ್ಲ ಎಮ್ಮೆ ಮೇಲೆ ಮಳೆ ಸುರ್ದಂಗ ಅವ್ನು ಬುಡು ಬುಡು ಶಿವ ಎಲ್ಲ ನೋಡ್ಕೊತಾನೆ ಎಲ್ಲ ಸರಿ ಹೋಯ್ತದೆ ಬಾ ಪುಟ್ಟಿ ಬವ್ವಾ ಇಲ್ಲಿ ಹೋಗಪ್ಪ ಅಪ್ಪ ನಮ್ಮಪ್ಪ ಬವ್ವಾ ಬವ್ವಾ ಒಂದ್ ಇಸಿಯ ಹೇಳ್ತೀನಿ ನಾನ್ ಚಿಕ್ಕವನಾಗಿದ್ದಾಗ ನಾನು ನಿದ್ದೆಯಲ್ಲಿ ಓಡಾಡ್ತಿದ್ದಂತೆ ಹೌದಾ ನಮ್ಮನೆ ಇರೋದು ಸೋಮನಹಳ್ಳಿ ನಿದ್ದೆಯಲ್ಲಿ ಸೋಮನಹಳ್ಳಿ ಬಸ್ ಹೊತ್ತಿ ಮಹದೇವಪುರ ಹೊಂಟೋ ಬಿಟ್ಟಿದ್ದಂತೆ 18 ಕಿಲೋಮೀಟರ್ ಆಚೆ ಆಮ್ಯಾಕೆ ಅವ್ವ ಬಂದ್ ಕರ್ಕೊಂಡ್ ಬಂದ್ಲಂತೆ ಅಮ್ಮ ನಿನ್ನಕ್ ಸಖತ್ತಾಗ ಹೊಡೆದ್ರ ನಮ್ಮವ್ವ ಸಾನೆ ಒಳ್ಳೆವಳು ಮನೆ ಕರ್ಕೊಂಡ್ ಬಂದು ರಾತ್ರಿ ಮತ್ತೆ ಉಣ್ಣ ಕಿಕ್ಕಿ ಸಾಯಬ್ರು ಉಂಡಿದ್ದೆ ಉಂಡಿದ್ದು ಉಂಡಿದ್ದೆ ಉಂಡಿದ್ದು ಅಲ್ಲ ನಾವ್ ಇಷ್ಟೊಂದು ನಗ್ತಾ ಇದೀವಲ್ಲ ಅವೆಲ್ಲ ಒಳ್ಳೆ ಅಂದಿಗಳು ಬಿತ್ಕೊಂಡು ಬಿತ್ಕೊಂಡವೆ ಒಂದಕ್ಕಾದ್ರೂ ಎಚ್ಚರಾಗದ್ ಬೇಡ್ವಾ ಅಯ್ಯೋ ಹಾಯಾಗ ಮನಿ ಕಂಡಿರ್ತಾರ ಬಿಡು ಹಾಡು ಹೇಳ್ತೀನಿ ಅಂದ ಹಾಯಾಗೆ ಮನಿ ಕಂಡಿರ್ತಾರೆ ಹಾಡು ಹಾಡು ಹಂಗಾದ್ರೂ ಅಕ್ಕೋತಿಗಳು ಎದ್ ಬರ್ತಾವ ನೋಡೋಣ ಹಾಯಾಗೆ ಅವ್ರ ಹತ್ರ ಮಾತಾಡೋದಕ್ಕಿಂತ ಹಾಡ್ ಹೇಳೋದ್ ಬೆಟರ್ ಹಂಗಂತ್ಯಾ ಯಾವ ಹಾಡು ಹೇಳ್ತೀಯಾ ಯಾವ ಹಾಡು ಡೈ 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 ಡಂಡೈ ಡೈ ಡಂಡೈ ಡೈ 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 ಡಂಡೈ ಡೈ ಡಂಡೈ ಡೈ ಡಂಡೈ ಎದ್ದು ಬರೋ ಮಾದೇಶ ಕಣ್ಣು ಬಿಡು ಕಲ್ಲೇಶ ಎದ್ದು ಬರೋ ಮಾದೇಶ ಕಣ್ಣು ಬಿಡೋ ಕಲ್ಲೇಶ ಸಿಕ್ಕಿದರು ಅವಕಾಶ ತಪ್ಪಲಿಲ್ಲ ಉಪವಾಸ ಕುಟಿಲರ ಕಣ್ಣಾಟವ ಎಲ್ಲ ಬಲ್ಲೆ ಪರಮೇಶ ಕಣ್ಣ ಮುಚ್ಚೆ ಕಾಡೆ ಗುಡೆ ಕಂಡು ಕಂಡು ಮೌನೇಶ ಜಗವೇ ಮೋಸ ಬಲೆ ಮೋಸ ಡೈ 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 ಡಂಡ ಕಂಡಾಗ ಯಾಕೋ ಕಳ್ರಿಗೆಲ್ಲ ಬೇಜಾರು ಓ ಎಲ್ಲೆಲ್ಲೋ ಕರಿಕತ್ತೆ ಒಳಗೆ ಏನೇನೋ ನಡೀತೈತೆ ಬಾಳ ಕಾರುಬಾರು ತಪ್ಪು ಸರಿ ಲೆಕ್ಕಾಚಾರ ಹೇಳೋರು ಯಾರೋ ಸರ್ವೇಶ ಮರೆತರೆ ಅಂಗಾಂಗವೇ ಮಂಗ ಮಾಯ ಲಿಂಗೇಶ ಜಗವೇ ಮೋಸ ಬಲೆ ಮೋಸ ತಳುಕು ಬಳುಕು ಬಗೆ ಬಗೆ ವೇಷ ಹುಡುಕನ್ನೆಲ್ಲ ಮುಚ್ಚಿಡೋಕೆ ಹಣ ತಿಂದ ಭೂಪ ಕಳ್ಳಾನೇ ಆದರೂ ಆ ಸಿಪ್ಪೆ ತಿಂದ ಬೆಪ್ಪ ಸಿಕ್ಕಾಕೊಳ್ಳೋದ್ಯಾಕೆ ಬಣ್ಣ ಬದಲಾದ್ರೂ ಸಿಕ್ಕಿ ಬೀಳೋದಯ್ಯ ಗೋಸುಂಬೆ ಏನೇ ಮಾಡಿದರೂ ನಾವು ಎಲ್ಲ ವಿಧಿ ಕೈಗೊಂಬೆ ಜಗವೇ ಮಾಯ ನಿಂದೆ ಮಾಯ ಎದ್ದು ಬಾರೋ ಮಾದೇಶ
ಕಣ್ಣು ಬಿಡು ಕಲ್ಲೇಸ ಎದ್ದು ಬಾರೋ ಮಾದೇಶ ಕಣ್ಣು ಬಿಡೋ ಕಲ್ಲೇಸ ಸಿಕ್ಕಿದರು ಅವಕಾಶ ತಪ್ಪಲಿಲ್ಲ ಉಪವಾಸ ಕುಟಿಲರ ಕಳ್ಳಾಟವ ಎಲ್ಲ ಬಲ್ಲೆ ಪರಮೇಶ ಕಣ್ಣ ಮುಚ್ಚೆ ಕಡೆ ಗುಡೆ ಕಂಡು ಕಂಡು ಮೌನೇಶ ಜಗವೇ ಮೋಸ ಬಲೆ ಮೋಸ ಮಾಡೋದು ತಲೆ ಓಡ್ತಾ ಇಲ್ಲ ದೇವ್ರಿ ನೀಂದ ಮಲ್ಕೊಂಬಿಡು ನೀನ್ ಹೆಂಗ್ ಕೆಡ್ಸು ಅಂತ ತಲೆ ಕೆಡ್ಸ್ಕೊತಾ ಇದೀನಿ ಮುಂಗ್ಸಿ ಎಲ್ಲಿದ್ಯಾ ಎಲ್ಲಿ ಮಜಾ ಅವ್ನ ಯಾವನ ಊರಿಂದ ಒಳ್ಳೆ ಭೂತ ತರ ಬಂದ್ ಮನೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಇವಳನ್ನ ಅರ್ಜೆಂಟ್ ಆಗಿ ಆಚೆ ಕಳಿಸ್ಬೇಕಣ್ಣ ಹೆಂಗ್ ಕೆಲ್ಸಕ್ಕಾಗತ್ತೆ ಮನೆ ಬಾಗಿಲ್ಗೆಲ್ಲ ದಪ್ಪ ದಪ್ಪ ಬೀಗ ಹಾಕಿ ಲಾಕ್ ಹಾಕ್ಬಿಟ್ಟಿದ್ದಾನೆ ನೀನೊಂದ್ ಕೆಲ್ಸ ಮಾಡೋ ದಯವಿಟ್ಟು ನೀನ್ ಬೇಗ ಬಂದು ಯಾವ್ದಾರು ಬಾಗಿಲ್ ತೆಗಿಲೇಬೇಕು ಒಂದ್ ಐಡಿಯಾ ಮಾಡ ಒಂದ್ ದೊಡ್ಡ ಹಾಕ್ಸ ಬ್ಲೇಡ್ ತಗೊಂಬ ಓಕೆ ಬಾ ಜಲ್ದಿ ಬ್ಲೇಡ್ ಕ್ಯೂ ನಿನ್ ಕತ್ತಿಂಗ ಕರಕರ ಕುಯ್ಯಕ್ಕೆ ಅಬ್ ತೋ ಬಸ್ ಯಹಿ ಕಸರ್ ರಹ ಗಯಿ ಥಿ ಕಿ ತುಮ್ ಮುಝೆ ಮಾರೋ ಯಾ ಗಲಾ ನನ್ನ ಕಚ್ತಿಯಾ ಕ್ರಿಕೆಟ್ ಆಡ್ಬೇಕಾ ನಾಯಿಮರಿ ಶಬ್ದ ಮಾಡ್ತಾ ಇದೆ ಇದೆಲ್ಲ ಐಕ್ಲು ಕುಂಡಿ ತರ್ತಂಗ್ ತರ್ತಿದ್ಯಾ ಅಯ್ಯೋ ಗೂಬೆ ನನ್ನ ಕನ್ನಡಕ ಯಾಕೆ ಹಾಕೊಂಡ್ ಬಂದಿದ್ಯಾ ಕನ್ನಡಕ ಅಲ್ಲಪ್ಪ ನಾಯಿ ಹೊಡೆದ ತಪ್ಪು ಮಾಡಿ ಬಿಟ್ಟ ಸರಿ ಚುಚ್ಕೋತು ಕಳ್ಳನ್ ಬಿಟ್ಟಿಯಾ ಕಳ್ಳನ್ ಬಿಟ್ಬಿಡ್ಯಾ ನಡಿವಳಿಕೆ ನಗು ನಗು ನಗದೆ ಏನ್ ಮಾಡ್ತೀಯಾ ನಾನು ಹೋಗಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ಲ ನಾನು ಅದಕ್ಕೆ ಹೇಳಿದ್ದು ನಾಳೆ ಬೆಳಗ್ಗೆ ಹೋಗು ಅಂತ ಹೇಗೆ ಹೋಗಕ್ಕ ಮಿತ್ತ ಮಾತಾಡು ಇದು ಬೇರೆ ಹೇಗೆ ಹೋಗಕ್ಕಾಗುತ್ತೆ ಆ ನಿಮ್ಮ ಅತ್ತೆ ಆ ಹಳ್ಳಿ ದೊಡ್ಡ ಕತೆ ಅವ್ರ ಕಂಡದ್ದು ಹೇಗೆ ಹೋಗಕ್ಕಾಗುತ್ತೆ ಯಾಕೋ ಅಷ್ಟು ಟೆನ್ಷನ್ ಮಾಡ್ಕೋತೀಯಾ ನನ್ ತಂಗಿನ ಹೇಗಾದ್ರೂ ಮಾಡಿ ಕಾಲೇಜ್ಗೆ ಸ್ಕೂಲ್ಗೆ ಕಳ್ಸ್ಬಿಡ್ತೀನಿ ಅಣ್ಣ ಹೇಗಿದ್ರು ಆಫೀಸ್ಗೆ ಹೋಗಿ ಹೋಗ್ತಾನೆ ಆಮೇಲೆ ಆರಾಮಾಗಿ ಹೋಗ್ಬೋದು ಅದೇನು ಮಾಡ್ತೀಯೋ ಭಗವಂತ ಹಿಂದೆ ಕುತ್ಕೊಳ್ಳೋದೇ ಒಳ್ಳೇದು ನೀನ್ ಇವತ್ತು ಹೋಗ್ಬೇಡ ಇಲ್ಲೇ ಇರು ಬೆಳಿಗ್ಗೆ ಎದ್ದೊಳ್ತಾ ಇದ್ದಂಗೆ ನಮ್ ತಂಗಿದನ್ನ ಕಾಲೇಜ್ಗೆ ಓಡಿಸ್ತೀನಿ ಅಪ್ಪನ ಗಪ್ ಅಂತ ಆಚೆ ತಳ್ತೀನಿ ನಮ್ಮ ಮತ್ತೆ ಕತ್ತೆ ಇದಳಲ್ಲ ಅವಳ ಬಾತ್ರೂಮ್ ಅಲ್ಲಿ ಕೂಡ ಹಾಕ್ಬಿಡ್ತೀನಿ ಓಕೆ ಓಕೆ ಸೋನು ಬಹಳ ಖುಷ್ ಹೇ ನೀನ್ ಹಿಂದಿ ಏನ್ ಮಾತಾಡೋದು ನಂಗೆ ಅರ್ಥ ಆಗೋಯ್ತು ಮಿಸ್ಟರ್ ಇಂಡಿಯಲ್ಲಿ ಮೊಗಾಂಬ ಖುಷು ಅಂತ ಅಂಬರೀಶ್ ಪುರಿ ಬೇಜಾನ್ಸಲ ಹೇಳ್ತಾನೆ ಹಂಗೆ ನೀನು ಖುಷಿ ಅದೇ ಅಂತ ಹೇಳ್ದೆ ನಾನು ಹಿಂದಿ ಕಲ್ತೆ ಹಿಂದಿ ಗೊತ್ತಾಯ್ತು ಹಿಂದಿ ಕಲ್ತೆ ಹಿಂದಿ ಕಲ್ತೆ ಅಭಿ ಮೈ ಕುಚ್ ಬೋಲೂಂಗಿ ಫಿರ್ ಸೆ ಅಪ್ನೆ ಬಹನ್ ಕೆ ಪಾಸ್ ಭಾಗ ಜಾನಾ ಕ್ಯಾ ಹಿಂದಿ ಆ ಗಯಿ ಏಕ್ ಲೈನ್ ಸಮಝ್ ಗಯೆ ತೋ ಹಿಂದಿ ಆ ಗಯಿ ಅಭಿ ಹಿಂದಿ ನಹೀ ಆಯಿ ತುಮ್ಕೋ ಏಕ್ ಹಿ ಬಾತ್ ಏಕ್ ಹಿ ಭಾಷಾ ಆತಿ ಹೈ ಠೀಕ್ ಹೈ ಕಮಾನ್ ಸುಮಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ನಾನು ಬೆಳಿಗ್ಗೆನೆ ಹೋಗೋದು ನೀನೇನೋ ಸುಲಭವಾಗಿ ಹೇಳ್ಬಿಡ್ತೀಯಾ ನಿನಗೇನ್ ಗೊತ್ತು ಬೆಳಿಗ್ಗೆ ಎಲ್ಲರೂ ಎಚ್ಚರವಾಗಿರ್ತಾರೆ ಚಿಂತೆ ಮಾಡ್ಬೇಡ ಡಾರ್ಲಿಂಗ್ ಬೆಳಿಗ್ಗೆ ನಿಮ್ಮ ಅಣ್ಣ ಆಫೀಸಿಗೆ ಹೋಗ್ತಾನೆ ನಿಮ್ಮ ಅಕ್ಕ ಕಾಲೇಜಿಗೆ ಹೋಗ್ತಾಳೆ ಆಗ ಉಳಿಯೋದು ಅಪ್ಪು ಮತ್ತೆ ನಿಮ್ಮ ಅತ್ತೆ ಹಾ
ಈಗಾಗಲ್ಲ ಹೋಗೆ. ಏನಾಯ್ತು ಇವಳಿಗೆ, ನಿನ್ನೆ ಮೊನ್ನೆ ಎಲ್ಲ ಸರಿಯಾಗಿ ಇದ್ಲಲ್ಲ, ಎಲ್ಲೋ ಲೂಸು. ಅಣ್ಣ ಅಣ್ಣ. ಏನಮ್ಮ? ಸ್ವಲ್ಪ ಬಾಗಿಲು ತೆಗಿ. ಸ್ವಲ್ಪ ತೆಗಿಲ್ಲ, ಪೂರ್ತಿ ತೆಗಿಲ್ಲ, ಹೋಗೆ. ಅಕ್ಕ ಅಕ್ಕ. ಏನೇ? ಸ್ವಲ್ಪ ಬಾಗಿಲು ತೆಗಿ. ಯಾಕೆ ಬೆಳಗ್ಗೆ ಬೆಳಗ್ಗೆನೆ ಜೀವ ತಿಂತ್ಯಾ? ತೆಗಿಲ್ಲ ಹೋಗೆ. ಅರೆ ಏನಿದು, ಯಾರು ಎದ್ದೇಳ್ತಾ ಇಲ್ಲ? ಎಲ್ರು ನಂಗೆ ಬೈತಿದ್ದಾರೆ, ನಾನೇನ್ ಮಾಡ್ದೆ? ಪುಟ್ಟಣ್ಣ ಗೆಪ್ತಿ ಆಯ್ತಾ ನಿಂಗೆ? ಅದೇ 15 ಸಹ ಮಾಡ್ಕೊಂಡಿದ್ನಲ್ಲ. ಈಗ 60 ಸಹ ಇಟ್ಕೊಂಡವನೆ. ಈಗೇನ್ ಮಾಡ್ಕೊಂಡವನೆ? 60 ಸಹ ಇಟ್ಕೊಂಡು ಇನ್ನೇನ್ ಮಾಡೋನು? 4 ಲಗ್ನ ಆಗವನೆ. ಅಯ್ಯೋ ದೇವ್ರೆ, ಇಷ್ಟ ಬೇಗ ಶಿವನ್ ಪಾತ್ರ ಸೇರ್ಕೊಂಡ್ಬಿಟ್ನವನು? 4 ಲಗ್ನ 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 ಆಗವನೆ. ಅಯ್ಯೋ ಕತ್ತೆ, ನನ್ ಮಗ 4 ಮದ್ವೆ ಮಾಡ್ಕೊಂಡವನ. ಅಲ್ಲ ಅವ್ನ್ಗೆ ಏನ್ ಬಂತು ಅಂತೀನಿ? ಅವ್ನ್ಗೆ ಹೇಳು ಇನ್ನೂ ಒಂದ್ ಮದ್ವೆ ಮಾಡ್ಕೊಂತ 4 ಜನ ಒತ್ಕೊಂಡು ಹೋಗಕ್ಕೆ ಒಬ್ಳ ಬಾಯ್ ಮಾಡ್ಕೊಳಕ್ಕೆ. ಅಲ್ಲ 4 ಮದ್ವೆ ಆಗ್ಬೇಕಿತ್ತು ಅವ್ನ್ಗೆ? ಅದು 15 ಸಾಕ್, ಒಂದ್ ಎಂಟ್ರ ಅಂದ್ರೆ 60 4 ಎಂಟ್ರ ಆಯ್ತಲ್ಲ. ಅಯ್ಯೋ ನನ್ ಕೈ ಹೋಗ. ಅಯ್ಯೋ ನನ್ ಕುಂದ, ಯಾಕಪ್ಪ ಮುಖ ಊದಿಸ್ಕೊಂಡಿದ್ಯಾ? ಎಲ್ರು ನನ್ನೇ ಬೈತಿದ್ದಾರೆ, ಯಾರು ರೂಮ್ ನಿಂದ ಆಚೆನೆ ಬರ್ತಿಲ್ಲ. ಅಯ್ಯೋ ಅಷ್ಟೊಂದು ಹಶವಾಗ್ತಾ ಇದ್ಯಾ? ಇರು ಏನಾದ್ರು ಮಾಡ್ಕೊಡ್ತೀನಿ. ಅಲ್ಲ ಅಲ್ಲ ಅಲ್ಲ, ಒಟ್ಟೆ ಹಸಿವು ಬಗ್ಗೆ ಹೇಳ್ತಿಲ್ಲ. ಮೇಘಡೋರ್ ಯಾರು ಇವ್ಳ ಮಾತ್ ಕೇಳ್ತಿಲ್ವಂತೆ, ಬೈತವ್ರಂತೆ. ಇವ್ಳನ್ನ ಬೈತಾರಂತ? ಅಯ್ಯೋ ಒಂದಿ ನನ್ ಮಕ್ಳ ಇರಿ, ಇವತ್ತು ನಿಮಗ್ ಸರಿಯಾಗಿ ಬುದ್ಧಿ ಕಳ್ಸಿ. ನೀ ಹೊಡೆದ್ರೆ ಸತ್ಯ ಹೋಯ್ತಾರೆ. ನೀ ಬಾವಾ. ರಮ್ಯ ಸೌಮ್ಯ ಸಿದ್ದು ಎಲ್ರು ಬೈದ್ರು, ಯಾರು ಡೋರ್ ಓಪನ್ ಮಾಡಲ್ಲ ಅಂದ್ರು. ಇಂಗ್ಲಿಷ್ ರಾಣಿ ತರವೇ ಇಂಗ್ಲಿಷ್ ಮಾತಾಡ್ತೀಯ, ನಿಂಗೆ ಬಾಗಿಲು ತೆಗಿಯಕ್ಕಿಲ್ಲ ಅಂದ್ರೆ ಅವ್ರು ತೋರಿಸ್ತೀನಿ ನಾನು ಬರ್ತೀಯ? ಅಷ್ಟೇ ಅಲ್ಲ ಹೋಗಿ ಅಂದ್ರು. ಹೋಗಿ ಅಂದ್ರ ಹೋಗಿ ಹಾಕ್ತೀನವ್ರ ಬಾ. ಏ ರಮ್ಯ ರಮ್ಯ ಇದ್ರು ಬಾ. ಮಾಡಕ್ ಕೆಲ್ಸ ಇಲ್ವಾ ಅಂದ. ಅಯ್ಯೋ ನಿಂಗೆ ಅನ್ನ, ತಾಡಿ ಅವನು ಮಾಡ್ತೀನಿ. ಬಾರ್ಲಾಚೆ ಬದ್ಮಾಷನು ನಿನ್ ಬಾಯ್ನಾಗ ಬೇಡವ. ಏಯ್ ಬಾರ್ಲಾಚೆ ಬದ್ಮಾಷ್. ಏಯ್ ಸೌಮ್ಯ ಇನ್ನು ಸಿ ಜೋರಾಗಿ ಜೋರಾಗಿ ಬಾರಾಚೆ. ಏನ್ ದೇವ್ರು ಬೆಳಗ್ ಬೆಳಗ್ಗೆ ಏನ್ಲ ಮಗೀಗ್ ಬೋದಂತ ಹಂಗಂತ ಹೋಗಿ ಹೇಳ್ದ? ಹೌದು. ಇಷ್ಟ ಉದ್ದ ಇದೆಯಾ ಲಾಯರ್ ತರ ವಕಾಲತ್ ಕರ್ಕೊಂಡ್ ಬಂದೆ ನಿನ್ನ? ನಿನ್ನಿಂದ ಆಗಿದ್ದು ರಾತ್ರಿ ಎಲ್ಲ ಜಾಗರಣೆ ಮಾಡಂಗ್ ಮಾಡ್ದೆ. ತಿಂಡಿ ಮಾಡೇವನಿ, ಕೆಳಗ್ ಬಂದು ಉಣ್ಣು. ನಿನ್ನಿಂದ ಕಂಡ್ರೀಸ್ ಹೋಗಿ ಬರ್ತಾನೆ ಇದೆ ಗೊತ್ತಾ? ಊಟಕ್ ಮಾತ್ರ ಟೋಗೆ ಬರ್ತದಕ್ಕಲ್ಲ, ತಿಂಡಿಗ್ ಬರಕಿಲ್ಲ. ಬಂದು ಉಣ್ಣು, ನೀವು ಬರ್ರಿ. ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಆಮೇಲ್ ಮಾಡಿದ್ರಾಯ್ತು. ಅದೇಯ ತಿಂಡಿ ತಣ್ಣಗಾಗ್ಬಿಟ್ರೆ ಬಾಯಿ ಗಿಡಕ್ ಹಾಕಿಲ್ಲ. ಹಂಗೇನು ಇಡಕ್ಕಾಗಲ್ಲ. ಸ್ನಾನ ಮಾಡದೆ ತಿಂಡಿ ತಿಂದು ನಂಗೆ ಅಭ್ಯಾಸ ಇಲ್ಲ. ಹಂಗೂ ಅಷ್ಟೇ, ಸ್ನಾನ ಮಾಡದೆ ತಿಂಡಿ ತಿಂದು ಅಭ್ಯಾಸ ಇಲ್ಲ. ಸರಿ ಎಲ್ರು ಇಲ್ಲ ಇರಿ, ನಾನೇ ತಿಂಡಿ ತಕ್ಕ ಫೋನ್ ಹಾಕೊಡ್ತೀನಿ. ಸರಿ ಬಿಡೆ, ನಾನೇ ತಂದು ನನ್ ಕೈ ಯಾರೇ ಉಣ್ಣಿಸ್ತೀನಿ. ಬೇಡ ಬಿಡ, ನಾವೇ ಬರ್ತೀವಿ. ಎಲ್ಲ ಬನ್ನಿ. ಏನಾಯ್ತಣ್ಣ? ಫೋನ್ ವೈಬ್ರೇಟ್ ಆಯ್ತು. ಹಿಂದಿ SMS ಓದು. ಮುಜೆ ಭೂಕ್ ಲಗ್ ರಹೇ ಹೈ. ಹಂಗಂದ್ರೆ ನನ್ಗೆ ಹಸ್ವಾಗ್ತಿದೆ ಅಂತ. ಹಸ್ವಾಗ ಬಿಟ್ರೆ ತೊಗೊಂಡು ಕೊಡಕ್ ನಾನು ಸಪ್ಲೈಯರ. ನನ್ಗೆ ಕರೆಕ್ಟ್ ಇದೆಯಾ? ನಾನ ಕಳ್ಸಿದಲ್ಲಿ. ಸಾರಿ ಚಿನ್ನು, ಸಾರಿ ಸಾರಿ ಪಾ ಸಾರಿ. ಒಕ್ಕಲ್ತಲ್ಲ, ಬುದ್ಧಿ ಬೇಡ ನಿಂಗೆ, ನೋಡ್ಕೊಳಕ್ ಆಗ್ಲಿಲ್ವಾ? ಸರಿ ಏನ ನೀನ ಮನೆ ಒಳಗಿಂದ ಆಕಾಶ ನೋಡ್ತಿದ್ಯಲ್ಲ, ಹೆಂಗೈತ್ಲ? ಸೂಪರ್ ಎಕ್ಸ್ಟ್ರಾರ್ಡಿನರಿ. ಇದು ಜಾಸ್ತಿ ಆಯ್ತು. ರಮ್ಯ ಹೆಂಗದ? ನಾಟ್ ಬ್ಯಾಡ್, ನಂಗ್ ಇಷ್ಟ ಆಯ್ತು. ನಿಂಗ್ ಪುಟಿ ಸಖತ್ ಆಗಿದೆ, ನಮ್ಮ ಮಮ್ಮಿ ಮಾಡೋದಕ್ಕಿಂತ ಚೆನ್ನಾಗ್ ಮಾಡಿದ್ಯಾ. ನೀನ್ ಒಬ್ಳು ಓಟ್ ಬಿದ್ಬಿಟ್ರೆ ನನ್ ಬಹುಮತ ಸಿಕ್ಕದಂಗೆ. ಅತ್ತ ಹೆಂಗದ? ಜಾಡಿಸ್ ಬಂದಿರೋ ಚಿತ್ರ ಅನ್ನತ್ತರ ಇದೆ. ಡಾಕ್ಟ್ರು ತೋರಿಸುವ. ಅವ್ರು ಹೇಳಿದ ಮಾತ್ ಕೇಳ್ಬೇಡ, ಅವ್ರು ಯಾರೇ ಮಾಡಿದ್ರು ಇಷ್ಟ ಪಡಲ್ಲ. ಸೂಪರ್ ಆಗಿದೆ. ಏನ್ಲ ಅದು? ಏನಿಲ್ಲ ಹೆಂಗೋ, ನಿಮ್ಗೆಲ್ಲ ನನ್ ಕೈ ರುಚಿ ಇಷ್ಟ ಆಯ್ತಲ್ಲ, ಅದೇ ಖುಷಿ ನನ್ಗೆ. ಇನ್ನೊಂದ್ ದಿವ್ಸ ಸಂಜೆ 6 ಗಂಟೆ ಬಸ್ನಾಗ ಊರ್ಗೊಂಟೇವಿನಿ.
ಆರ್ ಗಂಟೆಗೆ ಹೋದ್ರೆ ನೀನ್ ಊರ್ಗೋಗಿ ತಲುಪದೆ ಯಾವಾಗ? ಮಧ್ಯಾಹ್ನ 12 ಗಂಟೆಗೆ ಒಂದು ಓಲೋ ಬಸ್ ಇದೆ, ಅದ್ರಲ್ಲಿ ಹೊರಟೋಗು. 12 ಗಂಟೆ ಬಸ್ಗೆ ತುಂಬಾ ರಶ್ ಇರುತ್ತೆ, 10 ಗಂಟೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು ಇವ್ರು. ಹಾಗಾದ್ರೆ ನೀನ್ ಈಗ್ಲೇ ಹೋಗು, ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಡು. ನಾನಾ ಯಾಕಿಂಗ್ ಪದ್ರ ಕೊಡ್ತೀರಿ? ಸಂಜೆ 6 ಗಂಟೆಗೆ ಬಸ್ ಟಿಕೆಟ್ ಬುಕ್ ಆಗೈತೆ, 5 ಗಂಟೆಗೆ ನನ್ ಗಣ್ಯ ಬಂದ್ ಕರ್ಕೊಂಡು ಹೋಯ್ತಾನೆ. ಅಲ್ಲಿ ಗಂಟ ನನಗೊಂದ್ ಆಸೆ, ನೀವೆಲ್ಲ ನನ್ ಜೊತೆಯಾಗೇ ಇರ್ಬೇಕು ಅಂತ. ಬಹು ದಿವಸ ಆದ್ಮೇಲೆ ನಿಮ್ಮನ್ನೆಲ್ಲ ನೋಡ್ತೀವಿ, ಮತ್ ಯಾವಾಗ ನೋಡ್ತೀನೋ ಏನೋ. ಸಂಜೆ ಗಂಟ ಇಲ್ಲೇ ಇದ್ಬಿಡಿ, ನೀವೆಲ್ಲ ಪಟ್ಟಣದವರು, ನಿಮ್ಗಿದೆಲ್ಲ ಸನ್ವಿಸಿ ಅನ್ಸ್ಬೋದು, ನಾವ್ ಹಳ್ಳಿಯವರು, ನಮ್ಗೆ ಪ್ರೀತಿ ವಿಶ್ವಾಸನೇ ಎಲ್ಲ. ನನ್ ಜೊತೆಗಿರಿ ಸಿದ್ದಣ್ಣ. ನನಗ್ ನಿನ್ ಕಷ್ಟ ಅರ್ಥ ಆಗುತ್ತೆ, ನಾನ್ ನಿನಗೋಸ್ಕರ ಇವತ್ತು ಮನೇಲೇ ಇರ್ತೀನಿ. ಆದ್ರೆ ಇವ್ರು ಯಾರು ಇರಂಗಿಲ್ಲ, ಇವರೆಲ್ಲ ಕಾಲೇಜ್ ಹೋಗ್ಲೇಬೇಕು. ನಾನೇನ್ ಕಾಲೇಜ್ ಹೋಗ್ಬೇಕಾಗಿಲ್ಲ, ನಂಗ್ ಸ್ಟಡಿ ಲೀವ್ ನಡೀತಿದೆ, ನಾನ್ ಮನೇಲೇ ಇರ್ತೀನಿ. ಆದ್ರೆ ನೀನ್ ಮಾತ್ರ ಆಫೀಸ್ ಹೋಗಿ ಫೈಲು ಚೆಕ್ ಹ್ಯಾಂಡ್ ಓವರ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಉಗಿಸ್ಕೋತಿ ಅಪ್ಪನ ಕೈಲಿ. ನೀನ್ ಹೆಂಗಿದ್ರು ಹಾಲ್ ಟಿಕೆಟ್ ತರಕ್ ಹೋಗ್ತಿಲ್ಲ, ಚೆಕ್ ಕೊಡ್ತೀನಿ ರಾಮಣ್ಣ. ನನಗೆ ಹಾಲ್ ಟಿಕೆಟ್ ನಾಳೆನೂ ಕೊಡ್ತಾರೆ, ನೀನೇ ಹೋಗು. ಯಾವ ಚೆಕ್ ಫೈಲ್ ಬಗ್ಗೆ ಮಾತಾಡ್ತಿದ್ದೀರಾ? ಅವೆರಡನ್ನ ತಿರುಪತಿ ಕಳ್ಸಾಯ್ತಲ್ಲ. ಅಂದ್ರೆ ಮೂವರು ಇರ್ತೀರಿ ಅಂತ ಆಯ್ತು. ನೀನ್ ಪುಟ್ಟಿ? ಇವರೆಲ್ಲರೂ ಇಲ್ಲೇ ಇರ್ತಾರಂದ್ರೆ ನಾನು ಇಲ್ಲೇ ಇರ್ತೀನಿ. ಮನೇಲಿ ಕುತ್ಕೊಂಡು ಕಂಪ್ಯೂಟರ್ ಗೇಮ್ ಮಾಡಕ? ನೀನು ಆಫೀಸ್ಗೆ ಹೋಗು, ಆಗ ನಾನು ಸ್ಕೂಲ್ಗೆ ಹೋಗ್ತೀನಿ. ನಂಗೆ ಅಪ್ಪು ಅಣ್ಣ ಅಂದ್ರೆ ಇಷ್ಟ. ಅಪ್ಪು ಅಣ್ಣ ಅಂದ್ರೆ ಇಷ್ಟನ? ಬಾಸ್ ಬರ್ಲಿ, ಕೈಮಾ 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 ತಂದ್ಕೊಡ್ತೀನಿ ಅಂದೆ. ನಂಗೆ ನಿಮ್ಗೂ ತಂದ್ಕೊಡ್ತೀನಿ. ಅಲ್ಲ ನಾನ್ ಆಗಿಂದ ನೋಡ್ತಾ ಇದ್ದೀನಿ, ನೀವೆಲ್ಲ ಸೇರ್ಕೊಂಡು ಏನೋ ಜಗಳ ಮಾಡ್ತಿದ್ದೀರಲ್ಲ. ಅಲ್ಲತ್ತೆ ಅಪ್ಪು ಹೇಳ್ತಾನೆ, ಅಪ್ಪು ಅವ್ರು ಹೇಳ್ತಾರೆ ಎಲ್ಲೂ ಹೋಗ್ಬೇಡಿ ಮನೇಲೆ ಇರಿ ಅಂತಾರೆ. ಅವ್ನ್ ಪ್ರೀತಿ ವಿಶ್ವಾಸ ಬೆಲೆ ಕೊಡ್ಬೇಕು ತಾನೆ? ಏನೇನೇನ ಮಾತಾಡ್ತೀಯ ನೀನು? ಅವ್ನ್ ನಿನ್ಗೋಸ್ಕರ ಏನೆಲ್ಲ ಮಾಡಿದಾನೆ? ಮಾಡಬಾರ್ದೆಲ್ಲ ಮಾಡಿದಾನೆ. ನಿಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ನಿಮ್ ಆಸೆ ನೋಡ್ಕೊಂಡಾಗ ಬಂದಿದ್ದಾನೆ. ನೀನ್ ಎಲ್ಲೂ ಹೋಗ್ಬೇಡ, ಇವ್ರ ಅಪ್ಪ ಅಮ್ಮ ಬರೋರ್ಗೂ ನೀನ್ ಇಲ್ಲೇ ಇರು. ಅವ್ರ್ ಬಂದ ಮೇಲೆ ನೋಡ್ಕೊಂಡು ಹೋಗು, ಒಂದ್ ವೇಳೆ ಅವ್ರ್ ಬರೋ ನಿಧಾನ ಆಯ್ತು ಅಂದ್ರೆ ನಾನೇ ನೋಡ್ಕೊಂಡೆ. ಏನ ಅಲ್ಲ ಅತ್ತೆ, ಏನ ಎಷ್ಟು ಕೋಪ ನಿನಗೆ? ಹಿರಿಕರ್ನ ಮುದಿಕತೆ ಅಂದಿದ್ದು ಇವನು. ಎಲ್ಗೋದಿಲ್ಲ, ರೂಮ್ ಅಲ್ಲಿ ಆಫೀಸ್ ಕೆಲಸ ಮಾಡ್ಕೊಂಡು ತಿಂತೀನಿ. ನೀನ್ ಅಲ್ಗವಾ? ರೆಕಾರ್ಡ್ಸ್ ಬರ್ಕೋಬೇಕು. ತಿಂಡಿ ರೂಮ್ ಅಲ್ಲಿ ತಿಂತೀನಿ ನಾನು, ಅಷ್ಟೇ, ರೂಮ್ ಅಲ್ಲಿ ಓದ್ಕೋತೀನಿ. ನಾನ್ ಕಂಪ್ಯೂಟರ್ ಗೇಮ್ ಮಾಡ್ತೀನಿ. ಏನ್ ಬೇಡ ಹುಡುಗರು ಅಂತೀನಿ. ಅಲ್ಲ ಇವ್ರಪ್ಪ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಉಣ್ಣಕ್ಕೆ ಅಂತ ಟೇಬಲ್ ಮಾಡ್ಸೋಣ, ಇಲ್ಲಿ ತಿನ್ಬೇಕು ತಾನೆ, ತಟ್ಟೆ ಎತ್ಕೊಂಡು ರೂಮ್ ಹೋಗ್ತವೆ. ಅಲ್ಲ ಇವೇನ್ ಕಲ್ತಾವೆ ಅಂತೀನಿ. ಬುಡತ್ತೆ ಪಟ್ಟಣದವು ಸಣ್ಣ ಐಕ್ಳು ಬೇರೆ. ಇಲ್ಲ ಕಣಪ್ಪ, ತಂಗಿದೀರ್ ಮದ್ವೆ ಆದ್ಮೇಲೆ ಸಿದ್ದು ಮದ್ವೆ ಆಗ್ತಾನೆ. ಸ್ವಲ್ಪ ಕಿವಿ ಕೇಳಲ್ವಾ, ಸ್ವಲ್ಪವೂ ಕೇಳಲ್ವಾ? ಇಲ್ಲಪ್ಪ, ಹೊಟ್ಟೆ ತುಂಬೋ ಬಿಡಿದೆ, ತುಂಬಾ ಚೆನ್ನಾಗಿ ಸ್ವಲ್ಪ ಕಣ್ತೀನಿ ಬಿಡ್ತೀನಿ. ಹಗ್ ನೋಡ್ತಾ ಇದ್ಯಾ? ಹೌದು. ಹೋಗಿ ಹೋಗಿ. ಏ ಹೋಗ. ಸೋನು, ಇದೇನಿದೆ, ಎಷ್ಟ್ ಜೊತೆ ಡ್ರೆಸ್ ತಂದಿದೆ ನಮ್ಮ ಮನೆಗೆ? ತುಮಸೆ ಮಿಲ್ನೆ ಆಯಿ ಹೂ. ಅಚ್ಛಾ ತೋ ಲಗ್ನ ಪಡೆಗಾ ನಾ? ಠೀಕ್ ಹೈ, ಠೀಕ್ ಹೈ. ಮನೆ ಮಮ್ಮಿ ಕೋ ಪ್ರಾಮಿಸ್ ಕಿಯಾ ಥಾ ಕಿ ಮೈ ಸುಬಹ ತಕ್ ಆ ಜಾಉಂಗಿ. ಸುಬಹ ಹೋ ಗಯಿ, ದೇಖೋ 9 ಬಜ್ ರಹೇ. 9 ಗಂಟೆ ಆಗೋಯ್ತಲ್ಲ, ನಾನು ಏನು ಐಡಿಯಾ ಮಾಡ್ತೀನಿ, ಬಾ ಕೂತ್ಕೋ. ನೀನ್ ಬೇರೆ ಹಚ್ಕೊಂಡಿದ್ಯಾ, ಫಸ್ಟ್ ತಿನ್ಬಿಡು. ಹಾಸ್ಯ ಖಿಲಾವ್ ನಾ ಕೈಯಲ್ಲ. ಏ ಬೇಡ, ಕೈ ಗಲೀಜ್ ಆಗತ್ತೆ. ಬುದ್ಧು, ನಿನ್ ಯಾರು ಮೂಗಿಡ್ದ ಹೇಳಿ ಅಂದವರು? ತಿನ್ನು ತಿನ್ನು ತಿನ್ನು. ತಿಂಡಿ ಸಖತ್ತಾಗಿದೆ ಅಲ್ಲ? ಸಖತ್ತಾಗಿದೆಯಲ್ವಾ? ಮೊದ್ಲು ನಂಗೆ ಹೊರಗಡೆ ಹೋಗೋದಕ್ಕೆ ವ್ಯವಸ್ಥೆ ಮಾಡೋ. ಈಗ ನೀ ಹೋಗಕ್ ಸಾಧ್ಯನೇ ಇಲ್ಲ, ರಾತ್ರಿ ಹೋದ್ರಾಯ್ತು ಬಿಡು. ಏನು ಅವನೇನಾದ್ರೂ ಮಾಡ್ಲಿ, ಹೇಗಾದ್ರೂ ಮಾತಾಡ್ಲಿ, ಅಡುಗೆ ಮಾತ್ರ ಸಕ್ಕದ ಮಾಡ್ಯಾನೆ. ನೀವು ಸ್ವಲ್ಪ ಟೇಸ್ಟ್ ಮಾಡು. ನಂಗ್ ಬೇಡ, ನಾನ್ ನಿನ್ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನ್ ತಿಂಡಿ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಯ. ನಾನ್ ಹೆಂಗಿದ್ರು ಈಗ ಹೋಗಕ್ಕಾಗಲ್ಲ ಅಂತ ನಿಂಗೂ ಗೊತ್ತು. ಡೋಂಟ್ ವರಿ ಡಿಯರ್, ರಾತ್ರಿ ಹೋಗ್ತೀನಿ. ಏನ ಗುಡ್ ಮಾರ್ನಿಂಗ್ ಸರ್. ಬಾವಾ ಬಾವಾ. ಥ್ಯಾಂಕ್ ಯು. ಯಾರ್ ತಾವು? ಸರ್ ನನ್ನ ಹೆಸರು ವಾಣಿ ಅಂತ, ನಾನು ಕೊರಿಯೋಯಿಂದ ಬರ್ತಾ ಇದ್ದೀನಿ. ಎಲ್ಲಾಯ್ತಾ ಊರು? ಅಯ್ಯೋ ಅದು ಊರಿನ ಹೆಸರು ಅಲ್ಲ ಸರ್, ಕೊರಿಯೋ ಅಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ನ ತಯಾರಿಸೋ ಕಂಪನಿ ಹೆಸರು. ಅಂದ್ರೆ ಈಗ ಮನೇಲಿ ಧೂಳು ಕಸ ಎಲ್ಲ ಇರತ್ತಲ್ಲ, ಅದನ್ನ ಕ್ಲೀನ್ ಮಾಡೋ ಮಿಷಿನ್ ಇದು.
ಕಸ ಹೊಡಿಯಕ್ ಮಿಷನ್ ಆಯ್ತಾ? ಎಲ್ಲಿ ತೋರ್ಸವ ನೋಡುವ. ಮ್ಯಾತಿಗೆ ಅಂದಿ ಮರಿಗೆ ಆನೆ ಸೊಂಡ್ಲಿದ್ದಂಗ ಐತೆ ನೋಡಿ ಸರ್. ಈ ತರ ಪ್ರೆಸ್ ಮಾಡಿ ಕೊಡಿ ಕೊಡಿ ನೋಡಿ ಸರ್, ಹೀಗೆ ಹಿಂಗ್ ಉಜ್ಜೋದಾ? ಈ ತರ ಮಾಡಿದ್ರೆ ಧೂಳೆಲ್ಲ ಒಳಗಡೆ ಹೋಗುತ್ತೆ. ಇಷ್ಟ ಈಸಿ ಅಲ್ವಾ? ಬೋ ಪಸಂದ ಆಗೈತೆ. ಚೆನ್ನಾಗಿದೆ ಅಲ್ವಾ ಸರ್? ನಾನ್ ಮಾಡಿ ನೋಡ್ದ. ಓ ಟ್ರೈ ಮಾಡಿ ಸರ್. ಹಿಂಗೆಯಾ? ಹಾ ಕರೆಕ್ಟ್ ಹಾಗೆ. ಶಿವ 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 ಶಿವ, ಕಣ್ ಮುಚ್ಚ ಕಣ್ ಬಿಡೋದ್ರಾಗೆ ಕಸ ಧೂಳಲ ಮಂಗ್ಮಯ ಆಗ್ಬಿಟ್ಟದ. ಇಲ್ಲೇ ಅನ್ನ ಹಾಕೊಂಡ್ ಬಾರಿಸ್ಬೋದು. ಎಷ್ಟ್ ಸಂದಗದ ಮಾಡವ, ಒಂದ್ ಸಣ್ಣ ಸಹಾಯ ಮಾಡಿಯ ಹೇಳಿ ಸರ್. ಮೇಲ್ಗಡೆ ಕೋಣೆಯಾಗೆ ಯಾರ ಬರ್ರಿ ಧೂಳದ, ಈ ಮಿಷನ್ ತಕೊಂಡೋಗಿ ಸುದ್ದ ಮಾಡವ. ಇದೇನ್ ಸರ್ ಹೀಗ್ ಕೇಳ್ತೀರಾ? ಆಗ್ಲಿ ಸರ್. ಇವರು ಧೂಳ್ ತೆಗಿಯೋ ಮಿಷನ್ ತಂದವ್ರೆ, ಕೋಣೆ ಶುದ್ಧ ಮಾಡುವ ಅಂತ. ಈ ಕ್ಲೀನ್ ಮಾಡೋ ಅವಶ್ಯಕತೆ ಏನಿದೆ? ಧೂಳ ಹಾಕಿಲ್ಲ ಅಂತ ಧೂಳ ಇಟ್ಕೊಳಕ್ ಆಯ್ತದ? ನೀ ಶುರುಚ್ಕೋವ, ನೀ ಸುಮ್ಕಿರೋ, ನೀ ಶುರುಚ್ಕೋ. ಎಷ್ಟ್ ಚಂದವಾಗಿ ಶುದ್ಧ ಮಾಡ್ತೈತೆ ಅಲ್ಲಿ ಅಲ್ಲಿ ಹಂಗೆ. ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆನೆ ಧೂಳ್ ಇರ್ತೈತೆ. ನೀ ಕೊಡವ ಸ್ವಲ್ಪ ಹಿಂದೆ ಅಂದ್ರೆ ಇಲ್ಲಿ ಇಟ್ಕೊಳವ. ಪೂರ ಸ್ವಲ್ಪ ಬನ್ನಿ, ಸ್ವಲ್ಪ ಬನ್ನಿ. ಹೀಗೆ ಇದು ಸಣ್ಣ ಸಣ್ಣ ಕಸ ಕಡ್ಡಿ ಧೂಳು ಇದನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ ಸರ್. ಸೋಫಾ ಕರ್ಟನ್ ಫ್ಯಾನ್ ಮಂಚದ ಮೇಲೆ ಮಂಚದ ಕೆಳಗೆ ಕಿಟಕಿ ಅಡುಗೆ ಮನೆ ಡೈನಿಂಗ್ ಟೇಬಲ್ ಅಷ್ಟೇ ಅಲ್ಲ ಸರ್, ಸಣ್ಣ ಸಣ್ಣ ಕಸಗಳು ಕೂಡ ಪಟ್ಟ ಈಸಿ ಕ್ಲೀನ್ ಮಾಡ್ಬೋದು ಸರ್. ಇನ್ನೊಂದು ವಿಷಯ ಗೊತ್ತಾ ಸರ್, ಸೊಂಟನೂ ಬರಲ್ಲ ಸರ್. ಕೂಡ ಎಷ್ಟು ಸಿಗ್ತಾ ನೋಡಿ ನಿಮಗೆ, ನಾನು ಕೊಡ್ತೀನಿ ಸರ್ 3 ವರ್ಷ ಗ್ಯಾರಂಟಿ. ಅಷ್ಟೇ ಅಲ್ಲ ಸರ್, ಮಿಷಿನು ತುಂಬಾ ಗಟ್ಟಿ ಇದೆ, ಒಡ್ದೋಗಲ್ಲ. ಮೂರು ಚಕ್ರನೂ ಇದೆ ಸರ್, ಎಲ್ಲದ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು. ಇದ್ರ ಬೆಲೆ ಎಷ್ಟು ಗೊತ್ತಾ ಸರ್? 3,999 rupees only. 3,999 rupees ಅಷ್ಟೇ. ಇದನ್ನ ಹೆಂಗ್ ಆಫ್ ಮಾಡೋದು? ಅಲ್ಲೇ ಬಟನ್ ಇದೆಯಲ್ಲ ಸರ್ ಕೆಂಪುದು. ನಿನಗೇನ್ ತಲೆ ಕಡಿತ ನಮ್ಮ? 3,000 rupees ಮಳ್ಳಿ ಆಯ್ತು ತೆಂಗಿನ ತೋಟನೇ ಬರ್ತದೆ, 3,000 rupees ತೆಂಗಿನ ಪರ್ಕೆ ತೊಳಗ ಆಯ್ತದ ಸರ್? ಅದೇ ಬೇರೆ ಇದೇ ಬೇರೆ ಸರ್. ಹೆಂಗವ ಬೇರೆ? ಇದು ಕಸ ಹೊಡಿತದೆ, ಅದು ಕಸ ಹೊಡಿತದೆ. ನಾಳೆ ಇವಳು ಲಗ್ನ ಆಯ್ತು ಅಂತ ಇಟ್ಕ, ಗಂಡನ್ ಕಂಡ್ರೆ ಆಯ್ಕಿಲ್ಲ, ಆ ಪರ್ಕೆ ತೊಗೊಂಡ್ ಬಾರಿಸ್ಬೋದಾ? ಇದ್ರಲ್ಲಿ ಆಯ್ತದ ಸರ್? ಒಂದ್ ಮಾತ್ ಹೇಳ ಸರ್, ಇದ್ರಲ್ಲಿ ಎಷ್ಟ್ ಕ್ಲೀನ್ ಆಗಿ ಕಸ ಎಲ್ಲ ಹೋಗುತ್ತೆ ಅಂದ್ರೆ ಚಕ ಚಕ್ ಅಂತ ಸರ್. ಅದು ಸರಿ ತಾಯಿ, ಕರೆಂಟ್ ದುಡ್ಡು ನಿನ್ ತಾತ ಕಟ್ಟಾನೆ ಸರ್? ಏನ್ ಸರ್ ತಾತನ ಬಗ್ಗೆ ಎಲ್ಲ ಮಾತಾಡ್ಬೇಡಿ. ನೀವು ತಾತ ಬಡ, ನಿಮ್ಮ ಅಜ್ಜಿನೇ ಕಟ್ಲಿ. ಈಗೇನ್ ಸರ್ ನೀವ್ ಇದನ್ನ ತಗೋತಿರಲ್ಲ ಅಷ್ಟೇ ಹೇಳ್ತೀರಾ? 3,000 rupees ಪರ್ಕೆ ಕೊಡಕ್ಕಾಗಲ್ಲ, ಬೇಕಾದ್ರೆ 99 rupees ಕೊಡ್ತೀನಿ. ಅಯ್ಯೋ ಮೇಡಮ್, ಐ ಆಮ್ ವೆರಿ ಸಾರಿ, ಅವ್ರು ಸುಮ್ನೆ ನಿಮ್ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ನಮ್ಗೆ ಇದ್ರ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಆಗ್ಲೇ ಒಂದ್ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಆಯ್ತಾ? ಮೊದ್ಲೇ ಹೇಳ್ತಿಲ್ವಾ ಆಯ್ತಂತವ, ನೀವ್ ಹೊರಡು. ಯಾವ ಮರ ಒದ್ದೆ ಮಾಡುವ ಮರ ಕುಚ್ಚ ಹೋಯ್ತಾವನ? ಯಾವ್ನ ಅವನು ಈ ತೋಟ ಮನೇಲಿ ಮರ ಕುಚ್ಚ ಹೋಯ್ತಾವನೆ? ಏಯ್ ಏಯ್, ಯಾವ್ನ ಅವನ ಮರ ಕಡೆ ಯಾರ ಬಂದೇನು? ಉಚ್ಚ ಬೇರೆ ಜಾಗ ಸಿಕ್ಕಲಿಲ್ಲ ನಿನ್ಗೆ ಯಾರ? ಹೇ ಅಪ್ಪು, ಚೆನ್ನಾಗಿದೆಯಲ್ಲ ಅಲ್ಲಿ ಲೆಂಗಿದ್ದೆ, ಇಲ್ಲಿ ಲೆಂಗ ಬಿಡಿದಿಲ್ಲ, ಮೀಸೆ ಗೀಸೆ ಎಲ್ಲ ಜೋರಾಗಿ ಬಿಟ್ಬಿಡಿದಿ, ಇಲ್ಲೆಲ್ಲ ಮಾಡ್ತಿದ್ದಿ? ನಮ್ ಸಂಬಂಧಿಕರು ಮನೆಕಲ್ಲ ಸಂಬಂಧಿಕರ ಈ ದೊಡ್ಡ ಸಂಬಂಧಿಕರು ನಿಂಗವ್ರೆ ಅಂತ ನನ್ಗೆ ಗೊತ್ತಿರ್ಲಿಲ್ವಲ್ಲ. ನಂಗೂ ಗೊತ್ತಿರ್ಲಿಲ್ಲ ಅಕ್ಕಲ, ಗೊತ್ತಾದೇ ಅಂಟ್ಕೊಂಡ್ಬಿಟ್ಟೆ. ಚೆನ್ನಾಗಿದಿಲ್ಲ ಹಿಂಗ್ ಇವ್ ನೋಡ್ಲ. ಏನ್ ಮಾಡ್ತಿದ್ಯ? ನಾನಾ ಎಲೆಕ್ಟ್ರಿಷಿಯನ್. ವೈನ್ ಆಗಿದ್ಯಾ ವಯಸ್ಸಿನಾಗೆ? ಬಲ್ಬ್ ಬಿಚ್ಚೋದು ಮುಟ್ಟೋದು ಸಾಕೊಡಿಸ್ಕೊಳೋದು ಇದೇ ನಿಮ್ ಕೆಲ್ಸ? ಈಗಲೂ ಅದೇ ಕೆಲ್ಸಾನೇ, ಆದ್ರೆ ಈಗ ಕರೆಂಟ್ ಹಿಡಿದವ್ರ ಬಿಡ್ಸೋ ಕೆಲ್ಸ ಅಂದ್ರ ಎಲೆಕ್ಟ್ರಿಷಿಯನ್. ಓ ಸಾರಿ, ಆ ಟೈಮ್ಗೆ ಬಂದಿದ್ಯಾಕಣ ಮನೆಗೆ ಎಲ್ ಮುಟ್ಟಿದ್ರು ಸಾಕೊಡಿಸಿದೆ ಕಲ. ಒಸಿ ರಿಪೇರ್ ಮಾಡ್ಬಾ,
ಏನ್ಲಾ ಏನ್ ಮಾತು ಅಂತ ಮಾತಾಡಿ ನೀನು? ನೀನು ಕರೆಂಟ್ ಹೊಡಿತಾ ನಾ ಸುಮ್ಮನೆ ಇರಕ್ಕಾಗಲ್ಲ. ಅಪ್ಪೋ ಚಿಕ್ಕ ವಯಸ್ಸಿನ ಬುದ್ಧಿ ನೀನು ಬುಟ್ಟ ಇಲ್ವಲ್ಲ. ಒಂದಾನ ಮರದ ಕೆಳಗೆ ಊದ್ರಿಯ ಆನಂದ ಕಾಲ. ಹೌದು ನೀನ್ ಅಲ್ಲಿ ಬಿಟ್ಟು ಬಾಕೆ ಒಂದ ಎಲ್ ಮಾಡಿ ನಮ್ಗೆ ಅಂತ ಕಟ್ ಕೊಟ್ಟವ್ರಲ್ಲ ಟ್ರಾನ್ಸ್ಫಾರ್ಮರ್ ಕಲ್ ಕಲರ್ ಆಗವೆ. ಉಸಾರಪ್ಪ ತಪ್ಪ ಜಾಗ ಸಾಕ್ ಹೊಡ್ಬಿಟ್ಟು ಟೆಸ್ಟ್ ಮಾಡ್ಬಿಟ್ಟೆ ಹೋಗೋದು. ನಿಜವಾಗ್ಲೂ ಈ ಮನೆಯವರು ನೀನ್ ನೆಂಟ್ರಿ ಆಗ್ಬೇಕಿಲ್ಲ. ಇಲ್ದಿದ್ರೆ ನಾನು ಒಳಕ್ ಬಿಡ್ತಿದ್ರೆ ಹೇಳು ಮತ್ತೆ. ನಮ್ ನೆಂಟ್ರಿಯ ಏನ್ ಮನೇನಪ್ಪ ಇದು? ಯಾರಪ್ಪ ನೀನು? ಪೋಸ್ಟ್ ಮ್ಯಾನ? ಇಲ್ಲವ ಕರೆಂಟ್ ಮ್ಯಾನ್ ಅಂದ್ರೆ ಎಲೆಕ್ಟ್ರಿಷಿಯನ್. ನನ್ ಮಗನೇ, ನಮ್ ಮನೇಲಿರೋ ಇಬ್ರು ಹುಡುಗಿನ ನೀನೊಬ್ರೇ ಮದ್ವೆ ಮಾಡ್ಕೊಂತೀನಿ ಹೇಳ್ತಾ ಇದ್ಯಾ? ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ? ಬಿಟ್ಟ ಅಂದ್ರೆ ಮಕ್ಕ ಉಪ್ಪಿಟ್ಟ ಆಗ್ಬಿಡ್ಬೇಕು ಕಂತೀನಿ ನನ್ ಮಗನೇ? ಮುಳ್ಳಂದಿ ಇದ್ದಾಗ ಇದ್ಯಾ? ಬಂಗಾರ ನಿನ್ ಮದ್ವೆ ಮಾಡ್ಕೊಡ್ಬೇಕು. ಹೆಂಗಿದೆ ಮೈಗೆ? ಮತ್ತೆ ನಿನಗ್ ಬಿಡ್ಬೇಕು ಅವ್ನ್ ಮಾತಾಡ್ತಿದ್ರೆ ಕೇಳ್ತಾ ನಿಂತಿದ್ಯಾ? ಇಲ್ಲ ಅತ್ತೆ, ಅವ್ನ್ ಹೇಳಿದ್ದು ಅವನು ಕರೆಂಟ್ ಕೆಲ್ಸ ಮಾಡೋನು ಅಂತ. ಕರೆಂಟ್ ಕರೆಂಟ್ ಅಯ್ಯೋ, ಮೊದ್ಲೇ ಹೇಳಕ್ಕಿಲ್ವ ನನ್ಗೆ ಸ್ವಲ್ಪ ಕಿವಿ ಕೇಳಕ್ಕಿಲ್ಲ? ಸ್ವಲ್ಪ ಅಲ್ಲ, ಸ್ವಲ್ಪವೂ ಕೇಳಕ್ಕಿಲ್ಲ. ಪರವಾಗಿಲ್ಲ ಬಿಡಮ್ಮ, ನನಗೆಲ್ಲ ಅರ್ಥ ಆಗೋಯ್ತು. ತಿಂಡಿ ಮುಗ್ದೋಗೈತೆ, ಕಾಫಿ ಕೊಡ್ಲ? ಓಸಿ ಜೋರಾಗಿ ಮಾತಾಡ್ಲ. ಕಾಫಿ ಬೇಡ. ಇದ್ಯಾಕೆ ಹಿಂಗ ಹಚ್ಕೊಂತವ್ನೆ? ನನ್ ಮೇಲೆ ಕೋಪ ಮಾಡ್ಕೊಂಡವ್ನ? ಕೋಪ ಮಾಡ್ಕೊಂಡಿಲ್ಲ, ಕಾಫಿ ಬೇಡ, ತಿಂಡಿ ಕಾಫಿ ಆಯ್ತು, ಸಾಯೋದೊಂದೇ ಬಾಕಿ ಅಲ್ಲ. ಹಂಗೆ ಮಾಡು. ಸಮಸ್ಯೆ ಬಂದಾಗಿಂದ ಇದೇ ಬೋರ್ ಆಯ್ತು. ಇನ್ನು ಏಟ್ ಓತಾಯ್ತದೆ? ಅರ್ಧ ಗಂಟೆ. ನೀನ್ ಎಕಡ ಹಾಕೊಳ್ಳೋದಲ್ವೇ? ನನ್ನ ಹೆಸರೇನ್ ಗೊತ್ತಲ್ಲ? ಶಾಕ್ ಪ್ರೂಫ್ ವಾಸು. ಶಾಕ್ ಹೊಡೆಯಕ್ಕಿಲ್ಲ ನಮ್ಗೆ. ಬಾರಿ ಇದಿಲ್ಲ, ಹಂಗೆ ನೋಡ್ತಾ ಇರಲ್ಲ, ಮುಗಿಸ್ಬಿಡ್ತೀನಿ. ಒಂದೇ ನಿಮಿಷ. ಏನು ಅವನು ನೋಡಿದ್ರೆ ಕಳ್ಳನ್ ತರ ಕಾಣ್ತಾನೆ. ಯಾಕತ್ತೆ? ಅವ್ನು ನೋಡಕ್ಕೆ ಕಳ್ಳನ್ ತರ ಇದ್ದಾನೆ. ಇಷ್ಟೊಂದು ಸಾಮಾನು ಇದೆ, ಒತ್ಕೊಳ್ಳೋದ್ರೆ ನನ್ನ ತಮ್ಮ ನಾನೇನಂತ ಹೇಳಿ? ಅವನು ನನ್ನ ಸ್ನೇಹಿತ, ಕಳ್ಳ ಅಲ್ಲ. ಏನು ನಮ್ಮನೇಲಿ ನೀನೇ ಕಳ್ತನ ಮಾಡ್ಲಿ ಅಂತ ಹೇಳ್ತೀಯ? ಅವನು ನನ್ನ ಸ್ನೇಹಿತ, ಗೆಳೆಯ, ಫ್ರೆಂಡ್, ಫ್ರೆಂಡ್, ಕಳ್ಳ ಅಲ್ಲ. ಕಳ್ಳ ಕಳ್ಳ ಅಲ್ಲ. ಯಾರು ಯಾರ ಕಳ್ಳ? ನೀನ್ ಕಳ್ಳ, ನಿಮ್ಮ ಅಪ್ಪ ಕಳ್ಳ, ನಿಮ್ ತಾನ ಕಳ್ಳ, ನಾನು ಕಳ್ಳ ಅಲ್ಲ. ಒಳ್ಳೆ ಒಳ್ಳೆಯ ಅಮ್ಮನ್ ಕಿವಿಲಿ ಬಿಸಿ ಎಣ್ಣೆ ಉಯ್ಯಿ ನನ್ನ ಕಳ್ತನ ಮಾಡಕ್ ಬಂದೀನಿ ಅಂತಾಳ. ನನ್ನ ಕಳ್ತನ ಕಳಿಸ್ತಾರ ಅಮ್ಮನ್ ಕಡೆಗೆ. ಒಂಥರವೇ ಹಂಗೆ ಕಾಣ್ತಿಕಲ್ಲ. ಆದ್ರೂ ನನ್ ಚಡ್ಡಿ ದೋಸ್ತು ನಮ್ಮನೇಲಿ ಆತರ ಏನು ಮಾಡಕ್ಕಿಲ್ಲ ಅನ್ಕೋತಿಲ್ಲ. ನನಗಿದ್ ಬೇಕಾಗಿತ್ತು ಕಲ್ಲ. ಖುಷಿಯಿಂದ ಟ್ರಾನ್ಸ್ಫರ್ ಮಾಡ್ಬೇಕು, ಕುತ್ಕೊಂಡು ಕಾಲಲ್ಲಾಡ್ಕೊಂಡು ಕೆಲಸ ಮಾಡ್ತಾ ಇದೆ. ಮನೆ ಕರ್ಕೊಂಡ್ ಬಂದ್ಬಿಟ್ಟು ಕಲ್ಲ ಅಂತ ಅವನ ಮಾಡ್ತೀರ? ಸೋಮಲ್ಲಿ ಬರ್ಲಾ ನೀನು, ಸೋಮಲ್ಲಿ ಬರ್ಲಾ. ಪುಣ್ಯ ಒದ ತಿಂದಿಲ್ಲ ನೀನು. ಓ ಆ ಸೀನ್ ಬೇರೆ ಇತ್ತಂತ? ಹಂಗೇನಾರ ಆಗಿದೆ. ಐ ಟೆನ್ಷನ್, ಐ ಟೆನ್ಷನ್ ಅವ್ರಿಗೆ ನೇತಾಕ್ ಬಿಡ್ತಿದ್ದೆ ಅಷ್ಟೇ. ಇದು ಸಿದ್ದರಾಮಯ್ಯ ಅವನೇ ಕೇಳೋದು. ನಿಂತ್ಕೊಂಡು ನಿಂತ್ಕೊಂಡು ಏನು? ನಾನ್ ನೋಡಿದ್ರೆ ಕಳ್ಳನ್ ತರ ಕಂಡೇನ? ನಾವೇನ್ ಹೇಳಿಲ್ವಲ್ಲ. ನೀನ್ ಹೇಳಿಲ್ಲ ಸರಿ, ನಾನ್ ನೋಡಿದ್ರೆ ಹಂಗ ಕಾಣಿಸ್ತೀನಿಲ್ಲ. ಹೌದು, ಹಾಗೆ ಕಾಣಿಸ್ತೀನಿ. ಸೋಮನಿಗೆ ಬಲ, ಸೋಮನಲ್ಲಿ ಬಲ್ಲೇ. ಮನೆ ಬಾಗಿಲಿಗೆ ಕರೆಂಟ್ ಕೊಟ್ಟಿರ್ತೀನಿ, ಮುಟ್ಟಿದಂಗೆ ನಿಂತ್ಕೋಬೇಕು ಮಗನೇ. ಇದು ಸಿದ್ದರಾಮಯ್ಯನ? ಹೌದು. ತಾವು? ನಾವು ಅವ್ರ ಕ್ಲೋಸ್ ಫ್ರೆಂಡ್ಸ್. ಹಂಗ ಬನ್ನಿ. ಬನ್ನಿ ಬನ್ನಿ ಸಿದ್ದ. ಯಾರೋ ನಿನ್ ಗೆಳೆಯರು ಬಂದವ್ರು ನೋಡು. ಬನ್ನಿ ಕೂತ್ಕೊನಿ ಕೂತ್ಕೊನಿ, ಕಾಫಿ ತತ್ತೀನಿ. ಬೇಡ,
ಬೇಡ. ಏ ಸಿದ್ದು, ಹಲೋ ಹಲೋ ಬಲ ಗೆಳೆಯರ್ ಕರೀತಾವ್ರ? ಬಂದೆ. ರಾತ್ರಿ ನಿದ್ದೆ ಸಾಲಿಲ್ಲ, ಅದಕ್ಕೆ ಓಸಿ ನಿಧಾನ. ಮಾರ್ಬಲ್ ಸ್ಲಿಪ್ ಆಗ್ಬಿಟ್ಟೆ. ಅಪ್ಪು ಯಾರು ಇವರೆಲ್ಲ? ಏಯ್ ಸೋನಿಯಾ ಇಲ್ಲಿ, ಡೆಲ್ಲಿ ಇಲ್ಲಿ. ಏಯ್ ನಾಟಕ ಆಡ್ತಿದ್ಯಾ ನೀನು? ನಾವ್ ಯಾರ ಬಗ್ಗೆ ಕೇಳ್ತಾ ಇದೀವಿ ಅಂತ ನಿನಗೆ ಚೆನ್ನಾಗ್ ಗೊತ್ತು. ನಿನ್ನೆ ರಾತ್ರಿಯಿಂದ ಬಂದಿಲ್ಲ ಅವಳು. ನೀನು ಡೈಲಿ ಅವಳನ್ನ ಮೀಟ್ ಮಾಡ್ತಾ ಇರ್ತೀಯ ಅಂತ ಅವಳ ಫ್ರೆಂಡ್ಸ್ ಹೇಳಿದ್ದಾರೆ. ಎಲ್ಲ ಅವಳು ಎಲ್ ಬಜೆಟ್ ಇದೆಯೋ? ನಮ್ ಸೋನುನ ಯಾರ ಗೊತ್ತಿಲ್ಲ. ಗೊತ್ತಿಲ್ವಾ? ಏಂತಮ್ಮ ಗೆಳೆಯ ಅಂತ ಹೇಳ್ಕೊಂಬಂದ್ ಕೈ ಎತ್ತಿಯಲ್ಲಪ್ಪ. ಮೊದ್ಲು ಈ ಸೋನು ಯಾರು? ಸೋನು ನನ್ ತಂಗಿ. ಇವನು ಅವಳಿಂದ ಬಿದ್ದಿದ್ದಾನೆ. ನಿನ್ನೆ ರಾತ್ರಿಯಿಂದ ಅವಳ್ ಕಾಣಿಸ್ತಾ ಇಲ್ಲ. ಅವಳು ಇಲ್ಲೇ ಇದ್ದಾಳೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ದೂಸ್ರ ಮಾತಾಡ್ದೇನೆ ಅವಳನ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಮನೆಯ ಹೆಂಗಪ್ಪ? ನಾನು ಇಲ್ಲೇ ಇವ್ನಿ, ನಂಗೆ ಗೊತ್ತಾಗಿಲ್ವಾ? ಇಲ್ಲಿ ಸೋನು ಇಲ್ಲ, ಮೋನು ಇಲ್ಲ, ನಡೀರಪ್ಪ ನೀವು. ಏಯ್ ನೀನ್ ಯಾರು? ನಮ್ಮ ಅಣ್ಣ ಅಪ್ಪು ಅಣ್ಣ. ನನ್ ತಮ್ಮ ಸಿದ್ದು ತಮ್ಮ. ಹಲೋ, ನೀನ್ ಅವನ್ ಅಣ್ಣ ಆಗ್ಲಿ ಅವನ್ ನಿನ್ ತಮ್ಮ ಆಗ್ಲಿ ನಮ್ಗೆ ಬೇಕಾಗಿಲ್ಲ. ನಮ್ಗೆ ನಮ್ ತಂಗಿ ಬೇಕು. ಇವ್ನ ಅವಳು ಎಲ್ಲಿದ್ದಾಳೆ ಅಂತ ಹೇಳೋವರೆಗೂ ನಾವ್ ಈ ಜಾಗ ಬಿಟ್ಟು ಅಲ್ಲಾಡಲ್ಲ. ಕೂತ್ಕೊಳ. ನಮ್ಮ ಹಳ್ಳಿಯಾಗೆ ಇದು ಎಷ್ಟು ಕೋಳಿ ಕತ್ತುಗಳು ಕೂದೈತ ಗೊತ್ತಲ್ಲ ಮರೇ? ಕಟಾಪಟ್ ಕಸರತ್ ಮಾಡಿ ಬಳಸ್ಕೊಂಡಿದ್ಯಾ ಇಡೀ ಭಾಗ? ನಾವ್ ಬದುಕಿ ನಿಮ್ ತಂಗಿ ಏನಾರ ಸಿಕ್ಕ್ರೆ ನಾನೇ ಅವಳು ಕಳಿಸ್ತೇನೆ. ಅಲ್ಲಿ ಗಂಟ ನನ್ ತಮ್ಮನ ಮನೆ ಕಡೆ ಏನಾರ ಕಾಲಿಟ್ರೆ ಕರ್ರಂತ ತರ್ಸು ಅರಣ ಕಟ್ಬಿಡ್ತೀನಿ ನನ್ ಮಕ್ಳ. ನಾನು ಅಷ್ಟೇ, ಪರ್ರನ್ ಸಿಗದ್ಬಿಟ್ಟು ತೋರಣ ಕಟ್ಬಿಡ್ತೀನಿ, ಎದುರಿಸ್ತಾರ ನನ್ನ. ಅವಳೆಲ್ಲ ಔಷಧ ಇದೆಯಾ ರಾಜ? ಯಾರನ್ನ? ನಿನ್ ಬಾಯನಾಗ ಅಣ್ಣ ಅಂತ ಹೇಳಿದ್ಯಾ? ಅಣ್ಣನ ತಮ್ಮನಿಸಿ ಎಲ್ಲ ಗೊತ್ತಾಗೋದ್ ಬೇಡವಾ? ಎಲ್ಲ ಔಷಧಿದ್ಯಾ ನಿನ್ ಕೋಣೆಯಾಗ? ನಡ್ಲಾ ಸೋನು ಬಾಚೆ. ಕ್ಯಾ ಹುವಾ? ಕಿವಿಗ್ ಹೂವ. ಅಪ್ಪು ಪರಲ ಕಲ ಸುಮಾರಾಗ ಅವಳೆ. ನಮ್ಮಿಬ್ರಿಗೂ ಭಾಷೆ ಮಾತ್ರ ಡಿಫ್ರೆನ್ಸ್, ಬಣ್ಣ ಸ್ವಲ್ಪ ಡಿಫ್ರೆನ್ಸ್. ಏನ್ ಮದ್ದಮ್? ಸೋಣ್ಣು ಸಿದ್ದು. ಸೋಣು ಸಿದ್ದು ಕಾಲಿಗೆ ನಮಸ್ಕಾರ ಹಾಕು, ನಮ್ಮ ಅಪ್ಪಂಗ್ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಮಾಫ್ ಕರ್ನಾ, ಮುಜೆ ನೀ ಲಗಾ ಥಾ ಕಿ ಹಮಾರಿ ಮುಲಾಕಾತ್ ಕುಚ್ ಐಸಿ ಹೋಗಿ. ಏನಂತಲಾ? ನನಗೇನು ಅರ್ಥ ಆಗಲ್ಲ, ಸುಮ್ಮನೆ ತಲೆಯಲ್ಲ ಆಡಿಸ್ತೆ. ಮತ್ತೆ ನಿಮ್ಮಿಬ್ರು ಮಾತುಕತೆ ಹೆಂಗೆ? ಚಿಕ್ಕ ಚಿಕ್ಕ ಪದಗಳಾದ್ರೆ ಅರ್ಥ ಆಗುತ್ತೆ, ಉದ್ದುದ್ದ ಪದ ಆದ್ರೆ ನನಗೇನು ಗೊತ್ತಾಗಲ್ಲ. ಅಂದ್ರೆ ಬಾ ಹೋಗು ಮಾಡು ಅಲ್ಲ ಅರ್ಥ ಆಗ್ತಾ ಇತ್ತು. ಬಾಯಿ ಮುಚ್ಚೋ ಮೂದು ಅಂದ್ರೆ ಅರ್ಥ ಆಗಿಲ್ಲ. ಒಂಥರ ಒಳ್ಳೇದೇ ಆಯ್ತು ಬಿಡು, ಇಬ್ರಿಗೂ ಮಾತು ಮಾತು ಬಿಡ್ದು ಜಗಳ ಬರಕ್ ಸಾಧ್ಯವಿಲ್ಲ. ನೈ ನೈ ವೈಸೆ ಭಿ ಹಮ್ ದೋನೋ ಕಹಾ ಲಡ್ತೆ ಮೈ ಔರ್ ಸಿದ್ದು ಏಕ್ ದೂಸ್ರೆ ಸೆ ಬಹುತ್ ಪ್ಯಾರ್ ಕರ್ತೆ. ನಾನು ಅವಾಗ್ಲಿಂದ ಹೇಳ್ತಾ ನಂಗೆ ಏನು ಅರ್ಥ ಆಗಲ್ಲ ಅಂತ. ನೀನ್ ಬಾಯಿ ಬಚ್ಕೊ, ಸುಮ್ಮನೆ ಒಟ ಒಟ ಅಂತ ಮಾತಾಡ್ಬೇಡ. ಸಿದ್ದು ತುಮ್ ಹಮೇಶಾ ಮುಜೆ ಹಿ ಡಾಟ್ತೆ ಹೋ, ಉನ್ಹೋನೆ ಬಾತ್ ಶುರು ಕರಿ ಔರ್ ತುಮ್ ಮುಜೆ. ಯವಾ 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 ಈಟ್ ಕ್ಯಾ ಜಗಳ ಆಡ್ತೀರಿ, ಸುಮ್ ಕ್ಯಾ ಕೇಳ್ದೆ? ನೈ ನೈ ಯೇ ಹಮ್ ಲಡ್ ನಹೀ ರಹೇ ಹೈ, ವೈಸೆ ಭಿ ಹಮ್ ಬಹುತ್ ಪ್ಯಾರ್ ಕರ್ತೆ ಹೈ ನಾ. ಅಂದ್ರೆ ನಾನು ಹೇಳಿಲ್ವ ನಂಗೆ ಹಿಂದಿ ಬರಲ್ಲ ಅಂತ? ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ಯಾವತ್ತು ಜಗಳ ಆಡಲ್ಲ ಅಂತ ಹೇಳಿದ್ದು. ಬಂಗಾರ ಬರ್ದೆ ಇನ್ನೇನು, ಕ್ಲಾಸ್ ಅಲ್ಲಿ ನಾನೇ ಫಸ್ಟ್. ಅಣ್ಣ ರಾತ್ರಿ ಪಪ್ಪಿ ಕೊಡು ಅಂತ ಕೇಳಿದ ಹಿಂದಿ ಸೀರಿಯಲ್ ಇವರೇನಾ? ಇಂಗ್ಲಿಷ್ ಅಲ್ಲಿ ಪಪ್ಪಿ ಅಂದ್ರೆ ಕನ್ನಡದಲ್ಲಿ ನಾಯಿ ಮರಿ ಅಂತ. ಮುತ್ತಲ್ಲ ಯಾರಣ್ಣ ಹೇಳು? ನನ್ ಫ್ರೆಂಡ್ ಇಲ್ಲಿ ಸೋನು ಅಂತ, ಇವ್ರು ನನ್ ತಂಗೀರು. ಯಾವಾಗ ಬಂದಿಳು? ಇವ್ರು ಬಂದಿಲ್ಲ, ನೋಡ್ಲಿಲ್ಲ. ಯಾರು ನೋಡ್ಲಿಲ್ಲ, ಕಣ್ ತಪ್ಸ್ ಕರ್ಕೊಂಡ್ ಬಂದವನ. ಇಲ್ಲ ನಿಮ್ಮನೆಲ್ಲ ಎಬ್ಬಿಸ್ಬಿಟ್ಟು ಪರಿಚಯ ಮಾಡೋಣ ಅನ್ಕೊಂಡೆ, ಮಲಗಿದ್ರಲ್ಲ ಡಿಸ್ಟರ್ಬ್ ಆಗತ್ತೆ ಸುಮ್ನಾದೆ. ಅಂದ್ರೆ ಇವ್ಳು ರಾತ್ರಿನೇ ಇಲ್ಲಿಗೆ ಬಂದ್ಲ? ಇಡೀ ರಾತ್ರಿ ನಿನ್ ಜೊತೆನೇ ಇಲ್ಲ ಕೊಲಾ. ಇನ್ನೆಲ್ಲ ಹೋಗಿ ಮಲ್ಕೋತಾಳೆ? ಗೆಸ್ಟ್ ರೂಮ್ ಅಲ್ಲಿ ಅತ್ತೆ ಮಲಗಿದ್ರಲ್ಲ. ಅಂದ್ರೆ ನೀವಿಬ್ರು ಒಂದೇ ಬೆಡ್ ಮೇಲೆ ಇದ್ರಾ? ನಮ್ ರೂಮ್ ಅಲ್ಲಿ ಇರೋದು ಒಂದೇ ಬೆಡ್ ಅಲ್ವಾ? ನಾಚಿಕೆ ಆಗಲ್ಲ ನಿಂಗೆ? ಆಗಲ್ಲ. ಅಪ್ಪ ಅಮ್ಮಗೆ ವಿಷಯ ಗೊತ್ತಾದ್ರೆ ಏನ್ ಅನ್ಕೋತಾರೆ? ಏನಿಲ್ಲ ಅತ್ತೆ, ಅಣ್ಣ ತಂಗಿರೋ ಅದೇನೋ ಅನ್ಯೋನ್ಯ ಮಾತಾಡ್ತವ್ರೆ, ಮಾತಾಡಿ ಮಾತಾಡಿ. ಸೋ ಚೀಪ್.
ಏಯ್ ಇವಳೇನ್ ಚೀಪ್ ಏನಲ್ಲ, ಅವ್ರಪ್ಪ ದೊಡ್ಡ ಸೇಟ್ ಗೊತ್ತಾ, 6-7% ಬಡ್ಡಿಗೆ ಬಿಡ್ತಾರೆ, ಅದಕ್ಕೆ ನಾನು ಲವ್ ಮಾಡಿದ್ದು. ನೀವಿಬ್ರು ಲವ್ ಮಾಡೋ ಹಾಗಿದ್ರೆ ಅವಳನ್ನ ರಾತ್ರಿ ಕರ್ಕೊಂಡ್ ಬರ್ತೀನಿ, ಬೆಳಿಗ್ಗೆ ಇನ್ವೈಟ್ ಮಾಡ್ಬೋದಿತ್ತಲ್ಲ. ತಂಗಿಯವ್ವ ಮಾತಾಡ್ತೇ ಮಿರ್ತಿಲ್ವ? ನೋಡು ನಿನ್ ಕೆಲ್ಸ ನೀನ್ ನೋಡ್ಕೋ, ಇದು ನಮ್ಮನೆ ವಿಷಯ. ಹೌದವ್ವ ನಿಮ್ಮನೆ ಇಸ್ಯಾನೆ, ನಾನ್ ಮೂಗ್ತು ಸೊತ್ತ ಅಪ್ಪೆ, ಆದ್ರೆ ಮನೆ ಒಳಗ್ ಪ್ರೀತಿಸೋ ಹುಡುಗಿನ ಕರ್ಕೊಂಬರೋ ತಪ್ಪು ಅಂತ ನೀವಿಬ್ರು ಹೇಳೋದ್ ಸರಿನಾ ಅಂತ ಮಾತಾಡ್ರಿ. ಯಾಕೆ ನಲ್ಗೆ ಬಿದ್ದೋಯ್ತಾ? ಹೆಂಗೆ ಅಮರ ಭಯ್ಯ ವಾಹ್ ಕ್ಯಾ ಬಾತ್ ಹೈ ತುಮ್ಹಾರೆ ಭಯ್ಯಾ ಕಿ ಬಹುತ್ ಸಮಜ್ದಾರ್ ಹೈ. ಈ ಪರಿಸ್ಥಿತಿಲಿ ದಯವಿಟ್ಟು ಹಿಂದಿ ಮಾತಾಡ್ಬೇಡಿ ಸುಮ್ಮನೆ. ಹೈ ಮಮ್ಮಿ ಡ್ಯಾಡಿ ಬಂದ್ರು. ಇರಿ ಇರಿ ಎಲ್ಲ ಹೋಯ್ತಿದ್ರಿ, ಇರಿ ಇರಿ. ಏ ಬಾಬಾ ಇಲ್ಲ ನಿಂತ್ಕ. ಬೇಗ ದಾಂಡಿಗನ ಕರಿಯೇ, ಸಾಮಾನ್ ಎಲ್ಲ ಇಳಿಸ್ಕೊಳ್ಳಿ. ಹಾಯ್ ಮಮ್ಮಿ. ಹಾಯ್ ನಿತ್ತು ಪುಟ್ಟಿ, ಏನ್ ಮಾಡ್ತಿದ್ದೆ? ಓದ್ಕೋತಾ ಇದ್ದೆ ಮಮ್ಮಿ. ಡ್ಯಾಡಿ ಡ್ಯಾಡಿ. ಏನಮ್ಮ? ಅಪ್ಪು ಅಣ್ಣ ಬಂದಿದ್ದಾನೆ. ಯಾರದು ಅಪ್ಪು ಅಣ್ಣ? ಬೇಗ ಬಾ ತೋರಿಸ್ತೀನಿ. ಬರ್ತಿದ್ದೀನಲ್ಲ. ರಮ್ಯ ಸೌಮ್ಯ ಹೇಗಿದ್ದೀರಾ? ನಂಗಂತೂ ನಿಮ್ದೇ ಯೋಚನೆ ಆಗೋಗಿತ್ತು. ಯಾಕ್ರೆ ಹೀಗಿದ್ದೀರಾ? ನಾವ್ ಊರ್ಗ್ ಹೋಗ್ಬೇಕಾದ್ರೆ ಅಷ್ಟೊಂದ್ ಆತ್ರಿ, ನಾವ್ ವಾಪಸ್ ಬಂದ್ವಿ ಅಂತ ಒಂಚೂರು ಸಂತೋಷ ಅನ್ನಗೂ ಒಂದು ಬೇಡ್ವಾ? ಯಾಕೆ ಏನಾಯ್ತು? ಯಾರು ನೀನು? ಅಣ್ಣ ಅಪ್ಪು ಅಣ್ಣ. ಅಪ್ಪು ಅಣ್ಣ ನನಗ್ ಗೊತ್ತಿಲ್ದೆ ನಿನಗೆ ಯಾವಾಗ ಆದ್ನ ಇವ್ನ ಅಣ್ಣ? ನನ್ಗೇನ್ ಗೊತ್ತು, ನಿಮ್ ಲಕ್ಕಿ ನಂಬರ್ 2 ಅಂತಲ್ಲ, ನಮ್ಮ ಮನೆ ಡೋರ್ ನಂಬರ್ 2, ನೀವ್ ಹುಟ್ಟಿದ್ ಫೆಬ್ರವರಿ 2, ನಮ್ಮ ಮನೆ ಬಾಗ್ಲು 2 ಅಷ್ಟೇ. ಯಾಕೆ ನಿಮ್ ತಲೆ ಒಳಗೆ 2 ಸುಳಿ ಇತ್ತು ಅಂತ ಅಮ್ಮ ಹೇಳ್ತಾ ಇದ್ರೆ 2 ಸುಳಿ ಇದ್ರೆ ಏನ್ ಅರ್ಥ ಹೇಳಿ? ಯಾರು ನೀನು? ನಾನು ಸೋಮನಳ್ಳಿ ಅಪ್ಪು. ಸೋಮನಳ್ಳಿ ಅಪ್ಪು? ಅದೇ ಚಂದ್ರಪ್ಪನ ಮಗ. ಚಂದ್ರಪ್ಪ? ಓ ಆ ಮಾರಿಗುಡಿ ಪಕ್ಕದಲ್ಲಿದ್ದಲ್ಲ ಆ ಚಂದ್ರಪ್ಪನ ಮಗನ? ಬಟ್ ಮಾಸ್ಟರ್ ನನ್ನ ಮಗನೇ. ಅವನಿಗೆ ಮದ್ವೆನೇ ಆಗಿಲ್ಲ, ಮಗ ಹೇಗೋ ಬರ್ತಾನೆ? ಏನು ಉದ್ಭವ ಮಾಡ್ತೇನೆ ನೀನು? ಏ ಕೋತಿ, ಮೂರ್ ಕತ್ತೆಗೆ ಆಗೋಷ್ಟು ವಯಸ್ಸಾಗಿದೆ, ನಿನಗೆ ಅದ್ರ ಜ್ಞಾನ ಬೇಡ? ಯಾವನು ಗೊತ್ತು ಗುರಿ ಇಲ್ದನ್ ತಗೊಂಡ್ ಮನೇಲಿ ಇಟ್ಕೊಂಡಿದ್ಯಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಏ ಇವನು ಪಕ್ಕ 420 ಇದ್ದಾಗಿದ್ದಾನೆ, ಮೊದಲು ಪೊಲೀಸ್ ನಲ್ಲಿ ಫೋನ್ ಮಾಡು. ಮಾಡಿ ಮಾಡಿ, ಪೊಲೀಸ್ ಅವ್ರಿಗೆ ಹೇಳಿ ಜೀಪ್ ಸಾಲಕ್ಕಿಲ್ಲ ಬಸ್ಸೇ ಕಳ್ಸಿ ಅಂತ. ಬಾ ಬಾ ಬಾಲ ಬಾಲ ಬಾ. ನಿಮ್ಮ ಅವ್ರಿಗೆ ತಾಂಬೂಲ ಆಯ್ತು ಕರಿಬೇಕೇನ? ಏ ನಿಖಿಲ ಮೆತ್ತಿಗೆ ಮೆತ್ತಿಗೆ. ಯಾರು ಇವರೆಲ್ಲ? ಈಕೆ ನಿಮ್ ಸೊಸೆ ಆಗವಳು. ಇನ್ನ ಮದ್ವೆ ಆಗಿಲ್ಲ, ಆದ್ಮೇಲೆ ಸೊಸೆಯಪ್ಪ. ಇವರಿಬ್ರು ನಿಮ್ ಬಾವಿ ಹೇಳಿದ್ರು ಕಣವ. ರಾತ್ರಿ ಎಲ್ಲ ಇವರೆಲ್ಲ ಇದೇ ಮನೆ ಆಗಿದ್ರು. ನೀವು ಬರ ಗಂಟ ಇವ್ರು ಆಚೆ ಹೋದಂಗ ನಾನು ಹಿಡ್ದಿಟ್ಟೆ. ನಮಸ್ಕಾರ ಅಂದ್ರಪ್ಪ. ನಮಸ್ಕಾರ. ಏನ್ರ ಇದು, ನಾ ಊರಲ್ಲಿ ಇಲ್ಲ ಅಂತ ಇಂತ ಧೈರ್ಯನ? ಅಯ್ಯೋ ಹಾಗಲ್ಲಮ್ಮ, ಇವಳ ರೂಮಲ್ಲಿ ಇವಳ ಬಾಯ್ ಫ್ರೆಂಡ್ ಇದ್ದ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವಳ ರೂಮಲ್ಲಿ ಇವಳ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನಂಗೆ ಗೊತ್ತಿರಲಿಲ್ಲಮ್ಮ. ಬಾಯ್ ಮುಚ್ಚ್ರೆ. ಕರ್ಮ 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 ಎಲ್ಲ ಸೇರ್ಕೊಂಡು ನನ್ನ ಮಾನ ಮರ್ಯಾದನೆಲ್ಲ ಹರಾಜ್ ಹಾಕ್ಬಿಟ್ರು. ಅಟೇನ್ ದೊಡ್ಡ ತೆಪ್ಪ ಮಾಡಿಲ್ಲ ಯಜಮಾನ್ರೆ, ಸಣ್ಣ ತೆಪ್ಪ ಮಾಡೋರ ಅಟೆ. ಅವ್ರವ್ರ ಪ್ರೀತಿನ ಔಸಿಟ್ಟವ್ರೆ, ಪ್ರೀತಿನ ಔಸಿಟ್ಬಿಡ್ರಪ್ಪ, ಸಮಸ್ಯೆಗಳು ಶುರು ಆಗ್ಬಿಡ್ತವೆ. ನಾನ್ ಯಾರು 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 ಅಂತ ಕೇಳ್ತಿದ್ರಲ್ಲ, ಆತರ ಔಸಿಟ್ಟು ಒಂದ್ ಪ್ರೀತಿಯ ಉಳಿ ಅಣ್ಣೆ ನಾನು. ಸೋಮನಳ್ಳಿ ಅಪ್ಪು ಅಂತೂ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೋಮನಳ್ಳಿ ಸಾವಿತ್ರಿನಾರು ಗೊತ್ತಾ? ಸಾವಿತ್ರಿ ಯಾರೋ ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳದ್ನಲ್ಲ. ಸಾವಿತ್ರಿ ಯಾರು ಅಂತ ನಿನ್ ಗೊತ್ತಿಲ್ವಾ? ಗೊತ್ತಿಲ್ವಾ? ನಿಂದೇನ್ ಬಾಯ ಎಕಡಣ? ಈ ಹುಡುಗನ ನೆನ್ನೆ ನೋಡ್ದಾಗ್ಲೇ ನನ್ಗೆ ಅನುಮಾನ ಬಂತು, ಹಳೆ ಪಾಪ ಮತ್ತೆ ಹೆಡೆ ಎತ್ತುತ್ತಾ ಇದೆ ಅಂತ. ಕ್ಷಮಿಸೇಮ್ಮ, ನಿನ್ನ ಆಸ್ತಿಗೆ ಆಸೆ ಪಟ್ಟು ಪ್ರೀತಿರೋ ಹುಡುಗಿ ಕೈ ಕೊಟ್ಟು ನಿನ್ನ ಮದ್ವೆ ಮಾಡ್ಕೊಂಡ ಕಣೆ ನನ್ನ ತಮ್ಮ. ಹಳೆ ಕಥೆಯ ಹೊಸ ತಿರುವೆ ನಾನು
ನಿಮಗ್ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ನೀವು ಅವನ್ ಬಿಟ್ಟು ಬಂದಾಗ ಅವನ್ ಒಟ್ಟೆಯಾಗಿ ನಾನಿದ್ದೆ. ಅಪ್ಪ ಯಾರು ಅಂತ ಗೊತ್ತಿಲ್ಲದ ಬದುಕು ಎಂತ ನರಕ ಅಂತ ನೀವ್ಯಾರು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ನನ್ನ ಬಾಲ್ಯದ ನೆನಪುಗಳು ಅಂದ್ರೆ ಅವಮಾನಗಳು, ಟೀಕೆಗಳು, ಅಪಹಾಸಗಳು. ಅಟ್ಟಯ್ಯ ಆಟದ ಮೈದಾನದಾಗೆ, ಊಟದ ವೇಳೆಗೆ, ಅದೋ ಶಾಲೆ ಆಗೆ, ಎಲ್ಲಾ ಕಡೆ ಒಂದೇ ಪ್ರಶ್ನೆ, ಯಾರ ಮಗನಪ್ಪ ನೀನು? ನಂಗೆ ಗೊತ್ತಿರ್ಲಿಲ್ಲ, ಅವನು ಹೇಳಲಿಲ್ಲ. ನಿಮ್ ಈ ಹೊಸ ಜೀವನ, ಹೊಸ ಸಂಸಾರಕ್ಕೆ ಅಡ್ಡು ಬರಬಾರ್ದು ಅಂತ ನನ್ನಿಂದಲೇ ಅದನ್ನ ಮುಚ್ಚಿಟ್ಬಿಟ್ಟಿದ್ಲು. ಅಟ್ಟು ಪ್ರೀತಿ ನಿಮ್ಮೇಗ ಸಿದ್ಧ. ನಮ್ ಊರ್ನಾಗ ಉತ್ಸವ ಮೂರ್ತಿ ಬತ್ತಿತ್ತು. ಎಲ್ಲ ಅಪ್ಪಂದ್ರು ತಮ್ಮ ಐಕಳನ್ನ ಹೆಗಲ್ ಮೇಲೆ ಕುಡಿಸ್ಕೊಂಡು ದೇವ್ರ ದರ್ಶನ ಮಾಡಿಸೋರು. ನನಗೆ ಮಾತ್ರ ದೇವ್ರ ಕಾಂಡೇ ಲಕ್ಕಲ್ಲ. ಅಪ್ಪನ ಜೊತೆ ಈಜಾಡ್ಬೇಕು, ಅಪ್ಪನ ಜೊತೆ ಸೈಕಲ್ ಸವಾರಿ ಮಾಡ್ಬೇಕು, ದೀಪಾವಳಿ ಬಂದ್ರೆ ಪಟಾಕಿ ಹೊಡಿಯಕ್ಕೆ ಆಸೆ. ಅರೆ ಭಯ, ಅಪ್ಪ ಬರ್ತಾನೆ, ಕೈ ಹಿಡಿತಾನೆ, ಧೈರ್ಯ ಕೊಡ್ತಾನೆ ಅಂತ ಕಾಯ್ತಿದ್ದೆ ಕಾಯ್ತಿದ್ದೆ. ಅಪ್ಪ ಬರಲೇ ಇಲ್ಲ. ಆಮೇಕ ಒಂದಿನ ಅತ್ತೆ ನಮ್ಮೂರ್ನಾಗೆ ಒಂದ್ ಜಾತ್ರೆ ನಡೆದಿತ್ತು. ಆಡು ಕುಣಿತ ಸಂಭ್ರಮ ಖುಷಿ. ನಾವಲ್ಲಿ ಹೋಗಿದ್ದ, ಅಲ್ಲೊಬ್ಬ ಕುಡುಕ ಇದ್ದ, ಅಚ್ಚೆ ಹಾಕ್ತಿದ್ದ. ನನ್ ಜೊತೆ ಇದ್ದ ಹುಡುಗನಿಗೆ ಎಲ್ಲ ಐಕ್ಳಂಗೆ ಅಪ್ಪ ಅಂದ್ರೆ ಬಹು ಪ್ರೀತಿ. ಅವನಿಗೆ ಅವ್ರ ಅಪ್ಪನ ಹೆಸರನ್ನ ಅಚ್ಚೆ ಹಾಕಿಸ್ಕೋಬೇಕು ಅಂತ ಆಸೆ. ಅವನಿಗೆ ಅವ್ರ ಅಪ್ಪನ ಹೆಸರು ಗೊತ್ತಿತ್ತು. ಈಶ್ವರಪ್ಪ ಅಂತ ಎಮ್ಮೆಯಿಂದ ಗೀಜಿಸ್ಕೊಂಡ. ಎಲ್ಲ ಹುಡುಗರು ಹಾಕಿಸ್ಕೊಂಡ್ರು. ನನ್ ಸರದಿ ಬಂತು, ಯಾರೋ ನಿಮ್ಮಪ್ಪ ಅಂತ ಕೇಳಿದ್ರು. ಗೊತ್ತಿಲ್ಲ ಅಂದೆ. ಆ ಮೇಕೆ ಏನ್ ನಡೀತು ಅಂತ ನಂಗೆ ಗೊತ್ತಿಲ್ಲ. ಯಾರೋ ನನ್ ಹೇಳಿದ್ರು, ಯಾರ್ದೋ ಕೂಗು, ಏನೋ ಅಳು, ಏನ್ ನಡೀತು ಅಂತ ನಂಗೆ ಗೊತ್ತಿಲ್ಲ. ಎಚ್ಚರ ಬಂದಾಗ ನೋಡ್ತೀನಿ ಏನಾಗಿದ್ ಗೊತ್ತೇನಪ್ಪ, ಏನಾಗಿದ್ ಗೊತ್ತಾ. ನನ್ ಹಣೆ ಬರ ಅಂತ ನಾನ್ ಮುಚ್ಚಿಟ್ಟಿದ್ ಗುಟ್ನ ಎಲ್ರಿಗೂ ಕಾಣ ಹಣೆ ಮ್ಯಾಕೆ ಬರ್ದಾಕ್ಬಿಟ್ರು. ಇದಾದ್ಮ್ಯಾಕೆ ವಾರ್ಗಟ್ಲೆ ಏನ್ ಮಾಡ್ದು ತಿಳಿದೆ, ಉಚ್ಚಿನಲ್ಲಿ ತಿರುಗಾಡ್ತಿದ್ದೆ. ಶಿವ ದೊಡ್ಡವನು ದಾರಿ ತೋರಿಸ್ದ. ದಿನ ಈ ಬುದಿ ಹಚ್ಚಿ ಈ ಅವಮಾನ ನಾವು ಮುಚ್ಚಿಡ್ತೀವ್ನಿ. ಅವ್ವ ಸಾಯಕ್ ಮುಂಚೆ ನೀವೇ ಅಪ್ಪ ಅಂತ ಹೇಳ್ಸತ್ಲು. ನನ್ನ ಎಲ್ಲ ಸಮಸ್ಯೆಗೂ ಮೂಲ ಕಾರಣ ನೀವೇ. ನಮ್ಮ ಅವ್ವ ಮತ್ತು ನಿಮ್ ಪ್ರೀತಿಯಲ್ಲಿ ಏನಾರು ಸತ್ಯ ಇದ್ರೆ ನಾನು ಹುಟ್ಟ ಕಾಣುವಾಗ ನಿಮ್ ಸಂಬಂಧದಲ್ಲಿ, ನಿಮ್ ಭಾವನೆಗಳಲ್ಲಿ ಎಳ್ಳಷ್ಟಾದ್ರೂ ನಿಜ ಇದ್ರೆ ನಾನು ನಿಮ್ ಹಿರಿ ಮಗ ಅಂತ ಒಪ್ಕೊಳ್ಳಿ. ಈಟ್ ವರ್ಷ ನನ್ ಎದೆ ನಾ ಕೋರಿತಿರೋ ಆ ಪ್ರಶ್ನೆಗೆ ನೀವೇ ಉತ್ತರ ಅಂತ ಒಪ್ಕೊಳ್ಳಿ. ನನ್ಗೆ ನಿಮ್ಮನ್ನ ಅಪ್ಪ ಅಂತ ಕರೆಯೋ ಅನುಮತಿ ಕೊಡಿ. ಅಮ್ಮ ನಾನೇನಾದ್ರು ಅಪ್ಪು ಜಾಗದಲ್ಲಿದ್ದು ನೀನು ಅವ್ರ ಅಮ್ಮನ ಜಾಗದಲ್ಲಿ ಇದ್ದಿದ್ರೆ ಹೇಗಿರ್ತಾ ಇತ್ತು ಲೈಫ್ ಯೋಚನೆ ಮಾಡು. ಪಾಪ ಇನ್ಮೇಲೆ ನೀನು ಅವ್ರಿಗೆ ಮಾತ್ರ ಮಗ ಅಲ್ಲಪ್ಪ, ನನಗೂ ಕೂಡ
ನಂಗೆ ಇನ್ನೇನ್ ಬೇಕ್ತಾಯಿ, ಹೊಟ್ಟೆ ತುಂಬ್ತವ, ಬತ್ತೀನಿ ಬತ್ತೀನಿ. ಅಣ್ಣ ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇದ್ಬಿಡಿ. ಸಂದಾಗ ಆಯ್ತು ನೀನ್ ಹೇಳ್ತಿರೋದು, ಊರ್ ಬಿಟ್ಟು ಬರಕಾಯ್ತದ? ಆಗ್ಲೇ ಹೇಳಿಲ್ವಾ ಬಾಕಲ್ ಮಾತ್ರ ಅಲ್ಲ ಕಿಟಕಿನು ಬಂದ್ ಮಾಡ್ಕೊಂಡ್ ಬಂದಿವ್ನಿ. ಆಮ್ಯಾಕೆ ಅವನ್ ನೋಡ್ಬೇಕು, ಅಪ್ಪ ಸಿಕ್ರು, ತಮ್ಮ ಸಿಕ್ಕದ, ತಂಗಿ ಸಿಕ್ರು ಅಂತೆಲ್ಲ ಹೇಳ್ಬೇಕು. ನದಿ ದಡದಾಗೆ ಅವನ್ ಸಮಾಧಿ. ಮಗ ನಿನ್ ತಮ್ಮಯ್ಯ ಅಂತೀನಿ ಕಣು, ದಯವಿಟ್ಟು ಹಣೆ ಮೇಲೆ ಇರೋದು ನನ ಸಾಕ್ಸಿಬಿಡು. ಊರು ಓದಿ ಏಟಿಗೆ ಮೊದಲನೇ ಕೆಲ್ಸವೇ ಅದೇ ಕಣಪ್ಪ. ಅವ್ವ ಹೇಳ್ತಿದ್ಲು ತೆಪ್ಪ ಮಾಡಿದ್ರೆ ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಾನಂತೆ, ಆದ್ರೆ ಆ ತೆಪ್ಪನ್ನು ಒಪ್ಕೊಂಡು ತಿದ್ಕೊಂಡ್ರೆ ಸಮಯ ಇದ್ದೇ ಇರ್ತದೆ ಅಂತ. ಬತ್ತಿನಪ್ಪ ಬತ್ತಿನತ್ತೆ. ಒಳ್ಳೇದಾಗ್ಲಿ ಕಂದ. ಸಿದ್ಧ ಅಪ್ಪು ಅಣ್ಣ ಬತ್ತಿನ್ಕಲ. ಹ್ಮ್ ಜೋಪಾನ ನೋಡ್ಕ ಅಮಣಿ, ಮೊದ್ಲು ಕನ್ನಡ ಕಲ್ತ್ಕ. ಬತ್ತೀನಪ್ಪ ಬತ್ತೀನವ. ಮಗ ಹಾಗಾಗಿ ಬರ್ತಿರೋ? ಸರಿ ಕಣಪ್ಪ ಬರ್ತೀನಿ. ಬಾಸ್ ನಿಮ್ಗೆ ಲಕ್ಕಿ ನಂಬರ್ ಎರಡ ಅಥವಾ ಮೂರಾ? ಸಾರಿ ಆತರ ಡೌಟ್ ಬೀಳಲ್ಲ ಇನ್ಮೇಲೆ. ಅದಕ್ಕೆಲ್ಲ ಹೊಡೆದಿದ್ದು ಮತ್ತೆ ಫೈಲು ಚೆಕ್ ನ ತಿರುಪ್ತಿವರೆಗೂ ಕಳಿಸಿದ್ಯಲ್ಲ, ತಿರುಪ್ತಿವರೆಗೂ ಬಂದಿತ್ತ? ತಿರುಪ್ತಿ ಬೆಟ್ಟದ ಮೇಲಕ್ಕೂ ಬಂದಿತ್ತು.